ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು, ನಮ್ಮ ರಕ್ಷಕನ ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ನಾಮದಲು ಸಲ್ಸನಾಗಿದ್ದೀನಿ. ದೇವರ ಒಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡಿ ದೇರ್ಕೊಡಂತ ಮಹಾಕೃಪೆಗೆ ದೇವರಿಗೆ ಕೃತಜ್ಞತೆಗಳನ್ನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಿಮ್ಗೆ ಕಳೆದ ವಾರ ಅಂತ ಹೇಳಿದಂತ ರೀತಿಯಲ್ಲಿ ನಾವು ಕಳೆದ ವಾರ ಮುಖ್ಯವಾದಂತಹ ಪಾಠ ನೋಡಿದ್ರಿ. ಆತ್ಮ ಹೇಗ್ ಸಾಯ್ತದೆ, ಆತ್ಮ ಅಂದ್ರೆ ಏನೋ ಅಂತ ನಾವು ಸತ್ಯವೇದದಲ್ಲಿ ನೋಡಿದ್ರಿ. ಸೊ ಆತ್ಮಗೆ ಹೇಗೆ ಸಾವು ಉಂಟು ಅಂದ್ರೆ ಆತ್ಮ ಅಂದ್ರೆ ಏನೋ ಸತ್ಯವೇದದ ಪ್ರಕಾರ ಅಂತ ನಾವು ಏನ್ ಮಾಡಿದ್ರೆ ಅನೇಕ ವಿಷಯಗಳನ್ನ ನೋಡಿದ್ರಿ. ಆಮೇಲೆ ಯಾವ ರೀತಿ ಹೀಬ್ರೂ ಒಂದು ವಾರ್ತೆ ಮತ್ತೆ ಗ್ರೀಕ್ನ ಒಂದು ವಾರ್ತೆನ ಬಳಕೆಯನ್ನು ಮಾಡಿದರೆ ಅಂತ ನಾವೇನ್ ಮಾಡಿದ್ರಿ ನಾವು ನೋಡಿದ್ರಿ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಈ ರೀತಿ ನಮ್ಗೆ ಸತ್ಯವೇದದಲ್ಲಿ ನಾವು ಓದ್ಬೇಕು ಅಂತಂದ್ರೆ ನಾವು ಏನಪ್ಪಾ ಮಾಡ್ಬೇಕು ಅಂತ ನಾವು ನೋಡಿದ್ರಿ ಅಂತಂದ್ರೆ, ಯಾವ ರೀತಿ ಒಂದು ಒಂದು ಮೂಲ ಭಾಷೆಯಲ್ಲಿ ಪದಗಳನ್ನ ಬಳಕೆ ಮಾಡಿದ್ರೆ, ಇನ್ನು ಹಲವಾರು ಬೈಬಲ್ಗಳನ್ನ ನಾವು ಏನ್ ಮಾಡಿದೆ ನಾವು ಟ್ರಾನ್ಸ್ಲೇಷನ್ಸ್ ಎಲ್ಲ ಚೆಕ್ ಮಾಡಿ ಹಲವಾರು ಭಾಷೆಗಳಲ್ಲಿ ನೋಡ್ಬೇಕ್ರೆ ನಮ್ಗೆ ಏನಪ್ಪಾ ನಾವು ಸ್ಪಷ್ಟವಾಗಿ ನೋಡಿದ್ರಿ ಅಂತಂದ್ರೆ, ಬೈಬಲ್ ನಲ್ಲಿ ಆತ್ಮ ಸಾಯ್ತಾರೆ ಅಂತ ನಮ್ಗೆ ಏನಾಗಿದೆ ಬಹು ಸ್ಪಷ್ಟವಾಗಿ ನಮ್ಗೆ ಏನಾಗಿದೆ ಅದು ಗೊತ್ತಾಗಿದೆ. ನಾವು ಏನ್ ಮಾಡ್ತೀರಿ ನೋಡ್ತೀರಿ ಅಂದ್ರ. ಸೊ ಅದಕ್ಕೆ ಇದನ್ನ ಏನ್ರಿ ಬೈಬಲ್ಗೆ ಬೈಬಲ್ ಡಿಕ್ಷನರಿ ಅಂತ ಹೇಳಿದಂತ ರೀತಿಯಲ್ಲಿ ಟ್ರಾನ್ಸ್ಲೇಷನ್ ಒಂದು ರೀತಿಯಲ್ಲಿ ಇದ್ರು ಸರಿ, ಏನ್ರಿ ಕರ್ತನ ಪ್ರೀತಿ ಅಂತ ಸಹೋದರಗಳೇ, ಬೈಬಲ್ ಅಲ್ಲೇ ನಮ್ಗೇನಪ್ಪಾ ಆಗಿದೆ ಅಂತಂದ್ರೆ ನಾವು ನೋಡ್ಬೇಕಾದ್ರೆ ಅದು ಬೈಬಲ್ ನಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ನಾವು ಬಳಕೆ ಮಾಡಿದ್ರೆ ನಾವು ನೋಡ್ತೀವಿ. ಸೊ ಅದರಲ್ಲಿ ನಮ್ಗೇನಪ್ಪಾ ಬಹು ಸ್ಪಷ್ಟವಾದ ಅಂತಂದ್ರೆ, ಈ ಆತ್ಮ ಅಂತ ಬರೋಂತ ವಿಚಾರನ ಸತ್ಯವೇದದಲ್ಲಿ ಏನ್ರಿ ಕೆಲವೊಂದು ಜಾಗದಲ್ಲಿ ಏನಪ್ಪಾ ಮಾಡಿದ್ರೆ ಅಂತ ಕೂಡ ನಾವು ನೋಡ್ತೀವಿ ಅಂತಂದ್ರೆ, ಏನ್ರಿ ಅಲ್ಲಿ ಶ್ವಾಸ ಅಂತ ಹಾಕ್ಬೇಕಾಗಿರಂತ ವಾರ್ತೆ ಬದಲಾಗಿ ಈ ಆತ್ಮ ಅಂತ ಹಾಕಿದ್ದಾರೆ ಅಂತ ನೋಡ್ತೀರಿ. ಅದನ್ನು ಕೂಡ ನಾವು ಬಹು ಸ್ಪಷ್ಟವಾಗಿ ನೋಡ್ರಿ. ಕೊಡೆಯದಾಗಿ ನೋಡ್ಬೇಕಾರೆ ಎಜೆಕಲ್ 37ನೇ ಅಧ್ಯಾಯದಲ್ಲಿ ಅಂದ್ರ ಈ ಒಂದು ಶ್ವಾಸ ಮತ್ತು ದೇಹಕ್ಕಿರುವ ಸಂಬಂಧ ಹೇಗಿತ್ತು ಅಂತ ಎಜೆಕಲ್ 37ನೇ ಅಧ್ಯಾಯ ನೋಡ್ತೀರಿ ಅಂತ ಕೂಡ ನಾವು ಏನ್ ಮಾಡಿದ್ವಿ ನಾವು ನೋಡಿದ್ರಿ ಅಂದ್ರ ದೇಹ ಇತ್ತು, ದೇಹಕ್ಕೆ ಎಲ್ಲಾ ರೀತಿ ಇತ್ತು, ಆದ್ರೆ ಆ ದೇಹಕ್ಕೆ ಶ್ವಾಸ ಏನಾಗಿರ್ಲಿಲ್ಲ ಇರ್ಲಿಲ್ಲ. ಯಾವಾಗ ದೇವರು ಜೀವಶ್ವಾಸ ಅಂತ ಕೊಡ್ತಾರೋ ಅವಾಗ ಏನಾಯ್ತು ಅಂತಂದ್ರೆ, ಆ ದೇಹಕ್ಕೆ ಏನ್ರಿ ಒಂದು ಏನ್ರಿ ಒಂದು ರೂಪ ಬಂತು ಅಂದ್ರ ಜೀವಂತವಾಗಿ ನಿಂತ್ಕೊಂತು ಅಂತ ನೋಡ್ತೀವಿ. ಸೊ ಜೀವ ಬರಬೇಕು ಅಂತಂದ್ರೆ ಜೀವ ಶ್ವಾಸ ಬೇಕು. ಸೊ ಅದನ್ನೇ ದೇವ್ರೇ ಮಾಡಿದ್ದು ಮನುಷ್ಯನಿಗೆ ದಯಪಾಲಿಸಿದ್ರು ಅಂತ ಕೂಡ ನಾವೇನ್ ಮಾಡಿದ್ವಿ ನೋಡಿದ್ರಿ ಅದರ. ಸೊ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಈ ವಾರ ಈ ಪಾಠನ ಕಂಟಿನ್ಯೂ ಮಾಡೋಣ. ಅದರಿಂದ ಈ ಪಾಠ ಇನ್ನ ಸ್ವಲ್ಪ ಭಾಗಗಳಿದೆ, ಅದರಿಂದ ಈ ಭಾಗಗಳು ಕಂಪ್ಲೀಟ್ ಆಗಿ ಮುಗಿಯ ತನಕ ದಯವಿಟ್ಟು ನೀವು ವೇಟ್ ಮಾಡಿ. ಖಂಡಿತವಾಗೂ ಇನ್ನ ಸಂದೇಹಗಳು ಎಲ್ಲ ಹೋಗ್ತಾ ಹೋಗ್ತಾ ಕ್ಲಿಯರ್ ಆಗ್ತದೆ. ಕಂಪ್ಲೀಟ್ ಆದ ತನಕ ಏನ್ ಮಾಡ್ತೀವಿ ಕೇಳ್ಬಿಡಿ. ಅಂದ ಕಳವರ ಅಂತ ನೋಡಿದಂತ ಒಂದು ಭಾಗನ ನಾವೇನ್ ಮಾಡೋಣ ಈ ವಾರ ಕಂಟಿನ್ಯೂ ಮಾಡೋಣ. ಅಂದ್ರ ದೇಹ ಮತ್ತೆ ಜೀವಶ್ವಾಸ ಸೇರಿದವಾಗೇನೆ ಮದ್ದು ಮನುಷ್ಯ ಏನಾದ ಬದುಕುವ ಏನಂತೆ ಪ್ರಾಣಿ ಆದನು ಅಂತ ಬದುಕುವ ಆತ್ಮನಾದನು ಅಂತ ಕೂಡ ನಾವೇನ್ ಮಾಡ್ತೀವಿ ಸತ್ಯವೇದದಲ್ಲಿ ನಾವು ನೋಡಿದ್ರಿ. ಅದಕ್ಕೆ ಯಾಕೋಬಲ್ ಬರೆದಂತ ಪತ್ರಿಕೆಯಲ್ಲಿ ಕೂಡ ಏನ್ ಮಾಡೋದು ಹೇಳೋದು ಅಂತಂದ್ರೆ, ಹೇಳಿ ಶ್ವಾಸ ಇದ್ರಂತ ಒಂದು ದೇಹ ಹೇಗೆ ಸತ್ತದಾಗಿದೆಯೋ ಅದೇ ತರ ನಂಬಿಕೆ ಇಲ್ದಿರಂತ ವಿಶ್ವಾಸ ಏನ್ರಿ ಕ್ರಿಯೆ ಇಲ್ದಿರಂತ ವಿಶ್ವಾಸ ಏನಾಗಿದೆ ಸತ್ತದಾಗಿದೆ ಅಂತ ಕೂಡ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗೆ ಇವೆರಡುಗಿರೋ ಒಂದು ಸಂಬಂಧ ನಾವೇನ್ ಮಾಡಿದ್ವಿ ನೋಡಿದ್ರಿ ಅದರ. ಸರಿ, ಮರಣದಲ್ಲಿ ಏನಾಗ್ತಾರೆ, ಮರಣದಲ್ಲಿ ಶ್ವಾಸ ಸಾಯ್ತದ ಅಥವಾ ದೇಹ ಸಾಯ್ತದ ಅಂತ ನೋಡ್ಬೇಕ್ರೆ, ಇದ್ರ ಬಗ್ಗೆ ನಾವು ಏನ್ ಮಾಡೋಣ ಇದನ್ನ ನಾವು ತಿಳ್ಕೊಳೋಣ. ಅದರ ಮರಣದಲ್ಲಿ ನೋಡ್ಬೇಕಾರೆ ಶ್ವಾಸ ಅಥವಾ ದೇಹ ಸಾಯ್ತದ ಅಂತ ನೋಡ್ಬೇಕಾರೆ ಏನ್ರಿ ಹೇಗೆ ಏನ್ ಸಾಯ್ತದೆ ಸಾವು ಯಾವ್ದಕ್ಕೆ ಬರ್ತದೆ ಅಂತ ನೋಡ್ಬೇಕ್ರೆ, ನಾನು ನಿಮ್ಗೆ ಕಳಿಸಿ ಟಿ ವಿ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಅಂದ್ರ ಏನ್ರಿ ದೇಹ ಅಂದ್ರೆ ಟಿ ವಿ ಬಾಡಿ ಪ್ಲಸ್ ಶ್ವಾಸ ಅಂದ್ರೆ ಕರೆಂಟ್, ಎರಡು ಸೇರಿದಾಗ ಏನಾಗೋದು ಪ್ರೋಗ್ರಾಮ್ ಏನಾಗೋದು ಅಲ್ಲಿ ಬರೋದು. ಅಂದ್ರ ಇವಾಗ ಇದರಲ್ಲಿ ಟಿ ವಿ ತೆಗೆದು ಬಿಟ್ರೆ ಅಥವಾ ನೀವು ಏನ್ರಿ ಈ ಕರೆಂಟ್ನ ಏನ್ರಿ ತೆಗೆದು ಬಿಟ್ರೆ ಏನಪ್ಪಾ ಹೋಗ್ಬಿಡ್ತದೆ ಅಂತ ನೋಡ್ತೀರಿ ಅಂತಂದ್ರೆ, ಏನ್ರಿ ಇಲ್ಲಿ ಬಂದ್ಬಿಟ್ಟು ಬೇರೆ ಏನೂ ಹೋಗೋದಿಲ್ಲ. ಇಲ್ಲಿ ಏನಪ್ಪಾ ಹೋಗ್ತಾರೆ ಅಂತಂದ್ರೆ, ಏನ್ರಿ ಇಲ್ಲಿ ಪ್ರೋಗ್ರಾಮ್ ಏನಾಗ್ತದೆ ಅಲ್ಲಿ ಕಟ್ ಆಫ್ ಆಗ್ತದೆ ಅಲ್ವರ. ಸೊ ಪ್ರೋಗ್ರಾಮ್ ಏನಾಗೋದಿಲ್ಲಿ ಇಲ್ಲಿ ಕಟ್ ಆಫ್ ಆಗೋದು ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಸೊ ಪ್ರೋಗ್ರಾಮ್ ಕಟ್ ಆಫ್ ಆಗ್ತದೆ ಹೊರತು ಏನ್ರಿ ಅಲ್ಲಿ ಏನ್ರಿ ಟಿ ವಿ ಏನಾಗಲ್ಲ ಹೋದ್ರು ಅಥವಾ ಕರೆಂಟ್ ಹೋದ್ರು ಪ್ರೋಗ್ರಾಮ್ ಮಾತ್ರ ಏನಾಗೋದು ಕಟ್ ಆಫ್ ಆಗೋದು ಅಲ್ವರ. ಆದರೆ ಟಿ ವಿ ನಾಶ ಆಗ್ಲಿ ಅಥವಾ ಏನ್ರಿ ಕರೆಂಟ್ ಕಟ್ ಆಫ್ ಆದ್ರೂ ಹೋಗೋದಂಥದ್ದು ಏನ್ರಿ ಪ್ರೋಗ್ರಾಮ್. ಇದೇ ರೀತಿ
ಏನ್ರಿ ದೇಹ ಏನ್ರಿ ಇಲ್ದಿರ ಇದ್ರೆ ಏನ್ರಿ ಏನಾಗಕ್ಕೆ ಸಾಧ್ಯ ಇಲ್ಲ, ಮನುಷ್ಯ ಬದುಕೋದಿಕ್ಕೆ ಸಾಧ್ಯ ಇಲ್ಲ ಅಲ್ವರ. ದೇಹ ಮಾತ್ರ ಇದೆ, ಶ್ವಾಸ ಇಲ್ಲ ಅಂತಂದ್ರೆ ಮನುಷ್ಯ ಏನಾಗಲ್ಲ, ಜೀವಂತವಾಗಿರಲ್ಲ. ಅದೇ ತರ ಏನ್ರಿ ಶ್ವಾಸ ಇಲ್ಲ, ದೇಹ ಮಾತ್ರ ಇದೆ, ಏನ್ರಿ ಮನುಷ್ಯ ಬದುಕಲ್ಲ, ಶ್ವಾಸ ಮಾತ್ರ ಏನಾಗಿದೆ ಇದೆ ಅಂತ ತಿಳ್ಕೊಳ್ಳಿ. ಆತರ ದೇಹ ಇಲ್ಲ ಅಂತ ತಿಳ್ಕೊಳ್ಳಿ, ಮನುಷ್ಯ ಇರ್ತಾನ ಇರಲ್ಲ. ಅದೇ ತರ ಏನ್ರಿ ಯಾವುದೇ ರೀತಿ ತಗೊಂಡ್ರೆ ಸರಿ, ದೇಹ ಮಾತ್ರ ಇದ್ದಿ ಶ್ವಾಸ ಇದ್ದಿ, ದೇಹ ಇಲ್ದಿರ ಅಂದ್ರೆ ಶ್ವಾಸ ಇಲ್ದಿರ, ಅಥವಾ ಏನ್ರಿ ದೇಹನೇ ಇಲ್ದಿರ ಶ್ವಾಸ ಮಾತ್ರ ಇದ್ರು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ, ಎರಡೂ ಇದ್ದೇ ಇರಬೇಕು. ಅದಕ್ಕೆ ಸತ್ಯವೇದ ಹೇಳೋದು ಅಂದ್ರೆ ಪಾಪ ಮಾಡೋಂಥ ಆತ್ಮ ಏನಾಗ್ತಾರೆ ಸಾಯ್ತದೆ, ಆತ್ಮಗೆ ಸಾವುಂಟು. ದೇಹ ಮಣ್ಣಿಂದ ಮಾಡಲ್ಪಟ್ಟಿದೆ, ಇಲ್ಲಿಗೆ ಹೋಗ್ತಾರೆ ತಿರ್ಗಾ ಮಣ್ಣಿಗೆ ಏನಾಗ್ತದೆ ಹೋಗ್ತಾರೆ. ಶ್ವಾಸ ದೇವ್ರೇನಾಗಿದ್ದು ಕೊಟ್ಟಿದ್ದು, ಆ ತಿರ್ಗಾ ಯಾತಕ್ಕೆ ಹೋಗ್ತಾರೆ, ದೇವತಕ್ಕೆ ಏನಾಗ್ತಾರೆ ಹೋಗ್ತಾರೆ ಅಲ್ದ್ರ. ಅದಕ್ಕೆ ಮನುಷ್ಯನಿಗೆ ಈ ಒಂದು ಮರಣದಿಂದ ಯಾವುದೇ ನಿರೀಕ್ಷೆ ಏನಾಗಿರ್ಲಿಲ್ಲ ಇರ್ಲಿಲ್ಲ. ಎಲ್ಲಿವರೆಗೂ ಅಂತಂದ್ರೆ ಯೇಸು ಕ್ರಿಸ್ತು ನಮಗಾಗಿ ಬಂದು ಶಿಲುಬೆ ಸಾಯತನಕ ಯಾವ ನಿರೀಕ್ಷೆ ಇರಲಿಲ್ಲ. ಯಾವಾಗ ಯೇಸು ಕ್ರಿಸ್ತು ನಮಗಾಗಿ ಬಂದು ಶಿಲುಬೆ ಸತ್ತರೋ, ಆದಾಮ್ಗಾಗಿ ಎರಡನೇ ಆದಾಮಾಗಿ ತನ್ನ ಪ್ರಾಣನ ಕೊಟ್ಟರೋ, ಆವಾಗ ಎಲ್ಲಾ ಸತ್ತವ್ರಿಗೂ ಒಂದು ನಿರೀಕ್ಷೆ ಬಂತು. ಅದಕ್ಕೆ ಸತ್ಯವೇದನೆ ಏನ್ ಹೇಳೋದು, ಒಂದನೇ ಕುರಿತ 15:22 ಆದಾಮ್ನಲ್ಲಿ ಎಲ್ಲರೂ ಸಾಯುವ ಪ್ರಕಾರ ಕ್ರಿಸ್ತನಲ್ಲಿ ಏನಂತಾರೆ ಎಲ್ಲರೂ ಜೀವಂತವಾಗಿ ಬರ್ತಾರೆ. ನೋಡಿ ಓದನ, ದಯವಿಟ್ಟು ಓದಿ ಯಾರಾದ್ರೂ. 1 ಕೊರಿಂಥ 15:22, 1 ಕೊರಿಂಥ 15:22 ಯಾರಾದ್ರೂ ಸಹೋದರ ಸಹೋದರಿಗಳು ಹೋಗುದಾ? ಸುಜಾತ ಸರ್, ಲಕ್ಷ್ಮೀ ಸರ್, ಶಾಂತ ಸರ್, ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ವೆರಿ ಗುಡ್. ಅಲ್ದರ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯ್ತಾ ಇದ್ದಾರೆ? ಯಾರು ಎಕ್ಸೆಪ್ಷನ್ ಸರಿ ಇದ್ದಾರಾ? ಬರೀ ಕ್ರೈಸ್ತವ ಸಾಯ್ತಾರ? ಇಲ್ಲ, ಎಲ್ಲರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧ ಎಲ್ಲರೂ ಏನಾಗ್ಬೇಕ್ರಿ, ಜೀವಂತವಾಗಲೇಬೇಕು. ಅದಕ್ಕೆ ಈ ಮರಣನ ಮನ್ಸ ಸತ್ತಿ ತಿರ್ಗಾ ಜೀವಂತವಾಗಿ ಬರುವಂತ ಕಾಲ ತನಕ ಈ ಎಂಟೈರ್ ಪೀರಿಯಡ್ನ ಬೈಬಲ್ ನಲ್ಲಿ ನಿದ್ರೆಗೆ ಹೋಲಿಸ್ತಾರೆ. ನಿದ್ರೆ ಮಾಡ್ತಾ ಇದ್ರೆ ಅಂತಲ್ಲ, ಏನಕ್ಕೆ ಕಂಪೇರ್ ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ ಅಂದ್ರ ನಿದ್ರೆಗೆ ಅಲ್ರ. ಇವಾಗ ಯಾರೋ ಒಬ್ರು ನಿದ್ರೆ ಹೋದ್ರೆ ನಾವು ಅವ್ರನ್ನ ನಿದ್ರೆಗೆ ಹೇಗ್ ಮಲಸ್ತೀರಿ ಅಂದ್ರ? ಮಕ್ಳುಗಳನ್ನ ಮನೆ ಮಲಸ್ಬೇಕಾದ್ರೆ ಹೆಂಗ್ ಮಲ್ತೀವಿ, ಜಲ್ದಿ ಮಲ್ಕೊಳ್ಳಿ ಅಂದ್ರ, ಲೇಟ್ ಆಯ್ತು ಬೆಳಿಗ್ಗೆ ಜಲ್ದಿ ತೊಳ್ಬೇಕು ಅಂತ ಏನ್ ಮಾಡ್ತೀರಿ, ಮುದ್ದು ಮಾಡಿ ಅದರ ಸಂತೋಷದಿಂದ ಏನ್ ಮಾಡ್ತೀರಿ, ಅವ್ರನ್ನ ಮಲಗಿಸ್ತೀರಿ ಅಲ್ವರ. ಅವ್ರನ್ನ ಮಲಗಿಸ್ಬೇಕಾದ್ರೆ ಅಯ್ಯೋ ಅಯ್ಯೋ ಹೊಟ್ಟೆ ಹೋಗ್ಬಿಡ್ತೀಯಪ್ಪ, ಅಯ್ಯೋ ಮಲಗ್ಬಿಡ್ತೀಯ, ಅಷ್ಟೇ ನಿನ್ ಗತಿ, ಅಯ್ಯೋ ನೀನ್ ಹೊಟ್ಟೆ ಹೋಗ್ಬಿಡ್ತೀಯ, ಅಷ್ಟೇ ನಮ್ಮ ಮುಂದಕ್ಕೆ ಯಾವತ್ತು ನೋಡಲ್ಲ ಅಂತ ಅಯ್ಯೋ ಅಂತ ದುಃಖದಲ್ಲಿ ನಾವು ಮಲಗಿಸ್ತೀರಾ? ಇಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸೋದರರು, ನಿರೀಕ್ಷೆ ಮೇಲೆ ಇವಾಗ ಮಲಗಿದ್ರೆ ಖಂಡಿತವಾಗೂ ಬೆಳಿಗ್ಗೆ ಎದ್ದೇಳೆ ಎದ್ದೇಳ್ತಾರೆ ಅಂತ ನಂಬಿಕೆ. ಇದೇ ನಂಬಿಕೆ ಮೇಲೇನೆ ಎಲ್ಲಾರನು ದೇವ್ರು ಏನ್ ಮಾಡಿದ್ರು, ಮರಣಕ್ಕೆ ಒಪ್ಪಿಸಿರೋದು. ಯಾಕಂದ್ರೆ ಸತ್ತವ್ರು ಎಲ್ಲಾರು ಏನಾಗ್ತಾರೆ, ಜೀವಂತವಾಗಿ ಹಾಗೇ ಆಗ್ತಾರೆ ಅಂತ. ಹೇಗೆ ಅಂತಂದ್ರೆ, ನೋಡಿ ಅವ್ನು ಕೋಮಲ್ ಇದ್ದ ಪೇಷಂಟ್ ಇದ್ದಂಗೆ, ಕೋಮಲ್ ಪೇಷಂಟ್ ಹೋಗ್ಬಿಟ್ಟಂತ ಅವ್ನಿಗೆ ಏನು ಗೊತ್ತಾಗಲ್ಲ. ಆದ್ರೆ ಎಂತಾರೆ, ಅವನು ನಿರ್ಜೀವನ ಆಗಿರ್ತಾನೆ ಅಲ್ವರ. ಇದೇ ಪ್ರಕಾರ ಸತ್ಯವೇದದಲ್ಲಿ ಹೇಳೋದು, ಎಲ್ಲಾರು ತನ್ನ ದೀರ್ಘ ನಿದ್ರಾವಸ್ಥೆಯಲ್ಲಿ ಹೋಗಿದಾರಂತೆ. ನೋಡಿ ಓದೋಣ ವಾಕ್ಯನ, ಯೆಶಾಯ 57 1ನೇ ವಾಕ್ಯ ಮತ್ತೆ 2ನೇ ವಾಕ್ಯ. ಯಾರೋ ಸಹೋದರ ಸಹೋದರಿಗಳು ಓದ್ತಿರೋ ಸ್ವಲ್ಪ ಜಲ್ದಿ, ಯೆಶಾಯ 57:1-2. ಸಜ್ಜನರು ನಾಶವಾಗುತ್ತಾರೆ, ಯಾರು ಮನಸ್ಸಿಗೆ ತಾರರು, ಸದ್ಭಕ್ತರು ಗತಿಸುತ್ತಾರೆ. ಆಹಾ, ಶಿಷ್ಟರು ಕೇಡಿನಿಂದ ಪಾರಾಗಿದ್ದಾರೆ ಎಂದು ಯಾರು ಯೋಚಿಸರು. ಇವರು ಸಮಾಧಾನದಲ್ಲಿ ಸೇರಿದ್ದಾರಲ್ಲ, ನೆಟ್ಟಗೆ ನಡೆಯುವ ಪ್ರತಿಯೊಬ್ಬನು ತನ್ನ ತನ್ನ ದೀರ್ಘ ನಿದ್ರಾಸ್ಥಾನದಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಾನೆ. ನೋಡ್ರ, ಪ್ರತಿಯೊಬ್ಬನು ನೆಟ್ಟಿಗೆ ನಡೆಯುವಂತ ಪ್ರತಿಯೊಬ್ಬನು ಏನ್ರಿ ತನ್ನ ತನ್ನ ದೀರ್ಘ ನಿದ್ರಾ ಸ್ಥಾನದಲ್ಲಿ ವಿಶ್ರಮಿಸ್ತಾ ಇದ್ದಾರೆ. ಎಲ್ಲರೇ ಗೊತ್ತು, ಚೆನ್ನಾಗಿ ನಿದ್ದೆ ಮಾಡ್ತಾವ್ರೆ ಏನ್ರಿ, ನಿದ್ದೆ ಮಾಡ್ತಾರೆ ಏನ್ರಿ, ನಿದ್ದೆಗೆ ಹೋಲಿಸ್ತಾವ್ರೆ. ಅದಕ್ಕೆ ವಿತ್ ಕ್ರಿಶ್ಚಿಯನ್ಸ್ ಸಮಾಧಿ ಮೇಲೆ ಬೋರ್ಡ್ ಹಾಕಿರ್ತಾರೆ, RIP ಅಂತ. ಕೇಳಿದ್ರಾ ಏನ್ RIP ಅಂದ್ರೆ? ರೆಸ್ಟ್ ಇನ್ ಪೀಸ್. ನೋಡಿ ವಾಕ್ಯ ಎಲ್ಲಿ ತೊಡೈತೀನಿ, ಯೆಶಾಯ 57:1, ದೀರ್ಘ ನಿದ್ರಾ ಸ್ಥಾನದಲ್ಲಿ
ಸಮಾಧಿಯಲ್ಲಿ ಏನ್ ಮಾಡ್ತಾರೆ, ಚೆನ್ನಾಗೆ ನಿದ್ರೆ ಮಾಡ್ತಾರೆ. ಅದಕ್ಕೆ ನೀ ಬೈಬಲ್ ಎಲ್ಲಿ ಬೇಕಾದ್ರೂ ಹೋದ್ರೆ ಅಂತೀನಿ, ಇಡೀ ಸತ್ಯವೇದದಲ್ಲಿ ಹೋದ್ರೆ ಅಂತೀನಿ, ಎಲ್ಲಾ ರಾಜರು, ಎಲ್ಲಾ ಭಕ್ತರು, ಎಲ್ಲಾ ಪ್ರವಾದಿಗಳು ಎಂದೇ ಸತ್ತಿದ ಮೇಲೆ ಅವ್ರಿಗೆ ಏನ್ ಗೊತ್ತು ಹೇಳಿದಾರೆ, ಎಲ್ಲ ಅಲ್ಲಿ ಹೋಗ್ಬಿಟ್ರು ಇಲ್ಲಿ ಹೋಗ್ಬಿಟ್ರು ಅಂತ ಎಲ್ಲೂ ಹೇಳಿಲ್ಲ. ಏನ್ ಮಾಡ್ತಾ ಇದಾರೆ, ಅವರು ನಿದ್ರೆ ಹೋದರು ಅಂತ ಹೇಳಿದ್ರು. ನೋಡಿ ಓದೋಣ ವಾಕ್ಯ, ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 60ನೇ ವಾಕ್ಯ ಓದ್ರಿ. ಅಪೊಸ್ತಲ ಕೃತ್ಯಗಳು 7:60. ಕರ್ತನ ಹೆಸರನ್ನು ಹೇಳಿ, ಏಸು ಸ್ವಾಮಿಯೇ ನನ್ನಾತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಆಮೇಲೆ ಇದನ್ನು ಹೇಳಿ ನಿದ್ರೆ ಹೋದನು. ನೋಡ್ರ, ಸೌಲನು ಇದನ್ನು ಹೇಳಿ ಏನ್ ಮಾಡಿದ್ರಂತೆ, ನಿದ್ರೆ ಹೋದ್ರು, ಇದನ್ನು ಹೇಳಿ ಹಂಗ ಹೋದ್ರು ಹಿಂಗ ಹೋದ್ರು ಅಂತ ಕೊಟ್ಟಿದ್ಯಾ, ನಿದ್ರೆ ಹೋದ್ರು ಅಲ್ವರ. ನೋಡಿ ಇನ್ನ ವಾಕ್ಯ ಇದೆ ಓದನಂತೆ ಅಲ್ಲಿ, ಅದರಲ್ಲೇ ಅಪೊಸ್ತಲ ಕೊಡ್ತೀವಿ 7ನೇ ಅಧ್ಯಾಯದಲ್ಲಿ 60ನೇ ವಾಕ್ಯ ಓದಿ ಸರ್. 60ನೇ ವಾಕ್ಯ ಓದ್ರಲ್ಲ ಇವಾಗ. ಇನ್ನೊಂದು ಏನ್ ಮಾಡಿ ಅಂತಂದ್ರೆ, 13 ಅಪೊಸ್ತಲ ಕೊಟ್ಟಿಗಳು 13:36 ನೋಡಿ. ದಾವಿದನಾದರೋ ತನ್ನ ಸಕಾಲದವರಿಗೆ ಸೇವೆ ಮಾಡಿದ ನಂತರ ದೈವ ಸಂಕಲ್ಪದಿಂದ ನಿದ್ದೆ ಹೋಗಿ ತನ್ನ ಪಿತೃಗಳ ಬಳಿಯಲ್ಲಿ ಇಡಲ್ಪಟ್ಟು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಿದನು. ಅವಸ್ಥೆ ಅನುಭವಿಸಿದನು ಪಿತೃಗಳ ಸಂಗಡ. ಏನ್ ಮಾಡೋದಂತೆ, ನಿದ್ರೆ ಮಾಡ್ತಾ ಇದ್ರೆ ಅಲ್ಲೇ ನಿದ್ರೆ ಹೋದ್ರು ಪಿತೃಗಳ ತಾನೆ. ಇವ್ರು ಏನ್ ಮಾಡಿದ್ರು, ಎಲ್ಲೋ ಎಲ್ಲೋ ಪರಲೋಕಕ್ಕೆ, ಎಲ್ಲೋ ಸ್ವರ್ಗಕ್ಕೆ ಎಲ್ಲೋ ಹೋಗಿಲ್ಲ, ನಿದ್ರೆ ಮಾಡ್ತಾ ಇದ್ರಂತೆ. ನೋಡಿ ಎಲ್ಲಾ ಪಿತೃಗಳು ನೋಡಿ ಇಲ್ಲಿ 2ನೇ ಪೇತ್ರ 3:4 ಓದಿ. ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು? ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿ ಇಂದಿದ್ದ ಹಾಗೆಯೇ ಇರುತ್ತದಲ್ಲ ಎಂದು. ಪಿತೃಗಳು ನಿದ್ರೆ ಹೋದ ಕಾಲದಿಂದ ಎಲ್ಲ ಏನ್ ಮಾಡ್ತಾರೆ, ಪರಲೋಕದಲ್ಲವ್ರೆ ಅಲ್ಲಿ ಅಂತ ಹೇಳ್ತಾರೆ. ಕೊಟ್ಟಾಗ ಏನ್ ಕೊಟ್ಟಾರೆ, ಪಿತೃಗಳು ನಿದ್ರೆ ಹೋದ ಕಾಲದಿಂದ. ಅದಕ್ಕೆ ನೋಡ್ರಿ ಇದ್ದೀನಿ ಚೆನ್ನಾಗಿ ಅನ್ಸ್ಕೊಳ್ಳಿ, ನಾಗರು ಏನ್ ಮಾಡ್ತಾ ಇದ್ರು ಸಮಾಧಿಯಲ್ಲಿ. ಅವ್ರು ಬಂದು ಹೇಳ್ತಾರೆ ಗೊತ್ತಾ, ಏನ್ರಿ ಶಿಷ್ಯನ ಬಂದು ಶಿಷ್ಯನ ಹತ್ರ ಅವ್ರ ಅಕ್ಕಂದ್ರು ಬಂದ್ಬಿಟ್ಟು ಸಂದೇಶ ಕಳಿಸ್ತಾರೆ, ದಯವಿಟ್ಟು ಜಲ್ದಿ ಯೇಸು ಕ್ರಿಸ್ತನ ಕರ್ಕೊಂಡ್ ಬನ್ನಿ ಅಂತ. ಯೇಸು ಕ್ರಿಸ್ತ ಬಂದು ಹೇಳ್ತಾರೆ, ಸ್ವಾಮಿ ದಯವಿಟ್ಟು ಬರ್ಬೇಕು, ಮರಿಯಾಳೋ ಮಾಡ್ತಾಳೋ ನಿಮ್ಗೆ ಹೇಳ್ತಾರೆ ದಯವಿಟ್ಟು ಬನ್ನಿ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾ ಇದಾರೆ, ಅವರು ಲಾಜರಸ್ ನಿದ್ರೆ ಹೋಗ್ತಾ ಇದಾರೆ, ನಾನು ಹೋಗಿ ಏನ್ ಮಾಡ್ತೀನಿ ಅವ್ನು ಎಬ್ಬಿಸ್ಬೇಕು ಅಂತ ಹೇಳ್ತಾರೆ. ಎಲ್ಲ ಏನ್ ತಿಳ್ಕೊಂಡ್ಬಿಡ್ತಾರೆ, ಅಯ್ಯೋ ಹುಷಾರಿಲ್ವಲ್ಲ ನಿದ್ದೆ ಹೋಗ್ತಾ ಇದಾರೆ, ಒಳ್ಳೇದಾಯ್ತು ಸ್ವಾಮಿ, ನೀವು ನಿದ್ರೆ ಹೋದ್ರೆ ಒಳ್ಳೇದಲ್ಲ, ಜಲ್ದಿ ಏನಾಗ್ತಾರೆ ಚೇತರಿಸ್ಕೊಳ್ತಾರೆ ಹುಷಾರಾಗ್ಬಿಡ್ತಾರೆ ಅಂತ ಹೇಳ್ಬೇಕ್ರೆ, ಅವಾಗ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ, ಅವ್ರೇನಾಗಿದ್ದಾರೆ ಲಾಜರಸು ಸತ್ತೋಗಿದ್ದಾನೆ ಅಂತ. ಇಲ್ಲಿ ಮರಣನ ನಿದ್ರೆಗೆ ಹೋಲಿಸಿ ಮಾತಾಡಿದ್ರು, ಹಂಗಂತ ಅಂದ್ಬಿಟ್ಟು ಸಮಾಜದಲ್ಲಿ ಲಾಜರ್ ನಿದ್ದೆ ಮಾತಾ ಇದ್ರು ಅಂತಾರ. ಓದಿಂತೀರಿ ಯೋಹಾನ 11:11 ಎಲ್ಲ ಈ ದಯವಿಟ್ಟು ಮಾಡಿ ಅಂತ ಮಾತುಗಳನ್ನೆಲ್ಲ ಹೇಳಿ. ಕೇಳಿದ ಮೇಲೆ ಅವರಿಗೆ, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ನೋಡ್ರ ಹೇಳಿ. ನಿದ್ರೆ ಮಾಡ್ತಾ ಇದ್ದಾರೆ, ನಾನೇನ್ ಮಾಡ್ತೀನಿ ಎಬ್ಸೋದಿಕ್ ಹೋಗ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಗಮನ ಇಟ್ಟು ವಾಕ್ಯಗಳನ್ನ ಬೈಬಲ್ ತೆಗೆದು ನೀವು ಗಮನಿಸಿ ನಾನು ಹೇಳೋದು. ನೆಕ್ಸ್ಟ್ ಅದಕ್ಕೆ ಶಿಷ್ಯರು, ಸ್ವಾಮಿ ಅವನು ನಿದ್ರೆ ಮಾಡುತ್ತಿದ್ದರೆ ಸ್ವಸ್ಥನಾಗುವನು ಅಂದರು. ಯೇಸು ಅವನ ಮರಣವನ್ನು ಸೂಚಿಸಿ ಅದನ್ನು ಹೇಳಿದ್ದನು. ನೋಡ್ರ ಮರಣವನ್ನು ಸೂಚಿಸಿ ಅದನ್ನು ಹೇಳಿದ್ದರು ಅಲ್ವಾ. ಆಮ್ ನೆಕ್ಸ್ಟ್ ಆದರೆ ಅವರು ನಿದ್ರೆಯ ವಿಶ್ರಾಂತಿಯನ್ನು ಕುರಿತು ಹೇಳುತ್ತಾನೆಂದು ನೆನೆಸಿದರು. ನೆನೆಸಿದ್ರು ಯೇಸು ಕ್ರಿಸ್ತ ಹೇಳ್ತದೆ ಯಾರ ಬಗ್ಗೆ, ಮರಣದ ಬಗ್ಗೆ. ಸತ್ತೋಗ್ಬಿಟ್ಟವನೆ ಸಮಾಧಿ ಏನ್ ಮಾಡೋರು ಅವನ್ನ ಮಲಸಿಟ್ಬಿಟ್ಟವ್ರೆ ಅಂತ ಅರ್ಥ. ಅದನ್ನೇ ನಿದ್ರೆಗೆ ಏನ್ ಮಾಡೋದು ಕಂಪೇರ್ ಮಾಡೋದು. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಮರಣದಿಂದ ಫಸ್ಟ್ ಎದ್ದು ಬಂದವ್ ಯಾರು ಗೊತ್ತಾ, ಸಮಾಧಿಯಲ್ಲಿ ನಿದ್ರೆ ಮಾಡಿದವರಲ್ಲಿ ಮೊದಲು ಎದ್ದು ಬಂದವ್ ಯಾರು ಗೊತ್ತಾ, ಜೀಸಸ್ ಕ್ರೈಸ್ಟ್. ಜೀಸಸ್ ಕ್ರೈಸ್ಟ್ ಬಿಟ್ರೆ ಇದಕ್ಕಿಂತ ಮುಂಚೆ ಯಾರು ಎದ್ದು ಬಂದಿಲ್ಲ ರೀ. ನೋಡಿ ಸತ್ಯವೇದರೆ ಹೇಳ್ತಾರೆ, ಕೊಲೋಸ್ಯರ್ 1:18 ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲಾದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ಅಂಡರ್ಲೈನ್ ಮಾಡ್ಕೊಳ್ಳಿ, ಸತ್ತವರೊಳಗಿಂದ ಮೊದಲು ಎದ್ದು ಬಂದವರು ಅವರೇ. ಹಂಗಾದ್ರೆ ಇದಕ್ಕಿಂತ ಮುಂಚೆ ಅವ್ರು ಸತ್ತವ್ರು ಎಲ್ಲೋದ್ರ ಅಲ್ಲಿ ಹೋಗ್ಬಿಟ್ರು ಇಲ್ಲಿ ಹೋಗ್ಬಿಟ್ರ ಆಯ್ತಾ ಎಲ್ಲಾರ.
ನಾನು ಹೇಳ್ತಲ್ಲ ಸತ್ಯವೇದ ಹೇಳ್ತಾ ನೋಡ್ತೀನಿ, ಸತ್ತೋರೊಳಗೆ ಮೊದಲು ಎದ್ದು ಬಂದವರೇ ನಮ್ಮ ಕರ್ತನಾಗಿರಂತ ಯೇಸು ಕ್ರಿಸ್ತನು. ಇದಕ್ಕಿಂತ ಮುಂಚೆ ಯಾರು ಎದ್ದು ಬರಕ್ ಸಾಧ್ಯನೇ ಇಲ್ಲ ಅಲ್ವರ. ಆಮೇಲೆ ಮಿಗ್ದವ್ರಲ್ಲಿ ಯಾವಾಗ ಎದ್ದು ಬರ್ತಾರೆ, ಮಿಗ್ದವ್ರಲ್ಲಿ ಯಾವಾಗ ಎದ್ದು ಬರ್ತಾರೆ, ಜೀಸಸ್ ಕ್ರಿಸ್ಟ್ ಸೆಕೆಂಡ್ ಕಮಿಂಗ್ ಅಲ್ಲೇ. ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರ್ಬೇಕಾರನೇ ಬರೋದು ಹೊರತು ಅಲ್ಲಿವರೆಗೂ ಯಾರೂ ಬರಲಾರಿ. ನೋಡಿ ಓದನ, ಒಂದನೇ ತೀಸಲೋನಿಕ 4ನೇ ಅಧ್ಯಾಯ 16ನೇ ವಾಕ್ಯ. ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಕರ್ತನು ತಾನೇ ಏನ್ರಿ ಆಕಾಶ ಏನ್ ಮಾಡ್ತಾರೆ ಇಳಿದ್ಬಿಡಿದ್ರು. ಅವಾಗ ಆಗ ಅಲ್ಲಿವರೆಗೂ ಅಲ್ಲ, ಅದಕ್ಕಿಂತ ಮುಂಚೆ ಅಲ್ಲ, ಆಗ ಕ್ರಿಸ್ತನಲ್ಲಿ ಸತ್ತಿರೋರು ಅಂಡರ್ಲೈನ್ ಮಾಡ್ತೀವಿ. ಕ್ರೈಸ್ತವರಾಗಿ ಯಾರು ಸತ್ತಿರ್ತಾರ ಅವರು ಫಸ್ಟ್ ಏನಾಗೋದು ಎದ್ದು ಬರೋರು. ಇದಕ್ಕಿಂತ ಮುಂಚೆ ಯಾರು ಸತ್ತವರೊಳಗಿಂದ ಎದ್ದು ಬರಕ್ ಸಾಧ್ಯನೇ ಇಲ್ಲ ಅಲ್ವರ. ಏನ್ರಿ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ನೋಡಿದ್ದೀನಿ ಏನಂತಂದ್ರು, ನಾನು ಹೋದ್ರೆ ನಿಮ್ಗೆ ಸ್ಥಳವನ್ನು ಸಿದ್ಧ ಮಾಡಿ ಬಂದ್ ಏನ್ ಮಾಡ್ತೀನಿ ಕರ್ಕೊಂಡು ಹೋಗ್ತೀನಿ. ಸಭೆ ಎದ್ಬಿಟ್ಟು ಹಂಗೆ ಹೋಗ್ಬಿಡಲ್ಲ ಯೇಸು ಕ್ರಿಸ್ತನ ಹತ್ರಕ್ಕೆ. ಯೇಸು ಕ್ರಿಸ್ತ ಬಂದು ಸಭೆ ಏನ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರಂತೆ ನೋಡ್ರಿ, ಯೋಹಾನ 14:3. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಇರಬೇಕು ನೋಡ್ರ, ನಾನ್ ಬಂದ್ರೆ ನಿಮ್ಗೆ ಏನ್ ಮಾಡ್ತೀನಿ ಕರ್ಕೊಂಡು ಹೋಗ್ತೀನಿ, ಸ್ಥಳ ಸಿದ್ಧ ಮಾಡಿ ಏನ್ ಮಾಡ್ತೀನಿ ಬಂದ್ ನಿಮ್ನ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಯೇಸು ಕ್ರಿಸ್ತ ಮೊದಲೇ ಬರಿಕೆಯಲ್ಲಿ ಬಂದು ಓದ್ಗಿದ್ದಾರೆ, ಸ್ಥಳ ಸಿದ್ಧ ಮಾಡ್ತಾ ಇದ್ರೆ ಸಭೆನ ಬಂದು ಸಭೆಯೆಲ್ಲ ಕಂಪ್ಲೀಟ್ ಆಗಿ ಮೇಲೆ ಸಭೆ ಏನ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ. 144,000 ಜನ ಕಂಪ್ಲೀಟ್ ಆಮೇಲೆ ಆ ಸಭೆನ ಏನ್ ಮಾಡ್ತಾರೆ ಕರ್ಕೊಂಡು ಹೋಗೋದಿಕ್ಕೆ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಏನ್ ಮಾಡ್ತಾರೆ ಬರ್ತಾರೆ. ಅಲ್ಲಿವರೆಗೂ ಸಭೆ ಯಾರು ಆಗ್ಲಿ ತಾನಷ್ಟಿಗೆ ತಾನೇ ಎದ್ಬಿಟ್ಟು ಏನ್ರಿ ಪರಲೋಕಕ್ಕಾಗ್ಲಿ ಎಲ್ಲೂ ಹೋಗೋದಿಕ್ಕೇನಿಲ್ಲ, ಸಾಧ್ಯನಿಲ್ಲ. ಯೇಸು ಕ್ರಿಸ್ತ ಬಂದು ಫಸ್ಟ್ ಸಭೆ ಅಂದ್ರೆ ಸತ್ತವರೊಳಗೆ ಫಸ್ಟ್ ಎದ್ ಬರೋದೆ ಏನ್ರಿ ಸಭೆ ಅಂದ್ರ. ಅದಕ್ಕೆ ಏನ್ರಿ ಈ ಮರಣನ ನಿದ್ರೆ ಕಂಪೇರ್ ಮಾಡೋದ್ರಿಂದನೆ ಮೋಸೆ ಪೊದೆಯಲ್ಲಿ ಪ್ರಾರ್ಥನೆ ಮಾಡ್ಬೇಕು, ದೇವ್ರು ಏನ್ ಪ್ರಾರ್ಥನೆ ಮಾಡಿದ್ರು ದೇವ್ರ ಹೆಸರು ಏನ್ ಮಾಡಕ್ ಹೋಗಿಲ್ಲ, ಹೇಳಕ್ ಹೋಗಿಲ್ಲ, ಇರುವಾತನೇ ಇರುವನು ಅಂತ ಹೇಳ್ತಾರೆ. ಅವಾಗ ಪ್ರಾರ್ಥನೆ ಮಾಡಕ್ಕೆ ಹೇಳ್ತಾರೆ, ಪ್ರಾರ್ಥನೆ ಮಾಡ್ಬೇಕಂತ ಪ್ರಾರ್ಥನೆ ಮಾಡ್ತಾರೆ, ಅಬ್ರಾಹ್ಮಿನ ದೇವರೇ, ಇಸಾಕಿನ ದೇವರೇ, ಯಾಕೋಬಿನ ದೇವರೇ ಅಂತ ಪ್ರಾರ್ಥನೆ ಮಾಡ್ತಾರೆ. ಹೆಂಗ ಗೊತ್ತ ಅರ್ಥ, ಅವರೆಲ್ಲ ಸತ್ತೋಗಿದ್ರು ಸರಿ ವಾಪಸ್ ಜೀವಂತವಾಗಿ ಏನ್ ಮಾಡ್ತಾರೆ ಎದ್ದು ಬರುತ್ತೆ ಅಂತ ನಂಬಿಕೆ. ಆ ನಂಬಿಕೆ ಇರೋದ್ರಿಂದ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಇವರು ಪ್ರಾರ್ಥನೆ ಮಾಡ್ಬೇಕಾರೆ ಏನ್ರಿ ಜೀವವುಳ್ಳ ದೇವರು, ಜೀವಿಸೋರಿಗೆ ದೇವರು ಅಂತ. ಯಾಕೆ ಅಂತಂದ್ರೆ ಏನ್ರಿ ಆದಾಮ್ನ ಸತ್ತಿರೋರೆಲ್ಲರೂ ಕ್ರಿಸ್ತನಲ್ಲಿ ಏನಾಗ್ತಾರೆ ಒಂದಲ್ಲ ಒಂದು ಕಾಲದಲ್ಲಿ ಪುನರ್ತನ ಬಂದೇ ಬರ್ತೇನೆ ಅಂತ ನಂಬಿಕೆ ಮೇಲೇನೆ. ನೋಡಿ ಓದೋಣ ವಾಕ್ಯ, ಯೇಸು ಕ್ರಿಸ್ತ ಹೇಳ್ತಾರೆ ಇದನ್ನ ಲೂಕ 20ನೇ ಅಧ್ಯಾಯ 37-38. ಅವನು ಪೊದೆಯ ಸಂಗತ ಅಧ್ಯಾಯದಲ್ಲಿ ಕರ್ತನನ್ನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ಹೇಳಿದ್ದಾನೆ. ದೇವರು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ನೋಡ್ರ ಜೀವವಿಲ್ಲದವ್ರಿಗಲ್ಲ, ಜೀವವಿಲ್ದಿರ ಸಮಾಧಿ ನಿದ್ರೆ ಮಾಡ್ತವ್ರೆ ದೇವ್ರ ದೃಷ್ಟಿಯಲ್ಲಿ ಪರ್ಮನೆಂಟ್ ಆಗಿ ಹೋಗ್ಬಿಟ್ರು ಅಂತಲ್ಲ ಅವರು ಏನ್ರಿ ಅವರು ತಿರ್ಗಾ ಏನ್ ಮಾಡ್ತಾರೆ ಉಲ್ಟು ಬರ್ತಾರೆ. ನೋಡಿ ಹೇಳ್ತಾರೆ ಇಲ್ಲಿ ಕೀರ್ತನೆ ಹೇಳ್ತಾರೆ, ಕೀರ್ತನೆ 93 ಮೋಸೆ ಬರ್ತಿರಂತ ಕೀರ್ತನೆ, ಅದು ಕೀರ್ತನೆ 90ನೇ ಅಧ್ಯಾಯ ವಾಕ್ಯ 3 ಓದಿ. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸಿತು. ಆಮೇಲೆ 1,000 ವರ್ಷಗಳ ನಿನ್ನ ದೃಷ್ಟಿಯಲ್ಲಿ ಗತಿ ಹೋದ ನಿನ್ನ ದಿನದಂತೆಯೂ ರಾತ್ರಿಯ ಜಾವದಂತೆಯೂ ಹವೆ ನೀನು ಓಕೆ ಥ್ಯಾಂಕ್ ಯು. ಮನುಷ್ಯರನ್ನು. ಇನ್ನೇ ಬೇರೆ ಭಾಷೆಯಲ್ಲಿ ಯಾರು ಹೋದ್ರೆ ಕನ್ನಡದಲ್ಲಿ ಅವ್ನ ಪದ ಬಿಟ್ಬಿಡ್ತಾರೆ, ಯಾರು ಹೋದ್ರೆ ಬೇರೆ ಭಾಷೆಯಲ್ಲಿ ಇದ್ರೆ ಇಂಗ್ಲಿಷ್ ಅಲ್ಲಿ ಅಥವಾ ತಮಿಳಲ್ಲಿ ಅಥವಾ ಬೈಬಲ್ ಮೊಬೈಲ್ ಅಲ್ಲಿ ಇದೆ ಕನ್ನಡ ಅದ್ರಲ್ಲಿ ಓದಿ. ಯಾವುದೇ 90ರಲ್ಲಿ ಓದಿ ಮನುಷ್ಯರನ್ನು ಪುನಃ ಮಣ್ಣಿಗೆ ಸೇರಿಸಿ ಹೊಸ ಸಂತತಿ ಹುಟ್ಟಲಿ ಎಂದು ಆಜ್ಞಾಪಿಸುತ್ತಿ. ನೋಡ್ರ ಮನುಷ್ಯನ ಮಣ್ಣಿಗೆ ಸೇರಿಸ್ಬಿಟ್ಟು ಅವರೇ ಹೊಸ್ತಾಗಿ ಏನಾಗ್ಲಿ ಹುಟ್ಲಿ ಅಂತ ಏನ್ ಮಾಡ್ತಾರಂತೆ ದೇವ್ರು ಹೇಳ್ತಾರಂತೆ. ಅದಕ್ಕೆ ಯೇಸು ಕ್ರಿಸ್ತ ಬಹು ಸ್ಪಷ್ಟವಾಗಿ ಹೇಳಿದ್ದು ಏನ್ ಗೊತ್ತಂದ್ರೆ ಯೇಸು ಕ್ರಿಸ್ತ ಪರಲೋಕಕ್ಕೆ ಹೆಜ್ಜೆನ ಹೋಗೋರೆ ಅಂತ. ನೋಡಿ ಓದೋಣ, ಹೆಜ್ಜೆನ ಹೋಗೋರೆ ಪರಲೋಕಕ್ಕೆ ಓದಿ, ಜಾನ್ 3:13.
ಪರಲೋಕದಿಂದ ಇಳಿದು ಬಂದವನೇ, ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ನೋಡ್ರ ಅಂಡರ್ಲೈನ್ ಮಾಡ್ಕೊಂಡ್ರಪ್ಪ, ನಾನೇನು ಹೇಳ್ತಾ ಇಲ್ಲ, ನಾನೇನ್ ಹೇಳೋ ನೀವು ಏನ್ ನಂಬೋದು ನಮ್ದೇ ಇರ್ಬೋದು. ಯೇಸು ಕ್ರಿಸ್ತ ಸ್ವತಃ ಹೇಳ್ತಾ ಇದಾರೆ, ಪರಲೋಕದಿಂದ ಇಳಿದು ಬಂದವನೇ ಹೊರತು ಪರಲೋಕಕ್ಕೆ ಯಾರು ಏನಾಗಿಲ್ಲ ಅಂತ ಹೇಳಿ ಹೋಗಿದ್ದಾರೆ. ಮನುಷ್ಯ ಕುಮಾರನ್ ಬಿಟ್ರೆ ಬೇರೆ ಯಾರು ಪರಲೋಕಕ್ಕೆ ಏನಾಗಿಲ್ಲ ಏರಿ ಹೋಗಿಲ್ಲ. ನೋಡ್ರ ಎಷ್ಟು ಕ್ಲಿಯರ್ ಆಗಿದೆ ವಾಕ್ಯದಲ್ಲಿ ಅಂತಾರ. ಹಂಗಾದ್ರೆ ಸತ್ ಮೇಲೆ ಮನುಷ್ಯನ ಗತಿ ಏನು ಕರೆಕ್ಟಾ? ನಮ್ಗೆಲ್ಲರಿಗೂ ನೆಕ್ಸ್ಟ್ ಬರೋ ಪ್ರಶ್ನೆ ಅದೇ ಅದರ ಸರಿ ಬರ್ತಾರೆ. ಅಂದ್ರೆ ಎಲ್ಲೂ ಎಲ್ಲೂ ಹೋಗಿಲ್ಲ, ನಿದ್ರೆ ಮಾಡ್ತಾರೆ ಅಂತಂದ್ರೆ ಮನುಷ್ಯನ ಗತಿ ಏನು? ಸತ್ತ ಮೇಲೆ ಪುನರ್ತನ ಆಗ್ತಾನಂತ ಅಲ್ಲಿವರೆಗೂ ಏನ್ ಮನುಷ್ಯನ ಗತಿ? ನಿದ್ರೆ ಮಾಡ್ತಾನ ಏನಂತ? ಕೆಲವೊಂದ್ ಕಡೆ ಸ್ಥಳ ಇಟ್ಬಿಟ್ಟಿದ್ದಾರೆ, ಅಲ್ಲಿ ಇದ್ದಾನ ಎಷ್ಟೋ ಜನ ಹೇಳ್ತಾರೆ ಬದು ಪರದೇಶ ಇದೆ, ಪರದೇಶದಲ್ಲಿ ಏನ್ ಮಾಡ್ತಾರೆ ನಿದ್ದೆ ಮಾಡ್ತಾರೆ, ಎಲ್ಲರೂ ಬೆಡ್ ಹಾಕ್ಬಿಟ್ಟು ಅವ್ರಿಂದ ಲಿಟ್ರಲ್ ಆಗಿ ಪರದೇಶ ಇದೆ ಅಂತೆ. ಆ ಪರದೇಶದಲ್ಲಿ ಎಲ್ಲಾರು ಏನ್ ಮಾಡ್ತಾರಂತ ಹೋಗಿ ಕಟ್ಟಾ ಕೂತವ್ರಂತೆ ನಿದ್ದೆ ಮಾಡ್ಕೊಟ್ಟು. ಇಲ್ಲ ಇವಾಗ ಏನ್ ಹೇಳಿದ್ರು ಎಲ್ಲಿರ್ಬೇಕು? ಸತ್ಯವಲ್ಲಿ ಎಲ್ಲಿರ್ಬೇಕು? ಸತ್ಯವಲ್ಲಿ ಇದೆಯಾ ಅಂತ ನೋಡೋಣ. ಅದು ನೋಡೋಣ, ಪರದೇಶಕ್ಕೆ ಹೋಗ್ತೀನಿ ತಾಳ್ಮೆ ಇದ್ದೀರಿ, ಬಸ್ ಬುಕ್ ಮಾಡಿದೀನಿ ಟಿಕೆಟ್ ಇಲ್ವಾ ಅಂತೆಲ್ಲ ಫುಲ್ ಆಗ್ಬಿಡುತ್ತಂತೆ. ಅದರ ಪರದೇಶಕ್ಕೆ ಬುಕ್ ಮಾಡಿದೀನಿ ಬಸ್, ಅದರ ಮುಂದಿನ ವಾರ ಏನ್ ಮಾಡೋಣ ಪರದೇಶಕ್ಕೆ ಹೋಗ್ಬೋದು ಮಾಡೋಣ. ಓಕೆನಾ? ಸರಿ, ಇವಾಗ ಅಲ್ಲಿವರೆಗೆ ಏನ್ ಮಾಡೋಣ, ಮಿಕ್ಕಿದ ವಿಚಾರಗಳ ಏನ್ ಮಾಡೋಣ. ಸತ್ಯದ ಮೇಲೆ ಮನುಷ್ಯನ ಗತಿ ಏನು? ಮನುಷ್ಯನ ಗತಿ ಏನ್ ಗೊತ್ತಾ? ಯೋಬ ಹೇಳ್ತಾರ ನೋಡ್ತೀನಿ, ಮನುಷ್ಯ ಯಾವಾಗ ಸಾಯ್ತಾನೋ ಅವತ್ತೇ ಅವನ್ ಪ್ರಾಣ ಗಾನ್, ಆವತ್ತೆ ಅವನ ಗತಿ ಮುಗೀತು ಅಂತ ಹೇಳ್ತಾರೆ. ಯೋಬ 14ನೇ ಅಧ್ಯಾಯ 10ನೇ ವಾಕ್ಯ ಓದಿ, ಯೋಬ 14:10. ದಯವಿಟ್ಟು ಎಲ್ಲ ಗಮನಿಸಿ, ಇಂಪಾರ್ಟೆಂಟ್ ಇದು, ವೆರಿ ವೆರಿ ಇಂಪಾರ್ಟೆಂಟ್, ದಯವಿಟ್ಟು ಗಮನ ಇಟ್ಟು ಕೇಳಿ ಎಲ್ಲರು. ಮನುಷ್ಯನಾದರೂ ಸತ್ತು ಬೋರಲ ಬೀಳುವನು, ಪ್ರಾಣ ಹೋಗಲು ಅವನು ಎಲ್ಲಿಯೋ. ನೋಡ್ರ ಅವನು ಎಲ್ಲಿಯೋ, ಯೋಬ ಕೇಳ್ತಾನೆ ಮನುಷ್ಯನು ಬೋರಲ ಬೀಳುವನು ಪ್ರಾಣ ಹೋಗಲು ಅವನು ಎಲ್ಲಿಯೋ ಅಲ್ರ. ಎಲ್ಲಿರ್ತಾರೆ ಮನುಷ್ಯ ನೋಡ್ರಿ 12ನೇ ವಾಕ್ಯ ಓದಿ. ಹಾ, ಹನ್ನೆರಡು. ಮನುಷ್ಯರು ಮಲಗಿಕೊಂಡು ಏಳದೆ ಇರುವರು, ಆಕಾಶವು ಅಳಿದು ಹೋಗುವ ತನಕ ಅವರು ನಿದ್ರೆ ತಿಳಿಯುವುದಿಲ್ಲ, ಎಬ್ಬಿಸಲ್ಪಡುವುದಿಲ್ಲ. ಅಂಡರ್ಲೈನ್ ಮಾಡ್ಕೊಟ್ರಪ್ಪ, ನಾನೇನು ಬೇರೆ ಹೇಳ್ತಾ ಇದ್ದೀನ, ಏನ್ ಹೇಳ್ತಾರಲ್ಲಿ, ಮನುಷ್ಯರು ಮಲಗಿಕೊಂಡು ಏನು ಏಳದೆ ಇರುವರು. ಮರಣದಲ್ಲಿ ಮಲ್ಕೊಂಬಿಟ್ರೆ ಇನ್ನೊಂದ್ಸತಿ ಹೇಳಲ್ಲ, ಅದಕ್ಕೆ ಮರಣಕ್ಕೆ ಕಂಪೇರ್, ನಿದ್ರೆ ಕಂಪೇರ್ ಮಾಡೋದು. ಮುಂಜಾನೆ ಬರೋ ತನಕ ಹೇಳಲ್ಲ, ಯೇಸು ಕ್ರಿಸ್ತ ನೀತಿ ಸೂರ್ಯ ಅವ್ರ ಎರಡನೇ ಬರಿಕೆ ಬರೋ ತನಕ ಯಾವ ಸತ್ತೋದರು ಒಬ್ರು ಏನಾಗತ್ತಿಲ್ಲ, ಎದ್ದು ಬರೋದಿಲ್ಲ. ಅದರ ಆಕಾಶವು ಅಳಿದೋಗುವ ತನಕ, ಯಾವ ಆಕಾಶ? ಫಸ್ಟ್ ಇಂದ ಪಾಠ ಕ್ಲೀನ್ ಆಗಿ ಕೇಳಿದ್ರೆ ಕರೆಕ್ಟ್ ಆಗಿ ಅರ್ಥ ಆಗ್ತದೆ. ಅದರ ಮೂರು ಲೋಕದ ಪಾಠ ಕೇಳಿದ್ರಾ? ಮೊದಲನೇ ಆಕಾಶ, ಮೊದಲನೇ ಭೂಮಿ ಜಲ ಪ್ರಳಯ ನಾಶ ಆಗೋಯ್ತು, ಈಗಿರುವಂತ ಆಕಾಶ, ಈಗಿರುವಂತ ಭೂಮಿ ಏನಂತೆ ಅಗ್ನಿಯಿಂದ ನಾಶ ಮಾಡಕ್ಕೆ ಇಟ್ಟಿದ್ದಾರೆ. ಇದಾಗಿದ ನಂತರ ಕ್ರಿಸ್ತ ರಾಜ್ಯ, ನೂತನ ಆಕಾಶ, ನೂತನ ಭೂಮಂಡಲ ಬರ್ತದೆ. ಆ ಆಕಾಶದಲ್ಲೇ ಎಲ್ಲರೂ ಎದ್ದು ಬರೋದು. ಅದಕ್ಕೆ ಹೇಳೋದು ಆಕಾಶವು ಅಳಿದೋಗುವ ತನಕ, ಎರಡನೇ ಆಕಾಶ, ಎರಡನೇ ಭೂಮಂಡಲ ಅಳಿದೋಗುವ ತನಕ ಒಬ್ರು ಏನಾಗಲ್ಲ, ಎದ್ದು ಬರಲ್ಲ, ಅಲ್ಲ ನಿದ್ರೆ ಆಗೋದಿಲ್ಲ, ತೀರುವುದಿಲ್ಲ, ಎಬ್ಸಿ ಪಡು ಬರುವುದಿಲ್ಲ. ಎಲ್ಲ ತಿಳ್ಕೊಂಡ್ಬಿಡ್ತಾರೆ, ಓ ರಾತ್ರಿ ಆದ್ರೂ ದೆವ್ಗೊಳ್ತಾರ, ಎಲ್ಲ ಆತ್ಮಾವಣೆ ಆಗ್ತಾ ಬರ್ತಾ ಇರ್ತವೆ ಅಂತ ಅಲ್ರ. ಯೋಬ ಏನ್ ಹೇಳ್ತಾರೆ ನೋಡ್ರಿ ಅಂತೀನಿ, ಅದರಲ್ಲೇ 13ನೇ ವಾಕ್ಯ ಅಷ್ಟೇ, ಮುಂದಕ್ಕೆ ಓದಿ ಹಂಗೆ. ಹಾ, ನೀನು ನನ್ನನ್ನು ಪಾತಾಳದಲ್ಲಿ ಬಚ್ಚಿಟ್ಟು ನಿನ್ನ ಕೋಪವು ಇಳಿಯುವ ಪರ್ಯಂತ ನನ್ನನ್ನು ಮರೆ ಮಾಡಿ ನನಗೆ ಅವಧಿಯನ್ನು ಗೊತ್ತು ಮಾಡಿ ಕಡೆಯಲ್ಲಿ ನನ್ನನ್ನು ಜ್ಞಾಪಿಸಿಕೊಂಡರೆ ಎಷ್ಟೋ ಒಳ್ಳೆಯದು. ಎಷ್ಟು ಚೆನ್ನಾಗಿದೆ ನೋಡ್ರಿ ವಾಕ್ಯ, ನಾವ್ ಏನೇ ಎಕ್ಸ್ಪ್ರೆಷನ್ ಕೊಡದೆ ಬರ್ರಿ, ಇದನ್ನ ಹಂಗೆ ಅರ್ಥ ಮಾಡ್ಕೊಂಡ್ರೆ ಸಾಕ್ರಿ. ಏನೋ ನನ್ನನ್ನು ಪಾತಾಳ ಲೋಕದಲ್ಲಿ ಬಚ್ಚಿಟ್ಟು ಸಮಾಧಿಯಲ್ಲಿ ಬಚ್ಚಿಟ್ಬಿಟ್ಟವ್ರು ಅಂತ ನೋಡ್ರಿ ಅಂತೀನಿ. ನಿನ್ನ ಕೋಪ ತೀರುವ ತನಕ, ಏನ್ರಿ ಜೋಬ್ಗೆ ಬಂತು ಶೋಧನೆ, ಎಲ್ಲ ಉಣ್ಣೂರಿ ನಾ ತೊಗೊಂಡು ತಿಕ್ತಾ ಇದ್ದ. ದೇವತೆ ಕೇಳ್ತಾನೆ, ಯೋ ದೇವ್ರೇ ಇದೆಲ್ಲ ಹಿಂಸೆ ಕೊಡೋದಕ್ಕಿಂತ ನನ್ನ ಸಮಾಧಿಯಲ್ಲಿ ದಯವಿಟ್ಟು ಮನ್ಸ್ಬಿಡಿದ್ರೆ ಸಾಯಿಸ್ಬಿಡು, ನಿಮ್ಗೆ ಸತ್ತೋಗ್ತೀನಿ. ಹೇಳ್ತಾರಲ್ಲ ಎಷ್ಟೋ ಜನ, ಅಯ್ಯೋ ನೆಮ್ಮದಿನೇ ಇಲ್ಲಪ್ಪ, ಸತ್ತೋಗ್ಬಿಟ್ರೆ ನೆಮ್ಮದಿ ಕಣಪ್ಪ, ನೆಮ್ಮದಿ ಆಗಿದ್ಬಿಡಣ, ಯಾಕೆ ಸತ್ ಮೇಲೆ ಏನೂ ಇಲ್ವಲ್ಲ, ಏನೂ ಫೀಲಿಂಗ್ಸ್ ಇಲ್ಲ, ಏನೂ ಆಗಲ್ಲ, ಅದಕ್ಕೆ ಸತ್ತೋಗ್ಬಿಡೋದು ಎಷ್ಟೋ ಬೆಟ್ರು ಅಂತ ಹೇಳ್ತಾರೆ. ಹೌದಲ್ಲ, ಏನ್ ನನ್ನ ಸಾಯಿಸ್ಬಿಟ್ಟು ನೀನ್ ನನಗೆ ಅವಧಿನ ಗೊತ್ತು ಮಾಡಿದ್ರೆ, ನೀನ್ ನನಗೆ ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ತೇವೆ ಗೊತ್ತಾ, ಇದ್ ಬರೋಕ್ಕೆ ನೂತನ ಆಕಾಶದಲ್ಲಿ ಅವಾಗ ಮಾಡಿದ್ರೆ, ಅವಾಗ ನೀನ್ ನನಗೆ ಜ್ಞಾಪಿಸ್ಕೊಂಡ್ರೆ ಎಷ್ಟೋ ಚೆನ್ನಾಗಿರ್ತ ದೇವರೇ. ಕ್ರಿಸ್ತನ್ ರಾಜರು ಎಲ್ಲರೂ ಎದ್ಬಿಡ್ತಾರೆ, ನನ್ ನೆನ್ಸು ಅವಾಗ, ಆಗ ಸಮಾಧಿಯಿಂದ ಬರ್ತೀನಿ, ಅವಾಗ ಸಂತೋಷವಾಗಿ ಬರ್ತೀನಿ ಅಂತ ಹೇಳ್ತಾರೆ. ನೋಡಿ ಹಂಗೆ 14 ಮತ್ತೆ 15ನೇ ವಾಕ್ಯ ಓದಿಸ್ತಾರ. ಹಾ, ಒಬ್ಬ ಮನುಷ್ಯನು ಸತ್ತು ಪುನಃ ಬದುಕಾನೆ, ಆಗಾಗುವುದಾದರೆ ನನಗೆ ಬಿಡುಗಡೆಯಾಗುವವರೆಗೆ ನನ್ನ ವಾಯಿದೆಯ ದಿನಗಳಲ್ಲೆಲ್ಲ
ಕಾದುಕೊಂಡಿರುವೆನು, ನೀನು ಕರೆದರೆ ಕಾದುಕೊಂಡಿರುವೆನು. ಉತ್ತರ ಕೊಡುವೆನು. ಕಾದುಕೊಂಡಿರ್ತೀನಿ, ಅವಾಗ ನೀನು ಕೇಳು, ನಾನೇನ್ ಮಾಡ್ತೀನಿ, ಉತ್ತರ ಕೊಡ್ತೀನಿ, ಸದುತ್ತರವನ್ನು ಕೊಡ್ತೀನಿ. ಅದರ ನಿನ್ನ ಸೃಷ್ಟಿ ಎದುರಿಸಿದ ಮೇಲೆ ನಿನಗೆ ಹಂಬಲ ಹುಟ್ಟಿತು ಹುಟ್ಟಿತು. ನೋಡೋರ. ಅದಕ್ಕೆ ಹೇಳ್ತಾರೆ, ನೀನ್ ಕರಿ ದೇವ್ರೆ, ಅಂದ್ರ ಮನುಷ್ಯ ಸತ್ರ ತಿರ್ಗಾ ಬದುಕ್ತಾನ, ಆಯ್ತು ಹಂಗಿದ್ರೆ ನಾನು ವೇಟ್ ಮಾಡ್ತೀನಿ ದೇವ್ರೆ, ಅಲ್ಲಿವರೆಗೂ ನಾನು ಕಾಯ್ತೀನಿ, ಅವಾಗ ಕರಿ ನಾನು ಏನ್ ಮಾಡ್ತೀನಿ, ಬರ್ತೀನಿ ಅಂತ. ಇವಾಗ ಏನ್ರಿ ಸತ್ತೋಗ್ಬಿಟ್ರೆ ಏನ್ ಮಾಡ್ತಾರೆ, ಶವ ತೊಗೊಂಡೋಗ್ತಾರೆ, ಹಿಂಗ್ ತೊಗೊಂಡೋಗ್ತಾರೆ. ಫಸ್ಟ್ ತಲೆ ಹೋಗ್ಬೇಕಾ ಕಾಲು ಹೋಗ್ಬೇಕಾ? ಮನೆಯಿಂದ ಡೆಡ್ ಬಾಡಿ ನಾಚ್ಕ ತರ್ಬೇಕಾದ್ರೆ ಫಸ್ಟ್ ತಲೆ ಹೋಗ್ಬೇಕಾ ಕಾಲು ಹೋಗ್ಬೇಕಾ? ತಲೆಯಿಂದ ತರ್ತಾರೆ. ತಲೆ ಹೋಗುತ್ತೆ. ಕಾಲು ಹೋದ್ರೆ ತಿರ್ಗಾ ಬಂದ್ಬಿಡ್ತೀರ ಅಂತ. ಅಲ್ಲಪ್ಪ, ಸತ್ತೋದವ್ರು ಅಳ್ತಾ ಇದ್ದೀರಾ, ಬಂದ್ರೆ ಒಳ್ಳೇದಲ್ವಾ, ಸಂತೋಷ ಪಡೋದ್ಬಿಟ್ಟು ಹೋಗ್ಬೋದು, ತಲೆ ಹೋಗ್ರಿ, ಲೆಟ್ ಇಮ್ ಗೆಟ್ ಔಟ್ ಹೋಗ್ಬಿಟ್ಟು. ಆಮೇಲೆ ಕೆಲವು ಜನ ಏನ್ ಮಾಡ್ತಾರೆ, ಎತ್ಕೊಂಡು ಹೋಗ್ತಾ ಇರ್ಬೇಕಾರೆ ಹೂವ ಕಡಲೆಪುರಿ ಅಕ್ಕಿ ಏನೋ ಹಾಕ್ತಾರಪ್ಪ. ಏನಕ್ಕೆ ಅಂತ ಕೇಳಿದ್ರೆ, ಅಯ್ಯೋ ಇದು ಹಾಕಿದ್ರೆ ಏನ್ರಿ ರಾತ್ರಿ ಹೊತ್ತು ಇದು ಎದ್ ಬಂದ್ಬಿಡ್ತಾರೆ ಗೊತ್ತಾ, ಎದ್ ಬಂದ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ, ಮನೆಗೆ ಬಂದ್ಬಿಡ್ತಾರೆ, ಅದರಿಂದ ಇವನ್ನೆಲ್ಲ ಹಾಕಿದ್ರೆ ಇವೆಲ್ಲ ಹಾಯ್ಕೊಂಡ್ ಬರೋದಕ್ಕೆ ಏನ ಬಿಡ್ತಾರೆ, ಬೆಳಿಗ್ಗೆ ಬೆಳಿಗ್ಗೆ ಆಗ್ಬಿಡ್ತದೆ ಅಂದ್ಬಿಟ್ಟು. ಅಲ್ಲರ ಅದಕ್ಕೆ ಏನು ರಾತ್ರಿ ಹೊತ್ತು ಎದ್ ಬಂದ್ಬಿಡ್ತಾರೆ, ತಿರ್ಗಾ ಮನೆಗೆ ಬಂದ್ಬಿಡ್ತಾರೆ ಅಂತ ಅಲ್ವಾ. ಸತ್ಯವೇದ ಏನ್ ಹೇಳ್ತಾರೆ ನೋಡ್ರಿ, ತಿರ್ಗಾ ಮನೆಗೆ ಬರ್ಬೋದಾ? ಅವಾಗ ಅವಾಗ ಬ್ರೇಕ್ ತಗೊಂಡ ಜೋಬ್ 7 ಚಾಪ್ಟರ್ 9 ಅಂಡ್ 10 ಯೋಬ 7ನೇ 9 ಮತ್ತೆ 10 ಮೋಡ ಮೋಡ ಆಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ. ಅಂಡರ್ಲೈನ್ ಮಾಡ್ಕೊಂಡ್ರಪ್ಪ, ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುದಿಲ್ಲ. ಮೋಡ ಒಂದ್ಸತಿ ಹೋಗ್ಬಿಡ್ತ ಮೋಡ ಬರ್ತಾ ತಿರ್ಗಾ ಬರಲ್ಲ, ಪಾತಾಳಕ್ಕೆ ಇಳಿದವನು ತಿರ್ಗಾ ಬರೋದಿಲ್ಲ. ಆಮೇಲೆ ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ. ಅಯ್ಯೋ ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ಅರೆ ಅರೆ, ತಿರ್ಗಾ ಮನೆಗೆ ಬರ್ತಾನ? ತಿರ್ಗಾ ಮನೆ ನಿವಾಸ ತಿಳಿಬೋದಾ? ಇಲ್ಲ, ಪುನಃ ಮನೆಗೆ ಸೇರೋದೇ ಇಲ್ಲ. ಏನ್ರಿ ನಾನು ಕತೆ ಹೇಳ್ತೀನಿ ಕೇಳಿ. ಏನ್ರಿ ನಮ್ಮ ತಾತ ಕ್ಯಾನ್ಸರ್ ತಿರ್ಕೊಂಬಿಟ್ರು, ಹಾಸ್ಪಿಟ್ಲ್ ಅಡ್ಮಿಟ್ ಆಗೋರೆ ಸೀರಿಯಸ್, ಕರೆಕ್ಟಾಗಿ ತಿರ್ಕೊಂಬಿಟ್ರು. ಮಧ್ಯಾಹ್ನ ಹೊತ್ತು ಕರೆಕ್ಟಾಗಿ ಆ ಟೈಮಿಂದ ಮನೆಗೆ. ಏನ್ರಿ ಯಾರು ಬಂದವರಪ್ಪ ಅಂದ್ರೆ, ನಮ್ಮ ತಾತ ಬಂದ್ಬಿಟ್ಟವ್ರಂತೆ. ತಾತ ಬಂದ್ಬಿಟ್ಟು ನಮ್ಮ ತಾಯತ್ ಅಡುಗೆ ಮಾಡಿಸ್ಕೊಂಡು ಊಟ ತಿಂದು ಏನ್ ಮಾಡೋರೆ ಹೋಗೋರೆ. ಹಿಂಗ್ ಹೋಗಿದ ತಕ್ಷಣ ಏನ್ರಿ ಏನಮ್ಮ ಮಗಳೇ ಹೇಗಿದ್ಯಾ ಚೆನ್ನಾಗಿದ್ಯಾ ಅಂತ ಇವರೇ ಅಡುಗೆ ಮಾಡಿ ತಿನ್ಸೋರು ಕೈಯಿಂದ. ಆಮೇಲೆ ಹಿಂಗ್ ಹೋಗಿದ ತಕ್ಷಣ ಟಕ್ ಅಂತ ಫೋನ್ ಬರ್ತದೆ, ನಿಮ್ಮ ಅಪ್ಪ ತಿರ್ಕೊಂಡ್ಬಿಟ್ರು ಅಂತ. ನಮ್ಮ ತಾಯಿಗೆ ಏನ್ರಿ ಫುಲ್ ಶಾಕ್, ಹೆಂಗಪ್ಪ ಸಾಧ್ಯ, ಇವಾಗೆ ನಮ್ಮ ಅಪ್ಪ ಬಂದ್ರೆ ನನ್ನ ಕೈಯಿಂದ ಊಟ ಮಾಡ್ಕೊಂಡು ಹೋಗೋರೆ, ನಾನು ಊಟ ತಿನ್ಸಿದೀನಿ. ಹೌದಪ್ಪ ತಿನ್ಸಿರ್ಬೋದು, ಎಲ್ಲ ಮಾಡಿರ್ಬೋದು, ಬಂದವ್ರು ಯಾರು ಅಂತ ಕೇಳ್ಬೇಕಲ್ವ, ಅದನ್ನ ನೋಡೋಣ ಯಾರು ಅಂತ. ಅಲ್ಲರ ಇದು ಆಮೇಲೆ ಕ್ಲಾಸ್ ಅಲ್ಲಿ ಎಲ್ಲ ನೋಡ್ತೀರಿ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ. ಅಲ್ಲರ ಅವ್ರು ಸತ್ತವ್ರು ಅವರೇ ಎದ್ ಬರ್ತಾರಾ? ಇಲ್ಲ. ಈ ತರ ಕಥೆಗಳು ಬೇಜಾನ್ ಕೇಳಿರ್ಬೋದು, ಬೇಜಾನ್ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಸತ್ಯವೇದ ಏನ್ ಹೇಳ್ತಾರೆ, ಸತ್ತವರು ತಿರ್ಗಾ ಪುನಃ ಬರೋದಿಲ್ಲ, ತಿನ್ಗಾ ತನ್ನ ಮನೆಗೆ ಸೇರೋದಿಲ್ಲ. ನೀವು ಅಕ್ಕಿ ಹಾಕ್ರೇನು ಕಡಲೆ ಪುರಿ ಹಾಕ್ರೇನು ಹಾಕ್ತೀರಿ ಅಂತೆ, ಸತ್ತವ್ರು ಎದ್ದೇ ಬರಲ್ಲ, ಜ್ಞಾಪಕನೇ ಇಲ್ಲ ಅಂದ್ರೆ ಹೆಂಗ್ ಎದ್ ಬರಕ್ ಸಾಧ್ಯ ಅಲ್ವರ. ಅದಕ್ಕೆ ಒಂದು ಕತೆ ಹೇಳ್ತೀನಿ ಕೇಳ್ರಿ. ಏನಪ್ಪ ಯಾವಾಗ ನಮ್ಮ ಪಾಠದಲ್ಲಿ ಕತೆಗಳೆಲ್ಲ ನೀವು ಕೇಳಲ್ಲ, ಏನೋ ನಿಮ್ಗೆ ಅರ್ಥ ಆಗ್ಲಿ ಅಂತ ಒಂದ್ ಎರಡು ಕತೆ ಹೇಳ್ತಾ ಇದೀನಿ ಅಷ್ಟೇ. ನಮ್ಮ ಪಾಠಗಳಲ್ಲಿ ಬರೀ ವಾಕ್ಯನೇ ವಾಕ್ಯ ವಾಕ್ಯ ವಾಕ್ಯನೇ ಇರೋದು ಹೊರತು ಯಾವುದು ಕತೆಗಳೇ ಇಲ್ಲ. ಇದ್ರು ನಿಮ್ಗೆ ಅರ್ಥ ಆಗ್ಬೇಕು ಅಂತ ಮಾತ್ರ ಏನ್ ಮಾಡ್ತೀನಿ ಹೇಳ್ತೀನಿ ನೋಡಿ. ಒಬ್ಬ ಹಳ್ಳಿ ಬಿಟ್ಬಿಟ್ಟು ಸಿಟಿಗೆ ಬಂದಿದ್ದೀನಿ ಕೆಲಸ ಮಾಡಕ್ಕೆ, ತುಂಬಾ ವರ್ಷದ ನಂತರ ಚೆನ್ನಾಗೆಲ್ಲ ದುಡ್ಕೊಂಡು ಹಳ್ಳಿಗೆ ಹೋಗ್ತಾ ಇದ್ದಂತೆ. ಸರಿ ಅಂತ ಬಸ್ ಹತ್ಕೊಂಡು ಏನ್ ಮಾಡದಂತೆ ಅವನು ಹಳ್ಳಿಗೆ ಹೋಗ್ತಾ ಇದ್ದಂತೆ. ಟಿಕೆಟ್ ತಗೊಂಡಂತೆ ಕಂಡಕ್ಟರ್ ಕೇಳಂತ, ಹೇಗಪ್ಪ ಅಂತಂದ್ರೆ ಸರ್ ಇಂತ ಊರು ಕೊಡಿ ಅಂತ ಹೇಳಿ. ಕಂಡಕ್ಟ್ರು ಏನಪ್ಪಾ ನೀನ್ ಊರಿಗೆ ಹೋಗೋದಕ್ಕೆ ರಾತ್ರಿ ಆಗ್ಬಿಡ್ತಾರೆ, ದಯವಿಟ್ಟು ಹೋಗ್ಬೇಡ, ಮನೆಗೆ ಹೋಗ್ಬಿಡು, ಇಲ್ಲೆಲ್ಲ ಉಳ್ಕೊ, ಬೆಳಿಗ್ಗೆ ಏನ್ ಮಾಡು ಸೂರ್ಯ ಬನ್ನಿ ಮನೆ ಊರಿಗೆ ಹೋಗು ಅಂತ ಹೇಳ್ತೇನೆ. ಇವ್ನು ಯಾಕೆ ಸರ್ ಅಂತ ಹೇಳ್ತಾರೆ, ಈಗ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಸಮಾಧಿ ಒಳಗಿಂದ ಹೋಗ್ಬೇಕು, ಅಲ್ಲಿ ದೆವ್ವಭೂತಗಳಿಂದ ಹೋಗ್ಬೇಡ ಅಂತ ಹೇಳ್ತಾರೆ. ಇವ್ನು ಹೇಳ್ತಾರೆ, ಸರ್ ನಾನೆಲ್ಲ ನಂಬಲ್ಲ ಸರ್, ನಾನು ಸಿಟಿಯಿಂದ ಬಂದಿರೋದು, ದೆವ್ವಭೂತ ಈ ಸತ್ತವರೆಲ್ಲ ಎದ್ ಬರೋದಲ್ಲ, ನಾನು ಅದೆಲ್ಲ ನಂಬೋದಿಲ್ಲ ಅಂತ ಹೇಳಿ. ಚಿರೇಪ ಆಯ್ತು ನಿನ್ ಇಷ್ಟ ಅಂತಂದ್ಬಿಟ್ಟು ಹೇಳ್ದಂತೆ. ಬಸ್ ಸ್ಟ್ಯಾಂಡ್ ಬಂತು, ಇವ್ನು ಹೇಳ್ಕೊಂಡಂತೆ ಹೋದಂತೆ. ಹೋಗ್ತಾ ಇರ್ಬೇಕಾದ್ರೆ ಇವ್ನು ಧೈರ್ಯವಾಗಿ ಇದ್ದಾನೆ, ಆದ್ರೆ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಏನ್ರಿ ಒಂಥರ ಭಯ, ಅಯ್ಯೋ ಕರೆಕ್ಟ್ ಸಮಾಧಿ ಹತ್ರ ಬಂತು, ಸಮಾಧಿ ನೋಡ್ಕೊಂಡು ಹೋಗ್ತಾನೆ, ಓ ಕಂಡಕ್ಟರ್ ಹೇಳ್ದಲ್ಲ ದೆವ್ವ ಇದೆ ಭೂತ ಇದೆ ಸತ್ತವರೆಲ್ಲ ಓಡಾಡ್ತಾರೆ ಅಂತ ಅಂತ. ಇವ್ಗೇನ್ರಿ ಇವಾಗ ಇವನು ಭಯ ಅಲ್ವರ, ಆತ್ಮಗಳೈತೆ ಅಂತಂದ್ಬಿಟ್ಟು ಅಂದ್ರ. ಸರಿ ಹಿಂಗೆ ಮನ್ಸಲ್ಲಿ ಚಿಂತೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಎದುರುಗಡೆಯಿಂದ ಒಬ್ಬ ವ್ಯಕ್ತಿ ಬಂದಂತೆ, ಆ ಎದುರುಗಡೆಯಿಂದ ವ್ಯಕ್ತಿ ಬಂದ ತಕ್ಷಣ ಸ್ವಲ್ಪ ಧೈರ್ಯ ಬಂದ, ಪರವಾಗಿಲ್ಲಪ್ಪ ನಂತರ ಇನ್ನೊಬ್ಬ ಬರ್ತಾನೆ, ಅವ್ನು ಕೇಳ ನಡೀರಿ ಅಂತ ಹೇಳ್ದಂತೆ.
ಇನ್ನು ಹತ್ರ ಬರ್ತಾ ಇರ್ಬೇಕಾದ್ರೆ ಏನ್ ಮಾಡುತ್ತೆ ಕೇಳಿದತ್ತೆ, ನಮಸ್ಕಾರ ಸರ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಏನ್ ಸರ್ ಇಲ್ಲಿ ದೇವಭೂತಗಳು ಅಂತೆಲ್ಲ ಇದೆ, ಆತ್ಮಗಳಿದೆ, ಸತ್ತವರೆಲ್ಲ ಎದ್ ಬರ್ತಾರೆ ಅಂತ ಹೇಳ್ತಾರಲ್ಲ, ಏನ್ ಇವೆಲ್ಲ ನಿಮ್ಗೆ ಗೊತ್ತಾ ನಿಮ್ಗೆ ಅಂತ ಹೇಳ್ತೆ. ಅದಕ್ಕೆ ಅವ್ನು ಎದುರುಗಳನ್ನ ಹೇಳ್ತಾ, ಅಯ್ಯೋ ನನಗೇನಪ್ಪ ಗೊತ್ತು, ನಾನ್ ಸತ್ತೆ 20 ವರ್ಷ ಆಯ್ತು ಅಂತ ಹೇಳಿದ್ರು. ಇಮ್ಯಾಜಿನ್ ಮಾಡಿ ಅವ್ನ್ ಹೆಂಗಿರ್ಬೇಕು, ನಾನ್ ಸತ್ತೆ 20 ವರ್ಷ ಆಯ್ತು ನನ್ಗೇನಪ್ಪ ಗೊತ್ತು ಅಂತ ಹೇಳಿದ ತಕ್ಷಣ ಅವ್ನ್ ಏನಾಗಿರ್ತಾರೆ, ಫುಲ್ ಎಲ್ಲ ಮೀಟರ್ ಹಿಡ್ದು ಹೋಗ್ಬಿಡ್ತಾರೆ ನಮ್ಗೆ. ಸತ್ಯವೇದ ಏನ್ ಹೇಳ್ತಾರೆ, ಈ ತರ ಕಥೆಗಳನ್ನ ನಾವು ತುಂಬಾ ಕೇಳಿದ್ವಿ ಟಿವಿ ನಿಂದ, ಈಗು ಉಂಟೆ ಆಗೋ ಉಂಟೆ ಇರ್ಬೋದು, ಬೈಬಲ್ ನ ಉಂಟಾ ಅಂತ ನಾವೇನ್ ಮಾಡಕೋ ನೋಡ್ಬೇಕು ನೋಡಿ. ಕೀರ್ತನೆ 146:4, ಕೀರ್ತನೆ 146:4, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು. ಅದೇ ದಿನದಲ್ಲಿ ಅಂಡರ್ಲೈನ್ ಮಾಡ್ಕೊಳ್ರಿ, ಅವನ್ ಯಾವಾಗ ಸಾಯ್ತಾನೋ ಅದೇ ದಿನದಲ್ಲಿ ಏನ್ರಿ ಅವನ್ ಸಂಕಲ್ಪ ಏನಾಯ್ತಂತೆ, ಹಾಳಾಗುತ್ತೆ ಅಲ್ವರ ನೋಡ್ರಿ. ಅವನು ಉಸಿರು ಹೋಗಲು ಮಣ್ಣಿಗೆ ಸೇರ್ತಾನೆ ಅಂದ್ರೆ ಇದೇ ತನಗ ಉಸಿರು ಆತ್ಮ ಹೋಗಲು ಅಂತ ಕೊಟ್ಟಿದ್ದೆ, ಉಸಿರು ಹೋಗಿದ ತಕ್ಷಣ ಮಣ್ಣಿಗೆ ಸೇರ್ತಾನೆ. ಉಸಿರೇ ಕೊಟ್ಟಿದ್ದು ದೇಹ ಮಣ್ಣಿನ ಮಣ್ಣ ಪಡೆಯುತ್ತೆ, ಮಣ್ಣು ಕೊಟ್ಟಬಿಡ್ತಾನೆ, ಉಸಿರು ಹೊರಟಾಯ್ತು. ಸಂಕಲ್ಪ ಅಲ್ಲ ಅದೇ ದಿನ ರೀ, ವೆರಿ ಸೇಮ್ ಡೇ ಎವ್ರಿಥಿಂಗ್ ಗಾನ್. ಅಂದ್ರ ನೀವ್ ಏನೇ ಮಾಡಿದ್ರು ಹಂಗೇನಾಗಲ್ಲ, ಗೊತ್ತಾಗಲ್ಲ. ಇನ್ನ ನಾವ್ ಎಷ್ಟೋ ಸರಿ ಕೇಳಿದ್ದು ಬಿ ಸಾಲ್ ಬಾರ್ ಅದ್ರ 20 ವರ್ಷದ ಮುಂಚೆ ಒಬ್ರು ಹಂಗೆ ಬದುಕಿದ್ರು, ಅದೇ ತರ 20 ವರ್ಷದ ನಂತರ ಎಷ್ಟೋ ವರ್ಷಗಳ ನಂತರ ಇನ್ನೊಬ್ರು ಬರ್ತಾರೆ, ಸೇಮ್ ಡಿಟ್ಟೋ ಡಿಟ್ಟೋ ಎಲ್ಲ ಹಂಗೆ ಇರ್ತಾರೆ ನೋಡೋದಕ್ಕೆ, ಎಲ್ಲ ಸೇಮ್ ಡಿಟ್ಟೋ, ಏನ್ ಚಲಿಸಿಲ್ಲ, ಏನ್ರಿ ಮಾತು ಕೂಡ ಹಂಗೆ ಇರ್ತಾರೆ, ಎಲ್ಲ ಅವ್ರದ್ದೆಲ್ಲ ಹಿಸ್ಟ್ರಿ ಕರೆಕ್ಟ್ ಆಗಿ ಹೇಳ್ತಾರೆ, ಪರ್ಸ್ನಲ್ ಮ್ಯಾಟರ್ ಯಾರು ಗೊತ್ತಿಲ್ಲದಿರೋದು, ಪರ್ಸ್ನಲ್ ಆಗಿ ಇವರೊಬ್ಬರಿಗೆ ಗೊತ್ತಿರೋದು ಎಲ್ಲ ಹಂಗೆ ಕರೆಕ್ಟ್ ಆಗಿ ಡಿಟ್ಟೋ ಹೇಳ್ತಾರೆ. ಸತ್ಯವೇದ ಏನ್ ಹೇಳ್ತಾರೆ ಓದನ್ ನೋಡಿ, ಕೀರ್ತನೆ 6:5 ಮೃತರಿಗೆ ನಿನ್ನ ಜ್ಞಾಪಕವಿರುವುದಿಲ್ಲವಲ್ಲ, ಪಾತಾಳದಲ್ಲಿ ನಿನ್ನನ್ನು ಸ್ತುತಿಸುವವರು ಯಾರು? ಮೃತರಿಗೆ ನಿನ್ನ ಜ್ಞಾಪಕವೇ ಇರುವುದಿಲ್ವಲ್ಲ, ಜ್ಞಾಪಕನೇ ಇರಲ್ಲ ಅಂತಂದ್ರೆ ನೀನ್ ಹೆಂಗೆ ಜ್ಞಾಪಕ ಮಾಡಿಕೊಂಡು ಇಷ್ಟು ವರ್ಷದ ನಂತರ ಬಂದು ಇನ್ನೇ ಹೇಳೋದಿಕ್ ಸಾಧ್ಯ ಅಲ್ವರ, ಜ್ಞಾಪಕನೇ ಇಲ್ಲ. ದೇವರನ್ನ ಸ್ತುತಿ ಸ್ತೋತ್ರ ಮಾಡಕ್ ಸಾಧ್ಯ ಇಲ್ಲ ಅಲ್ವರ, ದೇವರಿಗೆ ಕೀರ್ತಿಸಕ್ಕೂ ಸಾಧ್ಯ ಇಲ್ಲ, ದೇವರಿಗೆ ಆರಾಧನೆ ಮಾಡಕ್ಕೂ ಸಾಧ್ಯ ಇಲ್ಲ. ಮತ್ತೇನ್ ಮಾಡ್ತಾರೆ ಅಂದ್ರೆ, ಯಾರೋ ಒಬ್ರು ಸತ್ತೋಗ್ಬಿಟ್ರೆ ತುಂಬಾ ದೇವ್ರಿಗೆ ಭಯಭಕ್ತಿ ಬಾಳಿರೋರ್ನ, ಅದ ಒಳ್ಳೆಯವರು ಸಂತೋಷ, ತುಂಬಾ ದೇವ್ರ ಭಯಭಕ್ತಿ ಬಾಳಿರೋರು ಅದರ ನಾವು ಇಲ್ಲ ಅಂತ ಹೇಳಲ್ಲ, ಆದ್ರೆ ಅಂತವ್ರನ್ನ ಏನ್ರಿ ಬಿಯಾಟಿಫಿಕೇಶನ್ ಮಾಡ್ಬಿಟ್ಟು ಅವ್ರನ್ನ ಸಂತರು ಅಂತ ಏನ್ ಮಾಡ್ತಾರೆ ಪಟ್ಟಾಭಿಷೇಕ ಕೊಟ್ಬಿಟ್ಟು ಅವರು ಇವತ್ತು ದೇವ್ರ ಪಕ್ಕದಲ್ಲಿ ಕ್ರಿಸ್ತನ್ ಪಕ್ಕದಲ್ಲಿ ಕೂತಿದ್ದಾರೆ, ಅವ್ರು ನಮ್ಗೆ ಏನಾಗಿದ್ದಾರೆ ಮಧ್ಯಸ್ಥರಾಗಿದ್ದಾರೆ, ನಾವು ಇವಾಗ ಏನೋ ಪ್ರಾರ್ಥನೆ ಮಾಡ್ಬೇಕಾದ್ರೆ ಇವ್ರ ಮುಖಾಂತರ ಪ್ರಾರ್ಥನೆ ಮಾಡಿದ್ರೆ ಇವರು ಯೇಸು ಕ್ರಿಸ್ತು ತಗೊಂಡೋಗ್ತಾರೆ, ಅವಾಗ ಯೇಸು ಕ್ರಿಸ್ತು ನನ್ನ ಮಾತು ಕೇಳಿ ದೇವ್ರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಅಂತ ಅಭಿಪ್ರಾಯ. ಅದರ ಅದಕ್ಕೆ ಏನ್ರಿ ಈ ನೋವಿನ ಅಂತ ಆಡ್ತಾರೆ, ಓ ಟು ಜೀಸಸ್ ಥ್ರೂ ಮೇರಿ ಇಂಟರ್ಸೆಷನ್, ಐ ಇಂಟರ್ಸೆಷನ್, ಐ ಮೇಕ್ ಇಂಟರ್ಸೆಷನ್ ಟು ಜೀಸಸ್ ಥ್ರೂ ಮೇರಿ ಅಂತ. ಯಾಕೆ ಮೇರಿ ಎಲ್ಲವರೇ ಪರಲೋಕದಲ್ಲಿ ಯೇಸು ಕ್ರಿಸ್ತನ್ ಪಕ್ಕದಲ್ಲಿ ಕೂತವ್ರೆ ಅಂತಂದು, ಯೇಸು ಕ್ರಿಸ್ತು ಮರಿಯಲ್ ಮಾತು ಕೇಳ್ತಾರೆ ಅಂತ. ಆಮೇಲೆ ಮದರ್ ತೆರೀಸಾ ಇವರೆಲ್ಲ ದೊಡ್ಡವರೆಲ್ಲ ಎಲ್ಲವರೇ ಇವತ್ತು ಪರಲೋಕದಲ್ಲಿ ಎಲ್ಲ ಸೆಂಟ್ರಲ್ ಕೂತವ್ರೆ, ನಾವು ಹೋಗ್ಬೇಕಾದ್ರೆ ಇವ್ರ ಮುಖಾಂತರ ಯೇಸು ಕ್ರಿಸ್ತನ್ ಹೋದ್ರೆ ಯೇಸು ಕ್ರಿಸ್ತ ಪ್ರಾರ್ಥನೆ ಕೇಳ್ತಾರೆ. ಸತ್ಯವೇದ ಏನ್ ಹೇಳ್ತಾರೆ ಓದಿ, ಕೀರ್ತನೆ 115:17, ಸತ್ತವರು ಯಹೋವನ್ನು ಸ್ತುತಿಸುವುದಿಲ್ಲ, ಮೌನಲೋಕವನ್ನು ಸೇರುವುದರಲ್ಲಿ ಯಾರೂ ಆತನನ್ನು ಕೀರ್ತಿಸುವುದಿಲ್ಲ. ಯಾರು ಅವ್ರನ್ನ ಕೀರ್ತಿಸಲ್ರಿ, ಅದ್ರ ಅಂಡರ್ಲೈನ್ ಮಾಡ್ಕೊಳ್ಳಿ, ಜ್ಞಾಪಕವೇ ಇಲ್ಲ ಅಂತ ಅನ್ಬೇಕ್ರೆ ದೇವ್ರಿಗೆ ಸ್ತುತಿ ಸ್ತೋತ್ರ ಸಲ್ಸಲಿಕ್ಕೆ ಹೇಗೆ ಸಾಧ್ಯ, ಸ್ತೋತ್ರ ಹೇಳಕ್ಕೂ ಸಾಧ್ಯ ಇಲ್ಲ, ಅಲ್ಲುಲಿ ಆಮೆ ಅಂತ ಹೇಳಕ್ ಸಾಧ್ಯ ಇಲ್ಲ ಅಂತಾರೆ. ಇವ್ರು ನಮಗಾಗಿ ಏನ್ ಪ್ರಯತ್ನ ಮಾಡ್ತಾರೆ, ನಮಗಾಗಿ ಯೇಸು ಕ್ರಿಸ್ತ ಏನ್ ರಿಕ್ವೆಸ್ಟ್ ಮಾಡ್ತಾರೆ ನೋಡ್ರಿ ಅಂತಾನೆ, ಇಲ್ಲವೇ ಇಲ್ಲ. ಆಮೇಲೆ ನವೆಂಬರ್ 2 ಏನಪ್ಪಾ ಅವತ್ತು, ನವೆಂಬರ್ 2 ಏನದು, ಏನ್ ದಿನಾಚರಣೆ, ಸತ್ತವರ ದಿನಾಚರಣೆ. ನೋಡ್ರ ಸಿಸ್ಟರ್ ಅವ್ರು ನೋಡಿರ್ತೀನಿ ಅದರ ಸತ್ತವರ ದಿನಾಚರಣೆ, ಎಲ್ಲಾರು ಬೇರೆ ಧರ್ಮದಲ್ಲಿ ಪಿತೃಪಕ್ಷ ಅಂತ ಮಾಡ್ತಾರೆ, ನಮ್ಮವ್ರು ಏನ್ ಮಾಡ್ತಾರೆ 2 ನವೆಂಬರ್ ಸತ್ತವರ ದಿನಾಚರಣೆ ಅಂತ ಏನ್ ಮಾಡ್ತಾರೆ, ಎಲ್ಲಾ ಸಮಾಧಿಗೆ ಹೋಗೋದು, ಎಲ್ಲಾ ಸಮಾಧಿಗೆ ಹೋಗ್ಬಿಟ್ಟು ಸಮಾಧಿನೆಲ್ಲ ಏನ್ ಮಾಡೋದು ಕ್ಲೀನ್ ಮಾಡೋದು, ಅದಿಗೆ ವೈಟ್ ವಾಶ್ ಮಾಡೋದು, ಅದಿಗೆ ಪೇಂಟ್ ಹೊಡ್ಸೋದು, ಆಮೇಲೆ ಅವ್ರು ಏನೇನೆಲ್ಲ ಪದಾರ್ಥಗಳನ್ನ ಇಷ್ಟಪಟ್ಟು ತಿಂತಾ ಇದ್ರು ಅವತ್ತೇನ್ ಮಾಡೋದು ತೊಗೊಂಡೋಗ್ಬಿಟ್ಟು ಕೊಡೋದು, ಜೀವಂತವಾಗಿ ಏನ್ ಕೊಟ್ಟಿರ್ಲಿಲ್ಲ ಸಾಯ್ಬೇಕಾದ್ರೆ ಎಲ್ಲ ಐಟಮ್ಗಳು ಮಾಡ್ಸ್ಬಿಟ್ಟು ಏನ್ ಮಾಡೋದು ತೊಗೊಳೋದು ಮುಂದೆ ಇಟ್ಬಿಡೋದು, ತಿಂದ್ಬಿಟ್ಟು ಬಾ ದಯವಿಟ್ಟು ಬಾ ಅಂತ ಏನ್ ಮಾಡೋದು, ತಿಂತೀನಿ ಅಂತ ಪ್ರೇರಣೆ ಮಾಡೋದು. ಸರಿ ಬಂದು ಹೋಗಿ ತಿನ್ಬಿಟಾರ ಹೋಯ್ತಾರ, ಏನ್ ಹೇಳ್ತೀವಿ ಸತ್ಯವೇದ ಓದೋಣ. ಯೋಬ 16:19-21, ಜೋಬ್ 14:19 19:21 ದಯವಿಟ್ಟು ಓದಿ. ಮಕ್ಕಳು ಕಲ್ಲುಗಳನ್ನು ಸವೆಯುವುದು
ಜಲಪ್ರವಾಹಗಳು ಭೂಮಿಯ ಮಣ್ಣನ್ನು ಕೊಚ್ಚಿಕೊಂಡು ಹೋಗುವವು. ಹೀಗೆಯೇ ಮನುಷ್ಯರ ನಿರೀಕ್ಷೆಯನ್ನು ಹಾಳು ಮಾಡುವಿ. ನೀನು ಅವನಿಗೆ ಶಾಶ್ವತವಾದ ಅಪಜಯವನ್ನುಂಟು ಮಾಡಿದ್ದರಿಂದ ಅವನು ಹೋಗೇ ಬಿಡುವನು. ನೀನು ಅವನ ಮುಖವನ್ನು ಮಾರ್ಪಡಿಸಿ ಅವನನ್ನು ತೊಲಗಿಸಿ ಬಿಡುವಿ. ಅವನ ಮಕ್ಕಳು ಘನತೆಯನ್ನು ಹೊಂದುವುದು ಅವನಿಗೆ ತಿಳಿಯುವುದಿಲ್ಲ. ಅವರು ಕುಂದಿ ಹೋಗುವಾಗಲೂ ಅವರ ಸ್ಥಿತಿಯು ಅವನಿಗೆ ಗೋಚರವಾಗುವುದಿಲ್ಲ. ಆದರೂ ಅವನ ಮಾಂಸವು ನೋಯುವುದು, ಅವನ ಆತ್ಮವು ಪ್ರಲಾಪಿಸುವುದು. ನೋಡೋಣ ಏನಂತ ಕೊಟ್ಟಿದ್ದಾರೆ ಅಂತೀನಿ ನೋಡ್ರಿ. ಅವನು ಶಾಶ್ವತವಾದ ಅಪಜಯವನ್ನು ಹೊಂದಿರೋದ್ರಿಂದ ಅವನು ಹೋಗೇ ಬಿಡುವನು ಅಲ್ರ ಏನ್ರಿ. ಅವನು ಮಕ್ಕಳುಗಳು ಘನತೆ ಹೊಂದುವಾಗ ಏನ್ರಿ ಪ್ರಮೋಷನ್ ತಗೊಂಡ್ರು, ಅಯ್ಯೋ ನಮ್ಮ ಆತ್ಮಕ್ಕೆ ನಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಹೇಳ್ಬೇಕೇನೆ ಗೊತ್ತಾಗ್ತದ, ಏನೇನಾಗಲ್ಲ ಗೊತ್ತಾಗಿದ್ದಿಲ್ಲ. ಅಥವಾ ಕುಂದು ಹೋದ್ರು ಏನ್ರಿ ಸಮಾಧಿ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಏನಾಗಲ್ಲ ಅವ್ರಿಗೆ, ಏನೂ ಗೊತ್ತಾಗೋದಿಲ್ಲ. ಸತ್ತವ್ರಿಗೆ ಏನೂ ತಿಳಿಯೋದು ಏನ್ರಿ, ಅವರ ಸ್ಥಿತಿಗತಿ ಅವನಿಗೆ ಗೋಚರವಾಗದೇ ಇಲ್ಲ. ನೋಡಿ ಏಷಾಯ 38:18 ಅದು, ಏಷಾಯ 38:18 ಪಾತಾಳದವರು ನಿನ್ನನ್ನು ಸ್ತುತಿಸರು, ಸತ್ತವರು ನಿನ್ನನ್ನು ಕೀರ್ತಿಸರು, ಅಧೋಲೋಕಕ್ಕೆ ಇಳಿದು ಹೋದವರು ನಿನ್ನ ಸತ್ಯ ಸಂಧತಿಯನ್ನು ಆಶ್ರಯಿಸಲಾರರು. ನೋಡ್ರ ಅಷ್ಟೇ ಅದರ ಪಾತಾಳ ಗಿಳಿದವರು ಸ್ತುತಿಸರು ಅದರ ಅಧೋಲೋಕ ಗಿಳಿದವರು ಏನ್ರಿ ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಈ ದೆವ್ವಗಳು ಏನ್ ಬರ್ತಾ ಗೊತ್ತಾ, ಭೂತ ಪ್ರೇತಗಳೆಲ್ಲ ಇವಲ್ಲ ಏನು ಅದರ ಇವಲ್ಲ ಹಿಂಗೆ ಬೈಬಲ್ ಓದಿದ್ದೀನಿ ಏಷಾಯ 26:14 ಐಸಾಯ 26:14 ನೀನು ಆ ಒಡೆಯರ ಮೇಲೆ ಕೈ ಮಾಡಿ ನಿರ್ಮೂಲಪಡಿಸಿ ಅವರ ಜ್ಞಾಪಕವನ್ನು ಅಳಿಸಿ ಬಿಟ್ಟಿದ್ದೆ. ಸತ್ತವರು ಪುನಃ ಬದುಕುವುದಿಲ್ಲ, ಪ್ರೇತಗಳು ಎದ್ದು ಬರುವುದಿಲ್ಲವಲ್ಲ. ಪ್ರೇತಗಳು ಎದ್ದು ಬರುವುದಿಲ್ಲ. ಯಾವ ಪ್ರೇತಗಳಲ್ಲಿ ಯಾರು ಬರಲ್ಲ ರೀ, ಭೂತ ಪ್ರೇತ ಯಾವ್ದಿಲ್ಲ ಅದರ. ಮತ್ ನಡೀತಾರಲ್ಲ ಅವ್ರ ಜಗತ್ತಲ್ಲಿ ಅಂದ್ರೆ ಇದೆಲ್ಲ ಉತ್ತರ ಕೊಡ್ತೇನೆ ತಾಳ್ಮೆಯಿಂದ ರೀ. ಇವತ್ತು ಇವತ್ತೆಲ್ಲ ಮುಗಿಸ್ಬಿಡೋಣ ಅದರ ಸತ್ಯವೇದ ಮುಖಾಂತರ ನೋಡ್ತೀನಿ ಇದೆಲ್ಲ ಹೇಗೆ ನಡೀತಾರೆ ಅಂತ ಅದರ. ಸತ್ಯವೇದಲ್ಲಿ ಹೇಳ್ತಾರೆ ಇವೆಲ್ಲ ಯಾರು ಎದ್ ಬರಕೇನಿಲ್ಲ, ಸಾಧ್ಯ ಇಲ್ಲ. ಸರಿ ಇವಾಗ ನೆಕ್ಸ್ಟ್ ಎಷ್ಟೋ ಜನ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಮಾನ್ಯುಮೆಂಟ್ ಅಂತ ಕಟ್ತಾರೆ ಸತ್ತೋದ್ರ ನೆನಪಿಗಾಗಿ. ಶಾಜಹಾನ್ ಏನ್ ಮಾಡ್ದ ಹನುಮನ್ನು, ತಾಜ್ಮಹಲ್, ಗೇಟ್ ವೇ ಆಫ್ ಇಂಡಿಯಾ, ಇಂಡಿಯಾ ಗೇಟ್ ಅಂದ್ರ ಎಷ್ಟೆಷ್ಟೋ ಏರ್ಪೋರ್ಟ್ಗಳು ಅದರ. ಯಾರು ಸತ್ತವ್ರ ನೆನಪಿಗಾಗಿ ಅವ್ರ ಆತ್ಮಕ್ಕೆ ಏನ್ ಸಿಕ್ಲಿ, ಶಾಂತಿ ಸಿಕ್ಲಿ, ಸಮಾಧಾನ ಸಿಕ್ಲಿ ಅಂದ್ರ ನೆಮ್ಮದಿ ಇರ್ಲಿ ಅಂತ. ಅವ್ರ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ ಸತ್ಯವೇದ್ಯ ಏನಪ್ಪ ಹೇಳ್ತದೆ, ಕೀರ್ತನೆ 49:10 ಮತ್ತೆ 11 ವಾಕ್ಯ ಓದಿ. ನಿಮ್ಮ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀರಿ, ನಾಲಿಗೆ ಇಲ್ಲ 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 ಕೀರ್ತನೆ 49:10 ಮತ್ತೆ 11 ವಾಕ್ಯ. ಸಾರಿ ದೇವರೇ, ನಾವು ನಿನ್ನ ಆಲಯದಲ್ಲಿ ನಿನ್ನ ಪ್ರೀತಿಯನ್ನು ಇಲ್ಲ 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 ಸ್ಮರಿಸುತ್ತೇವೆ. ಕರೆಕ್ಟ್ ಆಗಿ ಅದು ಸುಜ್ಞಾನಿಗಳು ಸಾಯುವುದನ್ನು ನೋಡುತ್ತೇವಲ್ಲ, ಹಾಗೆಯೇ ಪಶುಗಳಂತಿರುವ ಜ್ಞಾನಹೀನರು ನಾಶವಾಗುತ್ತಾರೆ. ಅವರು ನಂಬಿದ್ದ ಆಸ್ತಿ ಇತರರ ಪಾಲಾಗುತ್ತದೆ. ವೆರಿ ಗುಡ್, ಓದಿ ಕಂಟಿನ್ಯೂ ಮಾಡಿ. ಹಿಂಗೆ ಪಾಲಾಗುತ್ತದೆ ಅವರು ಯಾರು ವಿಸ್ತಾರವಾದ ಭೂಸ್ಥಿತಿಗಳಿಗೆ ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೋ ಅಂತವರಿಗೂ ಸಮಾಧಿಯೇ ಶಾಶ್ವತ ಮಂದಿರವು, ಅದೇ ಅವರ ನಿತ್ಯ ನಿವಾಸ ಸ್ಥಾನ. ನಿತ್ಯ ನಿವಾಸ ಅಂಡರ್ಲೈನ್ ಮಾಡ್ಕೊಳ್ಳಿ, ಶಾಶ್ವತ ಮಂದಿರ ಯಾವ್ದಪ್ಪ ಸಮಾಧಿ ಅದರ, ನಿತ್ಯ ನಿವಾಸ ಅದು ಸಮಾಧಿನೇ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ 12:14. ಹಂಗೆ ಕಂಟಿನ್ಯೂ ಮಾಡಿ. ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ, ಪಶುಗಳಂತೆಯೇ ಇಲ್ಲವಾಗುತ್ತಾನೆ. ಮೂರ್ಖರಿಗೂ ಅವರ ಮಾತಿನಂತೆ ನಡೆಯುವವರಿಗೂ ಇದೇ ಗತಿ. ಅವರು ಕುರಿಗಳಂತೆ ಪಾತಾಳದಲ್ಲಿ ದಟ್ಟವಾಗಿ ಸೇರಿಸಲ್ಪಡುವರು. ಮೃತ್ಯುವೇ ಅವರ ಪಾಲಕನು. ಅವರಿಗೆ ನಿವಾಸವಿಲ್ಲದ ಹಾಗೆ ಪಾತಾಳವು ಅವರ ರೂಪವನ್ನು ನಾಶ ಮಾಡುವುದು. ನೋಡ್ರ ನಾಶ ಮಾಡ್ತಾರೆ, ನೀವೆಂತ ದೊಡ್ಡ ಮಾನ್ಯುಮೆಂಟ್ ಕಟ್ಟರೆ ಏನೋ ಬರ್ತಾ ಅವ್ರಿಗೇನೋ ಗೊತ್ತಾಗ್ತದ, ಏನೂ ಗೊತ್ತಾಗಲ್ಲ ರೀ ಸತ್ತವ್ರಿಗೆ, ಏನೊಂದೇನು ಗೊತ್ತಾಗಲ್ಲ. ಸರಿ ಬದ್ ಇವಾಗ ಎಷ್ಟೋ ಜನ ಲವ್ ಮಾಡ್ತಾರೆ ಗೊತ್ತಾ, ಲವ್ ಮಾಡ್ತಾರೆ
ತುಂಬಾ ಅಪ್ರೀತಿ ಮಾಡ್ತಾರೆ, ಅಪ್ಪ ಅಮ್ಮ ಒಪ್ಕೊಳಲ್ಲ, ಹಾಗೆ ಮಾಡ್ತಾರೆ, ಓಡೋಗಿ ಮದುವೆ ಮಾಡ್ಕೊಂತಾರೆ. ಇಲ್ಲ ಕೊನೆಗೆ ಏನ್ ಮಾಡ್ತಾರೆ, ಅಯ್ಯೋ ನಮ್ಮ ಈ ಜೀವನದಲ್ಲ ಒಟ್ಟಿಗೆ ಸರಿ ಇವೆ, ಬೇಡಪ್ಪ ಸೂಸೈಡ್ ಮಾಡ್ಕೊಂಬಿಡೋಣ, ಆತ್ಮಹತ್ಯೆ ಮಾಡ್ಕೊಂಬಿಡೋಣ, ಈ ಜನ್ಮದಲ್ಲಿ ಇಲ್ಲ ಮರು ಜನ್ಮದಲ್ಲಿ ನಾವು ಸತ್ತಿದ ನಂತರ ಸಂತೋಷವಾಗಿಲ್ಲ ಅಂತ ಏನ್ ಮಾಡ್ತಾರೆ, ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಸರಿ ಸತ್ತೋಗ್ಬಿಟ್ರೆ ಅನಂತರ ಮದುವೆ ಮಾಡ್ಕೊಂಬೋದ, ಸತ್ತೋಗ್ಬಿಟ್ರೆ ಅನಂತರ ಪ್ರೀತಿಯಾಗಿರ್ಬೋದ, ಸತ್ತೋಗಿದ್ರೆ ಅನಂತರ ಜೊತೆಗಿರ್ಬೋದ? ಸತ್ಯವೇದ ಏನ್ ಹೇಳ್ತದೆ ಓದಿ ಅಂತೀನಿ. ಎಲ್ಲಿ ಪ್ರಸಂಗಿ 9ನೇ ಅಧ್ಯಾಯ 6ನೇ ವಾಕ್ಯನ ಓದ್ಕೊಂಡು ಬನ್ನಿ ಇಷ್ಟರ್. ಅವರು ಸತ್ತಾಗಲೇ ಅವರ ಪ್ರೀತಿಯು ಹಾಗೆಯೂ ಹೊಟ್ಟೆ ಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ಸತ್ತಾಗಲೇ ಅವರ ಪ್ರೀತಿಯು ಹಾಗೆಯೂ ಹೊಟ್ಟೆ ಕಿಚ್ಚು ಅಳಿದು ಹೋದವು. ಲೋಕದಲ್ಲಿ ನಡೆಯುವಂತ ಯಾವ ಕೆಲಸದಲ್ಲಿ ಏನೂ ಪಾಲಿಲ್ಲ. ಎಷ್ಟೋ ಜನ ಏನ್ ಮಾಡ್ತಾರೆ, ಸಾಯ್ಬೇಕಾದ್ರು ಡೆಟ್ ನೋಟ್ ಬರ್ಕೊಂಡ್ಬಿಡ್ತಾರೆ, ಅವ್ರ ಕಾರಣನೇ ಇರಲ್ಲ, ನನ್ನ ಸಾವಿಗೆ ಇವರೇ ಕಾರಣ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಏನ್ರಿ ದ್ವೇಷ ಅದರ ಸಾಯ್ಬೇಕ್ರೆ ಎಷ್ಟೋ ಶಾಪಾಕ್ ಸತ್ತಿರ್ತಾರೆ. ಏಯ್ ನಾನು ನಿನ್ನ ಬಿಡಲ್ಲ, ಬಂದೇ ಬರ್ತೀನಿ, ಹಿಂಸೆ ಕೊಟ್ಟೇ ಕೊಡ್ತೀನಿ ಅಂದ್ಬಿಟ್ಟು ಅದಕ್ಕೆ ಏನ್ ಮಾಡೋದು, 10ನೇ ದಿನದಲ್ಲಿ 11ನೇ ದಿನದಲ್ಲಿ ಪ್ರೇಯರ್ ಮಾಡೋದು, 40ನೇ ದಿನದಲ್ಲಿ ಪ್ರೇಯರ್ ಮಾಡೋದು, ಎಲ್ಲೈತಪ್ಪ ಇವೆಲ್ಲ ಸತ್ಯವೇದದಲ್ಲಿ? ಯಾರು ಮಾಡಿ ನೋಡ್ತೀನಿ ಬೈಬಲಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ಏನ್ ಮಾಡ್ಕೋದು, ಏನಕ್ಕೆ ಅಯ್ಯೋ ಸತ್ತವ್ರಿಗೆ ಏನ್ಸಿಬಿಟ್ಟು ಆತ್ಮಕ್ಕೆ ಶಾಂತಿ ಸಿಕ್ಕಿ ಅಂತ? ಯಾಕೆ ಬಂದವ್ರು ಏನ್ ಮಾಡ್ತಾರೆ, ದ್ವೇಷ ಹಗೆತನ ಹೊಟ್ಟೆ ಕಿಚ್ಚು ಹಿಂಸೆ ಕೊಡ್ತಾರೆ. ಇಲ್ಲಾನೇನ್ರಿ ನೀನ್ ತಾನೇ ನನ್ನ 20 ವರ್ಷದ ಮುಂಚೆ ಸಾಯಿಸಿದ್ದು, ಕುತ್ತಿಗೆ ಹೆಚ್ಕೋದು ಮಲಗಿರ್ಬೇಕ್ರೆ, ಅಯ್ಯೋ ಓಣೆ ಬಂದು ಕುತ್ತಿಗೆ ಹೆಚ್ಚಿತಾನೆ ಅಂತ ಫೀಲ್ ಆಗೋದು. ಇವೆಲ್ಲ ಆಗ್ತದೆ, ಇವೆಲ್ಲ ಯಾರು ಮಾಡ್ತಾರೆ, ಹೆಂಗ್ ಬರ್ತಾರೆ, ಇವೆಲ್ಲ ಇನ್ನೂ ಹೇಳ್ತೀನಿ. ಇವತ್ತಿನೆಲ್ಲ ತಾಳ್ಮೆಯಿಂದ ಫುಲ್ ಅವ್ರಿಗೆ ಕೇಳಿ, ಸತ್ಯವೇದ ಏನಪ್ಪ ಹೇಳ್ತದೆ, ಇವೆಲ್ಲ ಯಾವ್ದಿಲ್ಲ ಅಂತೆ ಅಲ್ವರ. ಅವನು ಸತ್ತಾಗಲೇ ಅವನ ಪ್ರೀತಿ, ಅವನ ಹಗೆ, ಅವನ ದ್ವೇಷ, ಅವನ ಹೊಟ್ಟೆ ಕಿಚ್ಚೆಲ್ಲ ಹೋಯ್ತು. ಇನ್ ಮುಂದೆ ಸೂರ್ಯನ ಕೆಳಗೆ ನಡೆಯುವಂತ ಯಾವುದೇ ಕಸ ಏನು ಪಾಲೇ ಇಲ್ಲ ರೀ ಅಲ್ಲ. ಅದಕ್ಕೆ ಇದನ್ನ ದೊಡ್ಡ ಜ್ಞಾನಿ ಯೇಸು ಕ್ರಿಸ್ತನ ದೊಡ್ಡ ಜ್ಞಾನಿ ಸೋಲೊಮೋನೇ ಹೇಳ್ತಾನೆ. ಹೆಂಗ ಹೇಳ್ತಾನೆ ಅವ್ನು ಹೇಳ್ಬಿಟ್ಟು, ನೋಡಪ್ಪ ಸತ್ತ ಸಿಂಹಕ್ಕಿಂತ ಜೀವಂತವಾಗಿರೋ ನಾಯಿ ಲೇಸು ಅಂತ ಹೇಳ್ತಾನೆ. ನೋಡಿ ಓದಿ ಪ್ರಸಂಗಿ 9ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ. ದಯವಿಟ್ಟು ಎಲ್ಲರೂ ಗಮನ ಇಟ್ಟು ಕೇಳಿ, ಮೊಬೈಲ್ ಆನ್ ಇಟ್ಬಿಟ್ಟು ಅಡುಗೆ ಮಾಡೋದು ತರಕಾರಿ ಎಲ್ಲ ಮಾಡ್ಕೋಬಿಡಿ, ವಾಕ್ಯನ ಬೈಬಲ್ ಬುಕ್ ಅಂತ ತೆಗೆದು ಓದಿ, ಇದು ತುಂಬಾ ಇಂಪಾರ್ಟೆಂಟ್. ಜೀವಿತರ ಗುಂಪಿನಲ್ಲಿ ಸೇರಿದವನಿಗೆ ನಿರೀಕ್ಷೆಯುಂಟು, ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು. ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆಯು ಉಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ, ಅವರ ಜ್ಞಾಪಕವೇ ಹೋಯಿತಲ್ಲವೇ. ನೋಡ್ರಪ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ, ಜೀವಿತರ ಗುಂಪಿನಲ್ಲಿ ಸೇರಿದವರಿಗೆ ನಿರೀಕ್ಷೆ ಉಂಟ್ರಿ ಅಲ್ರ. ಜೀವನ ಬಗ್ಗೆ ಏನೋ ನಿರೀಕ್ಷೆ ಇದೆ, ಏನೋ ನಾಳೆ ಬದುಕ್ತೀರಿ ಏನೋ ಆಗ್ತರಿಂದ, ಆದ್ರೆ ಸತ್ತವರಿಗೆ ಏನೂ ಇಲ್ಲ, ಏನೂ ಗೊತ್ತಿಲ್ಲ ರೀ. ಅದಕ್ಕೆ ಹೇಳ್ತಾರೆ ಸತ್ತ ಸಿಂಹಕ್ಕಿಂತ ಬದುಕಿಂತ ನಾಯಿ ಲೇಸ್ರಿ. ದೊಡ್ಡ ಸಿಂಹ ಐತೆ ಅದರ, ಹೋಯ್ತೀರ ಸಿಂಹದ ಪಕ್ಕದಲ್ಲಿ ಕಚ್ಕೊಂಡು ತಿನ್ನಾಕ್ಬಿಡ್ತಾರೆ. ಅದೇ ಸತ್ತೋಗ್ಬಿಟ್ಟಿದ್ರೆ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ಹೊಡ್ಕೊಳೋದು ಏನೋ ಏನ್ ಬೇಕಾದ್ರೆ ಮಾಡ್ಬೋದು. ಅದನ್ನ ಹೇಳ್ತಾರೆ ಸತ್ತ ಸಿಂಹಕ್ಕೆ ಕಂಪೇರ್ ಮಾಡಿದೆ ಪುಟಾಣಿ ಪಪ್ಪಿ ಇಟ್ಟು ನಾಯಿ ಮರಿ ಬದುಕಿದೆ ಗೊತ್ತಾ, ಅದೇ ಬಿಟ್ರು ಅಂತ ಹೇಳ್ತಾರೆ. ಅದಕ್ಕಾರ ಗೊತ್ತಿದೆ ನಾನು ಬದುಕ್ತೀನಿ ನಾಳೆ ಸಾಯ್ತೀನಿ ಅಂತ, ಸತ್ತ ಸಿಂಹಕ್ಕೆ ಹೆಂಗ್ ಗೊತ್ತು, ಏನು ಗೊತ್ತಿಲ್ಲ ರೀ. ಕಂಪಾರಿಸ್ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಏನೂ ಪ್ರತಿಫಲ ಇಲ್ಲ, ಜ್ಞಾಪಕವೇ ಹೋಯ್ತಲ್ಲವೇ ಅಲ್ವ. ಜ್ಞಾಪಕನೇ ಇಲ್ಲ, ಮೆಮೊರಿನೇ ಇಲ್ಲ ಅಂತಂದ್ರೆ ತಿರ್ಗಾ ಮನೆ ಹಿಂಗ್ ಬರ್ತಾನೆ, ಮೆಮೊರಿನೇ ಇಲ್ಲ ಅಂತಾನೆ ನಾನು ಅವರು ನಾನು ಇವರು ಅಂತ ಹೇಳೋದಕ್ಕೆ ಹೆಂಗ್ ಸಾಧ್ಯ ಹೇಳ್ರಿ ನೀವೇ. ಅದರ ಜ್ಞಾಪಕನೇ ಇಲ್ಲ ಅಂತಂದಿರ್ಬೇಕಾರೆ ಸಮಾಧಿನ ಎದ್ ಬಂದು ಏನ್ ಮಾಡ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋಲೋದ್ರೊಳಗೆ ಸೋಲೋ ಬಂದು ನಮ್ಗೆ ಅಡ್ವೈಸ್ ಮಾಡ್ತಾನೆ, ಹೆಂಗ ಗೊತ್ತಾಗ್ತಾನೆ, ದಯವಿಟ್ಟು ಬದುಕಿರ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡಿ, ಚೆನ್ನಾಗಿ ಕೆಲಸ ಮಾಡಿ, ಸತ್ಯ ಮೇಲೆ ಏನೂ ಇಲ್ಲ ಅಂತ ಹೇಳ್ತಾನೆ. ಓದ್ರಿ ನೋಡಿ ಪ್ರಸಂಗಿ 9ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಓದಿ. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯು ತಿಳುವಳಿಕೆಯು ಜ್ಞಾನವೂ ಇರುವುದಿಲ್ಲ. ಅದಕ್ಕೆ ನಿನಗೆ ಕೈಗೆ ತಿಳಿಸಿರುವಂತ ಸಿಕ್ಕಿರುವಂತ ಕೆಲಸವನ್ನು ಪೂರ್ಣ ಶಕ್ತಿಯಿಂದ ಮಾಡು. ಒಂದ್ಸತಿ ನೀನು ಸೇರ್ಬೇಕಾದ ಪಾತಾಳಕ್ಕೆ ಸೇರ್ಬಿಟ್ರೆ ಯಾವ ಕೆಲಸ ಇಲ್ಲ ರೀ, ಯಾವ ವೃತ್ತಿ ಇಲ್ಲ, ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ, ಏನಿಲ್ಲ. ಇವೆಲ್ಲ ಇಲ್ದರೆ ಇದ್ರೆ ಸತ್ತವನ್ ಎದ್ ಬಂದು ಏನ್ ಮಾಡ್ತಾನೆ,
ಅಲ್ಲಿ ಹೋಗ್ಬಿಟ್ಟಂತೆ, ಇಲ್ಲಿ ಹೋಗ್ಬಿಟ್ಟಂತೆ, ಹಂಗ್ ಮಾಡ್ಬಿಟ್ಟಂತೆ, ಹಿಂಗ್ ಮಾಡ್ಬಿಟ್ಟಂತೆ, ನಾನ್ ಇವನು ಅಂತ ಹೇಳಿದಂತೆ, ನಾನು ಅವನು ಅಂತ ಹೇಳ್ದಂತೆ. ಇವೆಲ್ಲ ಕತೆಗಳು ಕೇಳಕ್ಕೆ ಸೂಪರ್ ಆಗಿದೆ, ಬರೀ ಕೇಳ್ಕೊಂಡಿರ್ಬೇಕಷ್ಟೇ ಹೊರತು ನಂಬದಲ್ಲ. ಯಾಕಂದ್ರೆ ಸತ್ಯವೇದ ಡಿಫ್ರೆಂಟ್, ಸತ್ಯವೇದಲ್ಲಿ ಹಿಂಗ್ ಹೇಳೋದಿಲ್ಲ. ಅದಕ್ಕೆ ರೀ ನಮ್ಮ ವೇದ ಕೇಳೋದು, ಇದು ಸತ್ಯ ವೇದ. ಋಗ್ವೇದ, ಯಜುರ್ವೇದ, ಆ ವೇದ, ಈ ವೇದ ಅಂತ ಕೊಟ್ಟಿಲ್ಲ ದೇವ್ರು, ನೋಡಿ ಸೂಪರ್ ಕೊಟ್ಟರಿ ಟೈಟ್ಲ್ ಸತ್ಯ ವೇದ. ಸರಿ, ಇವಾಗ ನೀವೇ ವ್ಯವಸ್ಥೆ ಮಾಡ್ರಿ. ಸತ್ತವರು ಏನ್ರಿ ಎಲ್ಲಾರು ಅಲ್ಲೋ ಇಲ್ಲೋ ಹೋಗಂಗ ಇದ್ದಿದ್ದರೆ ಏಸು ಕೃಷಿ ಹೆಚ್ಚಿನ ನೆನಪಿಸೋದು ಸತ್ಯದ ಮರಣದಿಂದ ಮೂರನೇದು ಹೆಚ್ಚಿನ ನೆನಪಿಸಿದ್ರು, ಲಾಜರಸ್ ನೆನಪಿಸಿದ್ರು, ತಬಿತ ನೆನಪಿಸಿದ್ರು ಅಲ್ವರ. ಇವಾಗ ಲಾಜರಸ್ನ ಎಬ್ಸಿದ್ಮೇಲೆ ಲಾಜರಸ್ ಬಂದು ಏನಂದ್ರು, ಇವಾಗ ನೀವೇ ಯೋಚನೆ ಮಾಡಿ, ಲಾಜರಸ್ ಯೇಸು ಕ್ರಿಸ್ತನ ಫ್ರೆಂಡ್ ಹೌದಾ ಇಲ್ವಾ? ಲಾಜರಸ್ ಏನ್ರಿ ಯೇಸು ಕ್ರಿಸ್ತನ ಫ್ರೆಂಡ್ ಹೌದಾ ಇಲ್ವಾ? ಅಯ್ಯಯ್ಯೋ, ಲೈನ್ ಅಲ್ಲಿ ಯಾರೋ ಇದ್ರೆ ಇಲ್ವಾ? ಫ್ರೆಂಡ್ ತಾನೇ, ಯಾಕಂದ್ರೆ ಮಾರ್ಥಾ ಫ್ರೆಂಡ್ ಮರಿಯ ಯೇಸು ಕ್ರಿಸ್ತನ ತುಂಬಾ ಕ್ಲೋಸ್ ಹೌದಾ ಇಲ್ವಾ? ಮತ್ತೆ ಲಾಜರಸ್ ಯೇಸು ಕ್ರಿಸ್ತನ ಫ್ರೆಂಡ್ ಹೌದಾ ಇಲ್ವಾ? ಹೌದೌದು ಹೌದು ಸರಿ, ಬ್ರದರ್. ಅಂದ್ರೆ ಖಂಡಿತವಾಗ ಲಾಜರಸ್ ಒಳ್ಳೆ ಮನುಷ್ಯನೇ ಆಗಿರ್ಬೇಕು, ಕೆಟ್ಟ ಮನುಷ್ಯ ಆಗ ಸಾಧ್ಯನೇ ಇಲ್ಲ. ಸರಿ, ಇವಾಗ ಸತ್ತವದವ್ರು ಎಲ್ಲ ಒಳ್ಳೆಯವರಾದ್ರೆ ಸ್ವರ್ಗಕ್ಕೆ ಹೋಯ್ತಾರೆ, ಕೆಟ್ಟವರಾದ್ರೆ ನರಕಕ್ಕೆ ಹೋಯ್ತಾರೆ ಅಂತಂದ್ರೆ ಖಂಡಿತವಾಗೂ ಲಾಜರಸ್ ಸತ್ತಿದ ಮೇಲೆ ಸ್ವರ್ಗಕ್ಕೆ ಹೋಗಿರ್ಬೇಕು. ಯಾಕಂದ್ರೆ ಅವರು ಒಳ್ಳೆ ವ್ಯಕ್ತಿ, ಯೇಸು ಕ್ರಿಸ್ತನಿಗೆ ಫ್ರೆಂಡ್. ಜೀಸಸ್ ಹೇಳ್ತಾರೆ, ಲಾಜರಸ್ ಮೈ ಫ್ರೆಂಡ್ ಈ ಸ್ಲೀಪರ್, ನನ್ನ ಸ್ನೇಹಿತನಾಗಿರೋಂಥ ಲಾಜರಸ್ ನಿದ್ರೆ ಹೋಗ್ತಾ ಇದ್ದಾರೆ ಅಂತ ಅವರೇ ಬಾಯಿ ಬಿಟ್ಟಿರ್ಬಿಟ್ರು. ಸಮಾಧಿ ಬಂದು ಕಣ್ಣೀರ್ ಇಡ್ತಾರೆ, ಹಂಗಿರ್ಬೇಕು ಖಂಡಿತವಾಗ ಲಾಜರಸ್ ಪರಲೋಕದಲ್ಲೇ ಇದ್ದಿರ್ಬೇಕಪ್ಪ ಅಲ್ವರ. ಸರಿ, ಇವಾಗ ಮಾತಾ ಮನೇಲಿ ಬಂದು ಅಳ್ತಾರೆ, ಅದರ ಸಂದೇಶ ಕಳಿಸ್ತಾರೆ, ಅದೆಯೋ ನಮ್ಮ ಅಣ್ಣ ಹುಷಾರಿಲ್ಲ ದಯವಿಟ್ಟು ಬಾ ಅಂತ. ಅವಾಗ ಯೇಸು ಕ್ರಿಸ್ತ ಬಂದ ಮೇಲೆ ಏನ್ ಹೇಳ್ಬೇಕಾಯ್ತು? ಮಾರ್ಥ ಮನೇನ ಅಳ್ತಾ ಇರ್ಬೇಕಾರೆ, ಯಾಕೆ ಕಣ್ಣು ಅಳ್ತಾ ಇದೆಯಾ? ನಿಮ್ಮ ಅಣ್ಣ ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸಗಳನ್ನ ಮಾಡಿದಾನೆ, ಅವನ್ ಚೆನ್ನಾಗಿದ್ದಾನೆ, ಇವತ್ತು ನೋಡು ಆಕಾಶ ತೆರೆದ್ ನೋಡು, ಪರಲೋಕದಲ್ಲಿ ಇದ್ದಾನೆ, ದೇವರ ಬಲಗಡೆಯಲ್ಲಿ ಕೂತ್ಕೊಂಡಿದ್ದಾನೆ, ದೇವರಿಗೆ ಅಲ್ಲಿಯ ಸ್ತೋತ್ರ ಅಂತ ಹೇಳ್ತಾ ಇದ್ದಾನೆ ಅಂತ ಯೇಸು ಕ್ರಿಸ್ತ ಹೇಳ್ಬೋದಾಗಿತ್ತಲ್ಲ, ಹೇಳಿದ್ರ? ಹಾ ಸರಿ, ಯೇಸು ಕ್ರಿಸ್ತ ಹೇಳಲಿಲ್ಲ, ಅದು ಬದಲಾಗಿ ಸಮಾಧಿ ಹತ್ರ ಹೋಗಿ ಅವರೇ ಕಣ್ಣೀರ್ ಇಟ್ಬಿಟ್ರು. ಯಾಕಪ್ಪ ಕಣ್ಣೀರ್ ಇಡ್ಬೇಕಾಯ್ತು? ಹೆಂಗರು ಪರಲೋಕದಲ್ಲಿ ತಾನೇ ಇದ್ದಾನೆ, ಸಂತೋಷವಾಗಿದ್ದಾನಲ್ಲ, ಯಾಕೆ ಕರ್ಸ್ಬೇಕಾಯ್ತು ಭೂಮಿಗೆ? ಯೇಸು ಕ್ರಿಸ್ತನ ಜೊತೆಗೆ ಲಾಜರಸ್ನು ಕೂಡ ಸಿಲ್ವೆಗೆ ಹಾಕ್ಬೇಕು ಅಂತ ಪ್ಲಾನ್ ಇತ್ತಂತೆ. ನೋಡಿದ್ರೆ ಬೈಬಲ್ ಇದೆ ಅದು ವಾಕ್ಯ, ಓದಿ ಹುಡುಕ್ಬಿಟ್ಟು ಇಲ್ಲ ಅಂದ್ರೆ ಕೇಳ್ರಿ, ನಾನು ಹೇಳ್ತೀನಿ. ಯೇಸು ಕ್ರಿಸ್ತನ ಜೊತೆಗೆ ಲಾಜರಸ್ನು ಕೂಡ ಸಾಯಿಸ್ಬೇಕು ಅಂತಿದ್ರಂತೆ. ಯಾಕಂದ್ರೆ ಲಾಜರಸ್ನ ಜೀವಂತವಾಗಿ ಎಬ್ಬಿಸೋದಲ್ಲ. ಇವಾಗ ಪರಲೋಕದಲ್ಲಿ ಇರೋದು ಬಿಟ್ರ, ಭೂಲೋಕದಲ್ಲಿ ಇರೋದು ಬಿಟ್ರ, ಕಷ್ಟ ಸಂಕಟ ಅನ್ಭವಿಸ್ಕೊಂಡು ಪರಲೋಕದಲ್ಲಿ ಇದ್ದ ಬಿಟ್ರು, ಅಲ್ಲಿರಂತ ವ್ಯಕ್ತಿನ ಯಾಕೆ ಭೂಲೋಕಕ್ಕೆ ಕರೆದ್ರು? ಯಾಕೆ ಅಂತಂದ್ರೆ ಸತ್ತೋದರು ಸತ್ತಿದ ತಕ್ಷಣ ಪರಲೋಕಕ್ಕೂ ಹೋಗಲ್ಲ, ನರಕಕ್ಕೂ ಹೋಗಲ್ಲ, ಅದು ಯಾವುದೂ ಇಲ್ಲ ಸತ್ಯವೇದದಲ್ಲಿ. ಹಂಗಿದ್ದಿದ್ರೆ ಯೇಸು ಕ್ರಿಸ್ತು ಈ ಜಾಗದಲ್ಲಿ ಸ್ಪಷ್ಟವಾಗಿ ಹೇಳಿರೋರು ಅಲ್ವರ. ಅದು ಬಿಟ್ಬಿಟ್ಟು ಯೇಸು ಕ್ರಿಸ್ತು ಕಣ್ಣೀರ್ ಇಟ್ಬಿಟ್ಟು ಲಾಜರ್ ಹೊರಗಡೆ ಬಾ ಅಂತ ಸೇರಿಸ್ಬೇಕಾರೆ ಸಹೋದರಿ ಸಹೋದರಿಗೆ ಎಷ್ಟು ಖುಷಿ ಆಯ್ತು. ಅದು ಮಾತ್ರ ಅಲ್ಲ, ನೀವೇ ವ್ಯವಸ್ಥೆ ಮಾಡ್ರಿ, ಲಾಜರಸ್ ಬಂದ್ರಪ್ಪ ಜೀವಂತವಾಗಿ ಬಂದ್ರು. ಹಾ, ಲಾಜರಸ್ ಹೊರಗಡೆ ಬಾ ಅಂತ ಬಂದ್ರು. ಲಾಜರಸ್ ಏನ್ ತಂದ್ರು? ಸ್ವಾಮಿ, ನಾನು ಪರಲೋಕದಲ್ಲಿ ಇದ್ದೆ, ನಾನು ಯಾಕೆ ಭೂಲೋಕಕ್ಕೆ ಕರೆದ್ರಿ ಅಂತ ಕೇಳಿದ್ರ? ಹೇಳಿದ್ರ ಹೋಗಿ ಹೋಲಿ. ಹಾ ಸರಿಪ್ಪ, ನೀನ್ ಏನಪ್ಪ ಮಾಡ್ದೆ? ನಿಮ್ಮ ನೀ ದಿನ ಸಮಾಧಿ ಇಲ್ಲದೆ ಏನ್ ಮಾಡ್ದೆ? ಸ್ವಾಮಿ, ನಾನು ಹಂಗೇ ಸತ್ತೋಗ್ಬಿಟ್ಟೆ, ದೂತರು ಬಂದು ನನ್ನ ಇಬ್ರು ಜನ ಹಂಗೇ ಕರ್ಕೊಂಡು ಹೋದ್ರು ಪರಲೋಕಕ್ಕೆ. ಹೋದೆ, ನಾನು ಯೇಸು ಕ್ರಿಸ್ತನ ಮುಂದೆ ನಿಂತ್ಕೊಂಡಿದ್ದೆ, ಯೇಸು ಕ್ರಿಸ್ತ ಭೂಲೋಕದಲ್ಲಿ ಒಬ್ಬರವ್ರೆ, ಡೂಪ್ಲಿಕೇಟ್ ಇನ್ನೊಬ್ಬರು ಪರಲೋಕದೇವ್ರೆ, ಅವ್ರನ್ನ ಬುಕ್ ತೆಗೆದ್ರು. ಬುಕ್ ತೆಗೆದ ಮೇಲೆ ಲಾಜರಸ್, ಓ ನೀನ್ ಕಂದ, ಮಾರ್ಥ ಮರಿಯಲ್ಲ ನನ್ನ ಸೋದರ, ನೀನ್ ಒಳ್ಳೆ ಕೆಲಸಗಳು ಮಾಡಿದ್ಯಾ ಕಂದ, ನೀನೇ ಮಾಡ್ತೀನಿ ಪರಲೋಕಕ್ಕೆ ಹೋಗು, ಹೋಗೋ ಮುಂಚೆ ಒಂದ್ ನಿಮಿಷ ಇರ್ಮಾ, ನೀನ್ ಏನ್ ಮಾಡ್ತೀನಿ ನರಕಕ್ಕೆ ಟೂರ್ ಕೊಂಡೋಗ್ತೀನಿ ಅಂದ್ಬಿಟ್ಟು ಯೇಸು ಕ್ರಿಸ್ತ ಹಂಗೇ ಒಂದು ನರಕ ಕೊಂಡೋಗ್ತಾರಂತೆ. ಪಕ್ಕದಲ್ಲಿ ಎಲ್ಲಾರು ಹಿಂಸೆ ಪಡ್ತಾ ಇದ್ರಂತೆ, ಕೈ ರೋಸ್ಟ್ ಮಾಡ್ತಾ ಇದ್ರು, ಎಣ್ಣೆಗೆ ಹಾಕ್ತಾ ಇದ್ರು, ಕುದಿಸ್ತಾ ಇದ್ರು, ತಲೆ ನಗ್ತಾ ಇದ್ರು, ಕಣ್ ಕೀಳ್ತಾ ಇದ್ರು, ಅಳ್ ಕೀಳ್ತಾ ಇದ್ರು, ಚರ್ಮ ಕೀಳ್ತಾ ಇದ್ರು, ಇವೆಲ್ಲ ನೋಡ್ಬಿಟ್ಟು ಲಾಜರಸ್ ಎದುರ್ಕೊಂಬಿಟ್ಟು ಯೇಸು ಕ್ರಿಸ್ತನ್ ತಕ್ಕೊಂಬಿಟ್ರಂತೆ. ಆಮೇಲೆ ಯೇಸು ಕ್ರಿಸ್ತ ಅಳ್ಬೇಡ ಕಂದ, ಏನು ಬೇಜಾರ್ ಮಾಡ್ಕೊಂಡು ವಾಪಸ್ ಏನ್ ಮಾಡ್ತು ಸ್ವರ್ಗಕ್ಕೆ ಕರ್ಕೊಂಡ್ ಬಂದ್ಬಿಟ್ರಂತೆ. ಆಮೇಲೆ ಲಿಸ್ಟಲ್ಲಿ ನೋಡಿದ್ರೆ, ಓ ಬೈ ಮಿಸ್ಟೇಕ್ ಯು ಕಮ್ ಟು ಹೆವೆನ್ ಮಾ, ಯುವರ್ ಟೈಮ್ ಇಸ್ ನಾಟ್ ಎಟ್, ಪ್ಲೀಸ್ ಗೋ ಬ್ಯಾಕ್ ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಅಲ್ಲ ಟಿಕೆಟ್ ಬುಕ್ ಮಾಡ್ಬಿಟ್ಟು ಭೂಲೋಕಕ್ಕೆ ಕಳ್ಸಂತೆ. ಈ ತರ ಲಾಜರಸ್ ಹೇಳಿದ್ನ, ಎಲ್ಲರ ಇದೆ ರೆಕಾರ್ಡ್ ಇಲ್ಲ ಇಷ್ಟೊಂದು ಇಲ್ಲ 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 ಮುಖ್ಯವಾಗಿರೋ. ಇಲ್ಲ ಇಲ್ಲ ನೀವೇ ಯೋಚನೆ ಮಾಡ್ರಿ, ಇಲ್ಲ ಇಷ್ಟೊಂದು ಇಲ್ಲ ಮುಖ್ಯವಾಗಿರೋ ತತ್ವ ಜಗತ್ತೇ ಒಂದು ನಂಬ್ತಾರೆ ಈ ತರ, ಇಷ್ಟೊಂದು ಮುಖ್ಯವಾಗಿರೋಂಥ ತತ್ವ ಬೈಬಲ್ ಅಲ್ಲಿ ಯಾಕೆ ಒಂದು ರೆಕಾರ್ಡ್ ಇಲ್ಲ? ಯಾಕೆ ಅಂದ್ರೆ ಈ ತರ ನಡೆದಿಲ್ಲ. ನಡೆದಿದ್ರೆ ಖಂಡಿತವಾಗ ರೀ ನಮ್ಮ ಯೇಸು ಕ್ರಿಸ್ತು ಹೇಳಿರೋರೇ, ನಮ್ಮ ಯೇಸು ಕ್ರಿಸ್ತು ಈ ತರ ಎಲ್ಲ ನಮ್ಮ ಹತ್ರ ರಜೆ ಸಿಗದಲ್ಲ ರೀ, ಇಷ್ಟೆಲ್ಲ ನಮ್ಗೆ ಸತ್ಯ ತಿಳ್ಕೊಡುವಂತ ಯೇಸು ಕ್ರಿಸ್ತನು, ಅವರು ಅವ್ರನ್ನ ಪರಿಶುದ್ಧಗೊಳಿಸೋ, ಅವ್ರನ್ನ ಪರಿಶುದ್ಧಗೊಳಿಸೋ ಅಂತ ಯೇಸು ಕ್ರಿಸ್ತು ಹೇಳ್ತಾರೆ. ಹೇಗೆ? ಅವ್ರನ್ನ ಸತ್ಯದ ಮುಖಾಂತರ ಪರಿಶುದ್ಧಗೊಳಿಸು, ನಿನ್ನ ವಾಕ್ಯದ ಮುಖಾಂತರ ಪರಿಶುದ್ಧಗೊಳಿಸು, ನಿನ್ನ ವಾಕ್ಯವೇ ಸತ್ಯವೋ ಅಂತ ಹೇಳ್ತಾರೆ. ಎಲ್ಲಾರು ಒಂದಾಗಿರ್ಲಿ ದೇವ್ರೆ ಅಂತ ಪ್ರಾರ್ಥನೆ ಮಾಡ್ತಾರೆ ಯೇಸು ಕ್ರಿಸ್ತು.
ದುಷ್ಟನ ಕೈಯಿಂದ ಅವನ್ನ ಕಾಪಾಡಂತ ಪ್ರಾರ್ಥನೆ ಮಾಡಿದ ಕರ್ತನು ಇಷ್ಟೆಲ್ಲ ನಮ್ಗೆ ಹೇಳ್ಕೊಡ್ತಾರ, ಸುಳ್ಳು ಹೇಳ್ಬಿಟ್ಟಂಗೆ ಹೋಗ್ಬಿಡ್ತಾರ? ಖಂಡಿತವಾಗೂ ಇಲ್ಲ ರೀ. ಅವ್ರಿಗೇನ್ರಿ ಭಯ ಹೇಳ್ಕೊಡೋದಕ್ಕೆ? ಇಷ್ಟೊಂದೆಲ್ಲ ಸತ್ಯವಾದ ಇರ್ಬೇಕ್ರೆ ಯಾಕ್ರಿ ಅವ್ರು ಹೇಳಲ್ಲ? ಹೇಳಿ ಹೇಳ್ತಾರೆ. ಹಂಗಿರ್ಬೇಕ್ರೆ ತಿಳ್ಕೊಂಡಿರೋದಲ್ಲಿ ಏನೋ ನಮ್ದೊಂದು ರಾಂಗ್ ಆಗಿರ್ಬೇಕು ಹೊರತು ಅವ್ರದ್ದು ತಪ್ಪೇ ಇಲ್ಲ ರೀ. ಅವ್ರು ಹೇಳ್ಕೊಟ್ಟವ್ರೆ ನಾವು ಗ್ರಹಿಸ್ಕೊಂಡಿರೋದಲ್ಲಿ, ನಾವು ಕಲ್ತಿರೋದಲ್ಲಿ ಏನೋ ಒಂದು ಮಿಸ್ಟೇಕ್ ಚೆನ್ನಾಗಿರ್ಬೇಕು ಇರ್ಬೇಕು ಅಂದ್ರೆ ಆ ಮಿಸ್ಟೇಕ್ ನ ನಾನೇ ತಿಳ್ಕೊಬೇಕು, ಸ್ಟಡಿ ಮಾಡ್ಬೇಕು. ಸರಿ, ಹಂಗಿರ್ಬೇಕ ಬ್ರದರ್. ಮತ್ತೆ ದೆವ್ವಗಳು ಭೂತಗಳಿದೆಲ್ಲ, ಈ ಆತ್ಮಗಳು ಅಂತ ಹೇಳ್ತಾರಲ್ಲ, ದೆವ್ವ ಭೂತ ಇವೆಲ್ಲ ಹೆಂಗೆ ಬ್ರದರ್, ಗೋಸ್ಟ್ ಎಲ್ಲ ಅಂತಂದ್ರೆ? ಅಲ್ಲ, ಇದೆಲ್ಲ ನಡೀತಾರಲ್ವಾ ಟಿವಿ ನಲ್ಲಿ ನೋಡ್ತಾರೆ ಬ್ರದರ್, ಅದರ ದೆವ್ವಗಳು ಭೂತಗಳು ಹೈವೇಲಿ ಹೋಗ್ತಾ ಇರ್ಬೇಕು. ಎಷ್ಟು ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಸಡನ್ನ ಹೋಗ್ತಾ ಇರ್ತಾರೆ, ದೆವ್ವ ಬಂದ್ಬಿಡುದು, ಭೂತ ಬಂದ್ಬಿಡುದು, ಅಂತ ಗಾಬಿ ಪಡ್ಕೊಂಡ್ಬಿಡುದು ಅಲ್ವರ. ಆಮೇಲೆ ಟಿವಿ ನಲ್ಲಿ ಏನ್ ಮಾಡ್ತಾರೆ ನೋಡ್ತಾರೆ, ನಿಗೂಢ ಏನ್ರಿ ಅವ್ನು ಎರಡು ಡೈಲಾಗ್ ಎಲ್ಲ ಮರ್ಗ ಬಿಡ್ಬೇಕು, ಏನು ಇರಲ್ಲ, ಅಲ್ಲಿ ಏನು ಸ್ಟಫ್ ಆಕ್ಚುಲಿ ಏನಿಲ್ಲ, ಬಂಡಲ್ಲ ಬರೀ ಮ್ಯೂಸಿಕ್ ಇದು ಡಿಂಜಿಂಗಿಂಗ್ ಅಂತ ಬಂದ್ರೆ ತಲೆ ಕೆಡಿಸ್ಬಿಡ್ತಾರೆ ಅಲ್ವರ. ಸರಿ, ಬೈಬಲ್ ಹೇಳ್ತಾರೆ ದೆವ್ವಗಳ ಬಗ್ಗೆ, ಬೈಬಲ್ ಹೇಳ್ತಾರೆ ಇದು ಅಂದ್ರೆ. ಎಸ್, ಬೈಬಲ್ ಇದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಓದ ನೋಡಿದ್ರಿ, 1 ಕೊರಿಂಥ 10:20. ಆದರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ಬೈಬಲ್ ನಲ್ಲಿ ದೆವ್ವಗಳ ಬಗ್ಗೆ ಕೊಟ್ಟವರಂಗೆ, ಹಾಗೆ ದೆವ್ವಗಳಿದೆ ಅದರ. ಸರಿ, ಯಾರಿಗೆ ದೆವ್ವಗಳು? ಸಾಮಾನ್ಯವಾಗಿ ಏನ್ರಿ, ಕೆಟ್ಟದ್ ಮಾಡಿದ್ರೆ ನರ್ಕಕ್ಕೆ ಹೋಯ್ತಾರೆ, ಒಳ್ಳೇದ್ ಮಾಡಿದ್ರೆ ಎಲ್ಲಿ ಹೋಯ್ತಾರೆ, ಸ್ವರ್ಗಕ್ಕೆ ಹೋಯ್ತಾರೆ. ಸರಿ, ಈ ಆತ್ಮ ಎಲ್ಲಿ ಹೋಯ್ತಾರೆ, ನರ್ಕಕ್ಕೆ ಸ್ವರ್ಗಕ್ಕೆ ಹೋಯ್ತಾರೆ ಅಂತಾನೆ. ಹಂಗಾರೆ ಈ ದೆವ್ವಗಳು ಹೆಂಗ್ ಬಂದ್ವು ಹಂಗಾರೆ ಅಲ್ವರ? ಇವಾಗ ಇದ್ರೆ ಕೆಟ್ಟ ದೆವ್ವ ಆದ್ರೆ ನರ್ಕದ ಒದ್ದಾಡ್ತಾ ಇರ್ಬೇಕು, ಆತ್ಮಕ್ಕೆ ಶಾಂತಿ ಸಿಕ್ತು ಅಂದ್ರೆ ಎಲ್ಲಿ ಹೋಗ್ಬೇಕು, ಸ್ವರ್ಗಕ್ಕೆ ಹೋಗಿರ್ಬೇಕು. ಸರಿನಾ? ಯಾವ್ದೇ ಜಾತಿ ತಗೊಳ್ಳಿ, ನಮ್ಗೆ ಯಾವ ಜಾತಿನ ಬೇಕಾಗಿಲ್ಲ, ಯಾವ್ದೇ ಜಾತಿ ಅಂಡರ್ಸ್ಟ್ಯಾಂಡ್ ತಗೊಳ್ಳಿ. ಸರಿ, ಹಂಗಿರ್ಬೇಕಾದ್ರೆ ಈ ದೆವ್ವಗಳು ಭೂಲೋಕ್ತಿ ಬಂದು ಪಿಡಿಸ್ತಾರೆ ಗೊತ್ತಾ, ನಾನ್ ದೆವ್ವ ಓ ಕುತ್ಕೆ ಇಟ್ಕೊಂಡ್ಬಿಡ್ತಾರೆ, ನಾನ್ ದೆವ್ವ ಗೊತ್ತಾ ನಿಮ್ ಮುಂದೆ ಕೊಡ್ತಾ ಇದೀನಿ, ಏನ್ ಮಾಡ್ದೆ ನನ್ನ ಆತ್ಮಕ್ ಶಾಂತಿ ಇಲ್ಲ, ನಾನು ಒದ್ದಾಡ್ತಾ ಇದೀನಿ, ದಯವಿಟ್ಟು ನನ್ನ ಆತ್ಮಕ್ ಶಾಂತಿ ಕೊಡು ಅಂತಂದ್ಬಿಟ್ಟು ದೆವ್ವ ಬಂದು ಹೇಳ್ತಾನಲ್ಲ, ಕೇಳಿದ್ರಿ ಎಲ್ಲ, ಹೇಳಿರೋದು ನ್ಯೂಸ್ ಅಲ್ಲಿ ಅದು ಇದು ಟಿ ವಿಲಿ ಎಲ್ಲ ಕೇಳಿದ್ರಿ. ಸರಿ, ಇವಾಗ ನೀವೇ ನರ್ಕದಲ್ಲಿರೋಂತ ದೆವ್ವ ದೇವರಿಂದ ತಪ್ಪಿಸ್ಕೊಂಡು ಹೆಂಗ್ ರಿಟರ್ನ್ ಆಯ್ತು ಅಲ್ವಾ, ಯೋಚನೆ ಮಾಡ್ಬೇಕು ತಾನೆ. ರಿಟರ್ನ್ ಹೆಂಗ್ ಆಗ್ಬಿಡ್ತು, ನರ್ಕದಲ್ಲಿ ವೇದನೆ ಪಡ್ತಾವಲ್ಲ, ಹೆಂಗೆ ಅಸ್ವಿಜೆ ಬಂದ್ಬಿಡ್ತಾರ, ಸೆಂಟ್ರಲ್ ಜೈಲಿಂದ ತಪ್ಪಿಸ್ಕೊಂಡು ಬರೋದೇ ಭಾರಿ ಕಷ್ಟ. ಇವಾಗ 4 ದಿನ ಹೆಂಗ್ ತಪ್ಪಿಸ್ಕೊಂಡ್ಬಿಡ್ತಪ್ಪ? ಅಲ್ಲ ಅಲ್ಲ ಅಲ್ಲೇ, ಸರಿ ಆಯ್ತು ಇರ್ಲಿ, ಓದಿ ನೋಡೋಣ. ಯೇಸು ಕ್ರಿಸ್ತನ ಕಾಲದಲ್ಲೂ ಕೂಡ ಏನ್ ಮಾಡಿದ್ರು, ಯೇಸು ಕ್ರಿಸ್ತ ದೆವ್ವಗಳನ್ನ ಓಡಿಸಿದ್ರು. ಓಡಿಸಿದ್ರ ಇಲ್ವಾ? ಯೇಸು ಕ್ರಿಸ್ತ ಕಾಲದಲ್ಲಿ ಯೇಸು ಕ್ರಿಸ್ತ ದೆವ್ವನ ಓಡಿಸಿದ್ರ ಇಲ್ವಾ? ಓಡಿಸಿದ್ರು 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 ಯಾವ್ದಾರ ಒಂದು ದೆವ್ವ ಯೇಸು ಕ್ರಿಸ್ತನ ಹತ್ರ, ಸ್ವಾಮಿ ನೀನ್ ಯಾರು ಅಂತ ಕೇಳ್ಬೇಕಾದ್ರೆ ಆ ದೆವ್ವ ಏನಾದ್ರು ಉತ್ತರ ಕೊಟ್ಟಿದ್ಯಾ, ನನ್ನ ಹೆಸರು ಎಲಿಜಬೆತ್, ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ, ನಾನು ಒದ್ದಾಡ್ತಾ ಇದ್ದೀನಿ, ನಾನು ಅಲ್ಲಿ ಇಲ್ಲಿ ವಿಲ ವಿಲ ಅಂತ ಓಡಾಡ್ತಾ ಇದ್ದೀನಿ ಅಂತ ಯಾರ ಹೇಳಿದ್ಯಾ? ಸರಿ, ಆತ್ಮ ಹೇಳ್ಬೇಕಾರೆ ಯೇಸು ಕ್ರಿಸ್ತರು ಹೌದಕ್ಕಂದ, ಅಯ್ಯೋ ನಿನ್ನ ಆತ್ಮಕ್ಕೆ ರಕ್ಷಣೆ ಇಲ್ಬೇಕಂದ, ಬರುಮ್ಮ ಬಿಡಮ್ಮ ನಾನು ಬಂದಿದ್ದೀನಿ, ನಿನ್ಗೆಲ್ಲ ರಕ್ಷಣೆ ಕೊಡ್ತೀನಿ, ನೀನ್ ನೆಮ್ಮದಿಯಾಗಿರಪ್ಪ ಅಂತಂದ್ಬಿಟ್ಟು ಆತ್ಮಕ್ಕೆ ಎಲ್ಲರೂ ರಕ್ಷಣೆ ಕೊಟ್ಟು, ಅಥವಾ ಅದನ್ನ ವಾಪಸ್ ರಿಟರ್ನ್ ನರ್ಕ ಕಳ್ಸೋ, ಅದನ್ನ ವಾಪಸ್ ರಿಟರ್ನ್ ಎಲ್ಲ ಸ್ವರ್ಗಕ್ಕೆ ಕಳ್ಸೋ ರೆಕಾರ್ಡ್ ಇದೆಯಾ? ಇಲ್ಲ ಇಲ್ಲ. ಯಾಕಿಲ್ಲ? ಹಾಗಿದ್ರೆ ತಾನೇ ಇರೋದಕ್ಕೆ ಅಲ್ರ, ಇಲ್ದಿರೋದನ್ನೆಲ್ಲ ನಾವು ಪಾಟ್ಸ್ಕೊಂಡ್ಬಿಟ್ಟು ಹುಟ್ಟಿಸ್ಕೊಂಡ್ಬಿಟ್ಟು ಸತ್ಯವೆಲ್ಲ ಹುಡುಕ್ರೆ ಎಲ್ಲಿ ಸಿಗ್ತದೆ? ಇಲ್ಲ. ಏನಾಯ್ತು ಅಂದರೆ, ಯೇಸು ಕ್ರಿಸ್ತು ಒಂದೊಂದ್ಸತಿ ದೆವ್ವ ಓಡಿಸ್ಬೇಕಾದ್ರೆ ಏನಾಯ್ತು? ನೀವು ಫ್ರೀ ಇರ್ಬೇಕ್ರೆ ಎಲ್ಲ ವಾಕ್ಯಗಳನ್ನ ತೆಗೆದು ನೋಡಿಸ್ತೀನಿ, ನಾನು ಹತ್ರ ನಾವು ಫ್ರೀ ಇರ್ಬೇಕಾದ್ರೆ ಕೂತ್ಕೊಳ್ಳಿ, ಎಲ್ಲ ವಾಕ್ಯ ನಿಮ್ಗೆ ತೆಗೆದು ನೋಡಿಸ್ತೀನಿ, ಒಂದ್ರಲ್ಲೂ ಇಲ್ಲ. ಅದು ಬದಲಾಗಿ ಏನಿದೆ ಓದನ್ ನೋಡಿದ್ದೀನಿ, ಕೆಲವು ವಾಕ್ಯಗಳನ್ನ ಓದನ. ಮಾರ್ಕ್ 1:23-24. ಆಗ ಅವರ ಸಭಾ ಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಅಂಡರ್ಲೈನ್ ಮಾಡ್ತೀನಿ, ದೆವ್ವ ಹಿಡಿದ್ರಂತ ಮನುಷ್ಯ ಒಬ್ಬ ಇದ್ದಂತೆ. ಆ ದೆವ್ವವು ನಜರೀತಿನ ಯೇಸುವೆ, ನಮ್ಮ ನಮ್ಮ ಗೊಡವೆ ನಿನಗೇಕೆ, ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆನು, ನೀನು ದೇವರ ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು. ಆ ದೆವ್ವ ಬಂದು ಏನಪ್ಪ ಹೇಳ್ತು, ನಾನ್ ಯಾ ನೀನ್ ಯಾರೆಂದು ನಾನ್ ಬಲ್ಲೇನು ಅಂತ ಹೇಳ್ತಂತೆ. ದೆವ್ವ ಕೇಳ್ತ, ನಾನು ಲಕ್ಷ್ಮಮ್ಮ, ನಾನು ಅಂತ ಅಮ್ಮ, ನಾನು ಇಂತಮ್ಮ, ನನಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಾ ಗುರು ತಲೆ ಹಚ್ಕೊಂಡು ಗುರು ಅಂತ ಆಡ್ಕೊಂಡು ಏನ್ ಹೇಳ್ತಾ? ಏನಿಲ್ಲ ನೋಡ್ರಿ, ಯೇಸು ಕ್ರಿಸ್ತನ್ ನೋಡಿದ ತಕ್ಷಣನೇ ಒಂದೇ ಡೈಲಾಗ್, ಇದೇ ಡೈಲಾಗ್ ಅಂಡರ್ಲೈನ್ ಮಾಡ್ಕೊ. ಏನು, ನನ್ನ ಗೊಡವೆ ನಿಮಗೆ, ನಮ್ಮ ಗೊಡವೆ ನಿನಗೆ ಏಕೆ ಅಂತ ಕೇಳಿದ್ರು. ಇದೆಲ್ಲ ಇದೆಲ್ಲ ಪಾಠ ಇದೆ ರೀ, ಅದು ಹೇಳೋಕ್ಕೆ ತುಂಬಾ ದೊಡ್ಡ ಕಾರಣ ಇದೆ, ತುಂಬಾ ದೊಡ್ಡ ಪಾಠನೇ ಇದೆ ಅದು. ಅದರ ನಮ್ಮ ಗೊಡವೆ ನಿನಗೇಕೆ, ಕಾಲ ಬರೋದಕ್ಕಿಂತ ಮುಂಚೆ ಹಿಂಸೆ ಕೊಡಕ್ ನಮಗ್ ಬಂದ್ಯಾ, ನಾಶ ಮಾಡಕ್ ಬಂದ್ಯಾ ಅಂತ ಏನಂದ್ರೆ ಕಾಲ ಫಿಕ್ಸ್ ಮಾಡಿದ್ದಾರೆ.
ಏನ್ ಕಾಲ ಅದು, ಯಾವಾಗ ಶಿಕ್ಷೆ ಕೊಡ್ತಾರೆ, ಯಾವಾಗ ನಾಶ ಮಾಡ್ತಾರೆ, ಇದೆಲ್ಲ ಒಂದ್ ಪಾಠ ಇದೆ. ಅದನ್ನ ಸದ್ಯಕ್ಕೆ ಇವಾಗ ಹೇಳಕ್ಕಾಗಲ್ಲ, ದೇವಸಿದ್ದರ ಮುಂದೆ ಕ್ಲಾಸಿಗೆ ನೋಡೋಣ. ಆದ್ರೆ ಏನ್ ಹೇಳ್ತಾರೆ ಮುಖ್ಯವಾಗಿ, ನಾನು ನಿನ್ನನ್ನು ಬಲ್ಲೇನು ಅಂತ ಹೇಳ್ತಾರೆ. ಯಾರದು? ಜೀಸಸ್ ಕ್ರೈಸ್ಟ್ ಯಾರು ಅಂತ ದೆವ್ವಗಳಿಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ, ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ನೀನ ದೇವರ ಪ್ರತಿಷ್ಠಿತನು, ದೇವರ ಏಕೈಕ ಕುಮಾರನು ಅಂತ ಏನ್ ಮಾಡ್ತಾರೆ, ಸಾಕ್ಷಿ ಕೊಡ್ತಂತೆ. ಇಸ್ರೇಲ್ ಜನಗಳಿಗೆ ಗೊತ್ತಾಗಿಲ್ಲ ಯೇಸು ಕ್ರಿಸ್ತು ದೇವ್ರ ಕುಮಾರ ಅಂತ, ಈ ದೆವ್ವಗಳಿಗೆ ಹೆಂಗ್ ಗೊತ್ತಾಯ್ತು ಅಲ್ವರ? ಥಿಂಕ್ ಮಾಡ್ಬೇಕ ಬೇಡ ಸ್ವಲ್ಪ. ಇಸ್ರೇಲ್ ಜನಗಳಿಗೆ ದೇವ್ರ ಕುಮಾರ ಅಂತ ಗೊತ್ತಿತ್ತ? ಇಲ್ಲ, ಸತ್ಯವೇದಲ್ಲಿ ಇದೆ. ಅವ್ರು ಗೊತ್ತಿದ್ರೆ ಯೇಸು ಕ್ರಿಸ್ತನ ಶಿಲ್ಬೆಗೆ ಆಗ್ತಾ ಇದ್ವಂತೆ. ನೋಡಿ, ಓದಿ, ಕೊರಿಂಥದಲ್ಲಿ ಓದಿ ಅಂತೀನಿ. ಎಲ್ಲಿ? ಒಂದನೇ ಕೊರಿಂಥ 2:8 ಒಂದನೇ ಕೊರಿಂಥ 2:8 ಓದಿ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ, ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ತೆ, ಯೇಸು ಕ್ರಿಸ್ತ ದೇವ್ರ ಕುಮಾರ ಅಂತ ಗೊತ್ತಿರಲಿಲ್ಲ, ದ್ವೇಷದಿಂದ ಹೊಟ್ಟೆ ಕಿಚನ್ ಹಾಕಿದ್ದವರು. ರಾ ದೇವ್ರ ಮಗನ ಅಂತ ಗೊತ್ತಿಲ್ಲ ರೀ, ಅದರ ಗೊತ್ತಿದ್ರೆ ಆಗ್ತಾ ಇರಲಿಲ್ಲ. ಹಂಗಾದ್ರೆ ಇಸ್ರೇಲ್ ಜನರು ಗೊತ್ತಿಲ್ಲದ ವಿಚಾರ ಈ ದೆವ್ವಗಳಿಗೆ ಗೊತ್ತಾಯ್ತು ಅಲ್ವರ? ಇನ್ನೊಂದ್ ಕಡೆ ಹೋದ ವಾಕ್ಯ ಮಾರ್ಕ್ 1:34. ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹುಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು, ಮತ್ತು ತಾನು ಇಂಥವನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತಾಡಗೊಡಿಸಲಿಲ್ಲ. ಮಾತಾಡಕ್ಕೆ ಬಿಡಲಿಲ್ವಂತೆ. Mark 5:2-7 ಬರ್ತಾರೆ, ಮತ್ತೆ 8:28 ಮತ್ತೆ 29 ಕೂಡ ಬರ್ತಾರೆ. ಅಂದ್ರೆ ಇವೆಲ್ಲ ವಿಚಾರ ನೋಡಿ, ಎಲ್ಲದರಲ್ಲಿ ದೆವ್ವಗಳು ಯೇಸು ಕ್ರಿಸ್ತನ ಬಿಟ್ಟು ಏನ್ರಿ, ದೇವರ ಕುಮಾರ ದೇವರ ಕುಮಾರ ನಿಮ್ಮ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಅಂದ್ರೆ ಇವ್ರಿಗೆ ಹೆಂಗೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತು ಅಲ್ವರ? ಆಮೇಲೆ ಇವರು ಸತ್ತೋರು ಆತ್ಮಗಳ ಇಲ್ಲ ರೀ, ಸತ್ತೋರ ಆತ್ಮ ಆಗಿದೆ ಅಂದ್ರೆ ಸತ್ತೋರಳು ಎದ್ ಬಂದರೆ ಮೊದಲಂತ ಯೇಸು ಕ್ರಿಸ್ತನ ಇವಾಗ ಎಷ್ಟು ವಾಕ್ಯಗಳ ಮುಖಾಂತರ ನೋಡ್ಸ್ಬಿಟ್ಟಿ ನಿಮ್ಗೆ. ಆಮೇಲೆ ಇವ್ರು ಹೆಂಗ್ ಬಂದ್ರು ಅಂದ್ರೆ, ಹಂಗಾರೆ ಇವ್ರು ಸತ್ತೋರ ಆತ್ಮ ಅಂತೂ ಅಲ್ವೇ ಇಲ್ಲ, ಫಸ್ಟ್ ಅದು ರೂಲ್ಡ್ ಔಟ್ ಸತ್ಯವೇದ ಪದೇ ಅವರಲ್ಲ. ಮತ್ತೆ ಇವ್ರು ಯಾರು? ಸತ್ತೋರಲ್ಲಿ ಎದ್ ಬರೋದು ಯಾವಾಗ? ಕ್ರಿಸ್ತನ 2ನೇ ಬರಬೇಕು. ಅದನ್ನೇ ವಾಕ್ಯ ಓದಿಸಿದ್ನಲ್ಲ, 1:34, ಕರ್ತನು ತಾನೇ ಆಜ್ಞಾನ ನೋಡನೆ, ಪ್ರಧಾನ ದೂತನ ಸದ್ದು ನೋಡನೆ, ಆಕಾಶದಿಂದ ತುತ್ತು ದುನಿ ಹಿಡಿದನೆ, ಇಳಿದು ಬರುವನು, ಆಗ ಕ್ರಿಸ್ತನಲ್ಲಿ ಸತ್ತೋರು ಮೊದಲು ಎದ್ದು ಬರ್ತಾರೆ ಅಂತ. ಆಮೇಲೆ ಅಪೊಸ್ತಲ ಕೊಟ್ಟರು 2:34 ಏನ್ ಹೇಳ್ತಾರೆ? ದಾವಿದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ. Yohana 3:13 ಏನ್ ಹೇಳ್ತಾರೆ? ಪರಲೋಕದಿಂದ ಇಳಿದು ಬಂದವನೇ ಮನುಷ್ಯ ಕುಮಾರನೇ ಹೊರತು ಪರಲೋಕಕ್ಕೆ ಏರಿ ಹೋದವನು ಯಾರು ಇಲ್ಲ ಅಂತ ಅದಕ್ಕೆ ಹೇಳಿದೆ. Colossians 1:18 ಏನ್ ನೋಡ್ತೀರಿ? ಸತ್ತವರೊಳಗಿಂದ ಪ್ರಮುಖನಾಗಿ ಎದ್ ಬಂದವನು ಯಾರು ಅಂತೆ? ಯೇಸು ಕ್ರಿಸ್ತನು. ಹಂಗಿರ್ಬೇಕಾದ್ರೆ ಸತ್ತವರೆಲ್ಲ ಯಾರು ಎದ್ ಬಂದ್ರು, ಈ ದೆವ್ವಗಳು ಯಾವ್ದು ಅಲ್ವರ? ಅದನ್ನೇ ನೋಡಿದ್ದು ಕರ್ತನ ಪ್ರೀತಿ ಅಂತ ಸೋದರಗಳೇ, ಈ ದೆವ್ವಗಳೆಲ್ಲ ಯಾವ್ದಪ್ಪ ಅಂತಂದ್ರೆ ಬಿದ್ದೋಗಿರೋ ದೂತ್ರಗಳು ಅಲ್ವರ? ನಿಮ್ ಪಾಠ ಅದಕ್ಕೆ ಫಸ್ಟ್ ನಾವು ಹೇಳೋದು, ಪಾಠನ ಮೊದಲನೇ ಪಾಠದಿಂದ ಒಂದು ಪಾಠನ ಮಿಸ್ ಮಾಡಿದ್ರೆ ಕೇಳಬೇಕು ಅಲ್ವರ? ಅದಕ್ಕೆ ನಿಮ್ಗೆ ಇನ್ನೊಂದ್ಸಲ ಲಿಂಕ್ ಕಳ್ಸ್ಕೊಡ್ತೀನಿ, ಸಿಸ್ಟಮೆಟಿಕ್ ಅದೇ ಆರ್ಡರ್ ಕೇಳಿ ನೋಡ್ರಿ. ಮೂರ್ ಲೋಕದ ಪಾಠ ಕೇಳಿದಿರಾ? ಮೊದಲನೇ ಲೋಕನ ದೇವ್ರು ಏನಕ್ಕೆ ನಾಶ ಮಾಡಿದ್ರು, ಯಾರಿಗೆ ಅರ್ಥ ಇದೆಯಾ? ನೀರಿನಲ್ಲಿ ನೀರಿನಲ್ಲಿ ಏನಕ್ಕೆ ನಾಶ ಮಾಡಿದ್ರು? ನೀರಿನಲ್ಲಿ ಕರೆಕ್ಟ್. ಅದೇನ್ ಕಾರಣ? ಮನುಷ್ಯರ ಪಾಪ ಪಾಪ ಹೆಚ್ಚಾದಾಗ. ಏನ್ ಪಾಪ ಹೆಚ್ಚಾಯ್ತು? ಕರೆಕ್ಟ್. ಪಾಪ ಹೇಗೆ ಹೆಚ್ಚಾಯ್ತು, ಏನಾಯ್ತು? ನಿಮ್ ಉತ್ತರ ಸ್ಪಷ್ಟವಾಗಿರ್ಬೇಕು. ಹೆಂಗಿರ್ಬೇಕು ಅಂದ್ರೆ ಇನ್ನೊಂದು ಪ್ರಶ್ನೆ ಬರ್ಬಾರ್ದ್ರಿ, ಆತರ ಉತ್ತರ ಕೊಡ್ಬೇಕು. ಏನ್ ಗೊತ್ತಾಯ್ತು? ಮೊದಲನೇ ಲೋಕದಲ್ಲಿ ಪಾಪ, ದೇವ ದೂತರು ಬಂದು ಮನುಷ್ಯರ ಜೊತೆಯೇ ಸಂಬಂಧ ಇಟ್ಟಿದ್ದಾರೆ, ಸಂಬಂಧ ಇಟ್ಕೊಂಡು ರಾಕ್ಷಸರುಗಳು ಹುಟ್ಟಿದ್ರು. ಮೊದಲನೇ ಲೋಕದಲ್ಲಿ ದೂತರುಗಳಿಗೆ ಆತ್ಮಿಕ ಶರೀರದಿಂದ ಏನ್ರಿ ಮಾಂಸಿಕ ಶರೀರ ಬರಕ್ಕೆ ಒಂದು ವರ ಏನ್ ಮಾಡಿದ್ರು, ಕೊಟ್ಟಿದ್ರು. ಇವ್ರು ಯಾವಾಗ ಮಾಂಸಿಕ ಶರೀರದಲ್ಲಿ ಬಂದ್ರು? ಭೂಲೋಕದಲ್ಲಿ ಸುಂದರವಾಗಿರುವಂತಹ ಸ್ತ್ರೀಗಳನ್ನ ನೋಡ್ಕೊಂಡ್ರು, ಅವ್ರನ್ನ ಮದುವೆ ಮಾಡ್ಕೊಳಕ್ಕೆ ಏನ್ ಮಾಡಿದ್ರು, ಶುರು ಮಾಡಿದ್ರು. ಇದು ದೇವ್ರಿಗೆ ಇಷ್ಟ ಆಯ್ತಾ? ಇದು ಇಷ್ಟ ಆಗಿಲ್ಲ. ಅವ್ರ ಮುಖಾಂತರ ರಾಕ್ಷಸರುಗಳು ಹುಟ್ಟಿದ್ರು. ನೋಡಿ, ಹೋದ್ರ ಆದಿಕಾಂಡ 6:2-4. ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ, ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ ಮೇಲಿದ್ದರು, ಅನಂತರದಲ್ಲಿಯೂ ಇದ್ದರು, ಪೂರ್ವದಲ್ಲಿ ಹೆಸರುಗೊಂಡ
ಪರಾಕ್ರಮಶಾಲಿಗಳು ಇವರೇ. ಇವರೇ ರಾಕ್ಷಸಗಳು ಹುಟ್ಟರಂತೆ ಅವ್ರೆ. ಇದು ದೇವಶಿತನ, ಇವರೇ ಭೂಲೋಕದಲ್ಲಿ ದಬ್ಬಳಕೆ ಮಾಡಕ್ ಶುರು. ಅವಾಗ ದೇವ್ರೇನ್ ಮಾಡಿದ್ರು, ನೋವರ ಮುಖಾಂತರ ಜಲ ಪ್ರಳಯದಲ್ಲಿ ಎಲ್ಲಾರ್ದು ನಾಶ ಮಾಡ್ತಾರೆ. 8 ಜನ ಬಿಟ್ರೆ ಮಿಕ್ದವ್ರು ಎಲ್ಲಾ ಏನ್ ಮಾಡ್ತಾರೆ, ನಾಶ ಮಾಡ್ತಾರೆ. ಕರೆಕ್ಟಾ? ನೋಡ್ರಿ 2:4 ಸರಿ, ಮನುಷ್ಯನ ನಾಶ ಮಾಡಿದ್ರು, ದೇವದೂತರು ಏನಾದ್ರು? ದೇವದೂತರಿಗೆ ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರ ಬರಕ್ಕೆ ವರ ಕೊಟ್ಟಿದ್ರು. ಯಾವಾಗ ಜಳಪಳೆ ಬಂತು, ಮಾಂಸದಲ್ಲಿರೋಂತ ಎಲ್ಲಾ ದೇವದೂತರು ಮಾರ್ಪಾಡಾಗಿ ಆತ್ಮಿಕ ಶರೀರ ಕೊಟ್ಟೋಗ್ಬಿಟ್ರು. ಆದ್ರೆ ಅವ್ರು ಹುಟ್ಟಿದ ರಾಕ್ಷಸರಿಗೆ ಆ ಪವರ್ ಇಲ್ದಿರೋದ್ರಿಂದ ಜಳಪಳೆದ ನಾಶ ಆದ್ರು. ಸರಿ, ಈ ಒಂದು ದೇವದೂತರು ಏನಾದ್ರು ಪರಲೋಕಕ್ಕೆ ಹೋಗ್ಬಿಟ್ರ, ಅವ್ರನ್ನ ದೇವರು ಭೂಮಿಯ ವಾಯುಮಂಡಲದಲ್ಲಿ ಏನ್ ಮಾಡಿದಾರೆ, ಕಟ್ಟಾಕಿದ್ದಾರೆ. ಓದಿ 2 ಪೇತ್ರ 2:4 ಹೇಗೆಂದರೆ, ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದ್ದಾರೆ. ಯಾವ್ದಪ್ಪ ಈ ಕತ್ತಲೆ ಗುಂಡಿಗಳು ಅಂತಂದ್ರೆ, Ephesians 2:7 ಹೇಳ್ತಾರೆ, ವಾಯುಮಂಡಲ ಓದ್ರಿಂತೀನಿ. Ephesians 2:2 2:2 ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲೊಲ್ಲದವರನ್ನು ಅವಿದ್ಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ಅನ್ಸಂತ ಅಧಿಪತಿ ಅಂಡರ್ಲೈನ್ ಮಕ್ಕಳೇ, ಶೇತಾನ ಮತ್ತೆ ಬಿದ್ದೋಗಿರೋದ್ರಲ್ಲಿ ಯಾವ ಪಾಪ ಮಾಡಿದ್ರು, ದೇವರು ತಮ್ಮ ಪರಲೋಕಕ್ಕೆ ಕರ್ಕೊಂಡಿಲ್ಲ, ಭೂಲೋಕಕ್ಕೂ ಮಾಂಸದಲ್ಲಿ ಬರೋದಕ್ಕೆ ಬಿಡ್ಲಿಲ್ಲ. ವಾಯುಮಂಡಲದಲ್ಲಿ ಇವತ್ತು ಕಟ್ಟಾಕಿದ್ದಾರೆ ಅದರ, ಆ ವಾಯುಮಂಡಲದಿಂದನೆ ಎಲ್ಲಾರನ್ನು ಅವಿದ್ಯತೆಗೆ ಪ್ರೇರಣೆ ಮಾಡ್ತಂತೆ. ವಾಕ್ಯ ಬಹು ಸ್ಪಷ್ಟವಾಗಿ ಹೇಳ್ತಾರೆ, ಇವತ್ತು ಶೇತಾನ ಎಲ್ಲಾ ಕ್ರಿಯೆಗಳನ್ನ ಅಂದನೆ ಮಾಡೋದು ಅಲ್ವರ. ಇವರೇ ಆ ದೆವ್ವಗಳು ಅದರ. ಇವ್ರಿಗೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಾ? ಎಸ್, ಚೆನ್ನಾಗಿ ಗೊತ್ತು. ಯಾಕೆ ಗೊತ್ತಾ? ಯೇಸು ಕ್ರಿಸ್ತನೇ ಈ ದೂತ್ರಗಳನ್ನ ಏನ್ ಮಾಡಿರೋ, ಒಂದು ಕಾಲದಲ್ಲಿ ಸೃಷ್ಟಿ ಮಾಡಿರೋದು ಅದರ. ಈವನ್ ಭೂಮಿನ ಸೃಷ್ಟಿ ಮಾಡ್ಬೇಕಾದ್ರೆ ಲೂಸಿಫರು ಕೂಡ ಒಳ್ಳೆ ದೂತನಾಗಿದ್ದಿ, ಈ ಕೆಟ್ಟೋಗಿರೋ ದೂತ್ರಗಳು ಒಳ್ಳೆ ದೂತರಾಗಿದ್ದಿ, ಯೇಸು ಕ್ರಿಸ್ತನ ಜೊತೆಗೆ ಸಾಥ್ ಕೊಟ್ಟು ಭೂಮಿನ ಏನ್ ಮಾಡಿರೋದು, ಸೃಷ್ಟಿ ಮಾಡಿರೋದು. ನೋಡ್ರಿ ವಾಕ್ಯ ಇದೆ ಸತ್ಯವೇದದಲ್ಲಿ ಎಲ್ಲಿದೆ ನೋಡಿ. ಶೇತಾನ್ಗೆ ಅಂದ್ರೆ ಲೂಸಿಫರ್ಗೆ ಉದಯ ಸೂಚಕ ನಕ್ಷತ್ರ ಅಂತ ಹೇಳ್ತಾರೆ. ಇನ್ನೊಬ್ರು ಉದಯ ಸೂಚಕ ನಕ್ಷತ್ರ ನಮ್ಮ ಕರ್ತನು. ಆ 2 ವಾಕ್ಯ ಓದನ, Yesaya 14:12, Prakatane 22:16. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ? ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ಉದಯ ಸೂಚಕ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ? ನೋಡಿ, ಇವರು ಉದಯ ಸೂಚಕ ನಕ್ಷತ್ರ ಒಬ್ಬರು, ಲೂಸಿಫರ್. ಇನ್ನೊಬ್ರು ಯಾರು? Prakatane 22:16. ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ದಾವಿದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರ ಜೀಸಸ್ ಕ್ರೈಸ್ಟ್ ಮಾರ್ನಿಂಗ್ ಸ್ಟಾರ್, ಲೂಸಿಫರ್ ಮಾರ್ನಿಂಗ್ ಸ್ಟಾರ್, ಇಬ್ರು ಒಟ್ಟಿಗೆ ಇದ್ದಿರ್ಬೇಕಲ್ಲ ಒಂದ್ ಕಾಲದಲ್ಲಿ. ಇದೆಯಾ? ಎಸ್, ಇದೆ. Yoba 38:6-7 ಓದಿ. ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ನೋಡ್ರ, ಭೂಲೋಕ ಅಂಡರ್ಲೈನ್ ಮಾಡ್ಕೊಳ್ಳಿ. ಅಂದ್ರ ಮುಂಜಾನೆ ನಕ್ಷತ್ರಗಳು, ನಕ್ಷತ್ರ ಅನ್ಕೊಂಡ್ಲ, ಇಬ್ರು ಇಬ್ರೇ ಇರೋದು, ಇಬ್ರ ಬಗ್ಗೆ ಹೇಳ್ತಾ ಇರೋದು. ಮತ್ತೆ ದೇವಕುಮಾರ ಎಲ್ಲರೂ, ದೇವತೆ ಎಲ್ಲರೂ ಭೂಮಿಗೆ ಅಸ್ಥಿ ಬರಾಕ್ಬೇಕಾರೆ ಸಂತೋಷಿಸ್ತಾ ಉಲ್ಲಾಸಿಸ್ತಾ ಇದ್ರಂತೆ. ಅಂದ್ರೆ ಭೂಮಿನ ಸೃಷ್ಟಿ ಮಾಡ್ಬೇಕಾದ್ರೆ ಇವರೆಲ್ಲ ಒಟ್ಟಿಗೋರೆ. ಇವಾಗ ಈ ದೂತ್ರಗಳಿಗೆ ಯೇಸು ಕ್ರಿಸ್ತ ಯಾರಂತ ಗೊತ್ತಿಲ್ವಾ? ಲೂಸಿಫರ್ ಯಾರಂತ ಗೊತ್ತಿಲ್ವಾ? ಚೆನ್ನಾಗಿ ಗೊತ್ತಿರೋದು ಯೇಸು ಕ್ರಿಸ್ತ ನೋಡ್ಬಿಡ್ತಾನೆ ಅಂತ ಹೇಳಿದ್ರು. ನೀನು ದೇವ್ರ ಕುಮಾರನಾಗಿದ್ರೆ ಕಲ್ಲಿನ ರೊಟ್ಟಿ ಮಾಡ್ಕೊಂತೀನಿ ಗೊತ್ತಿಲ್ಲ ಇವರು. ಇವರು ದೇವ್ರ ಕುಮಾರ ಅಂತ ಬಿದ್ದೋಗಿದ್ರು ದೂತ್ರಗಳಿಗೆ ಏನಂತಂದ್ರು? ನನ್ ಚೆನ್ನಾಗಿ ಗೊತ್ತು ನೀವ್ಯಾರು ಅಂತ. ನೀವ್ಯಾರು? ನೀವ
ಯಾರಪ್ಪ ಅಂತಂದ್ರೆ ಏನ್ರಿ ನೀವು ದೇವರ ಕುಮಾರ ಅಂತ ಅದಿಗೆ ಸಾಕ್ಷಿ ಕೊಟ್ಟಿದ್ದವ್ರು. ಅದರಿಂದ ಕರ್ತನಲ್ಲಿ ಇಬ್ಬಿಕ್ಕಿ ಅಂತ ಸ್ವರಗಳೇ ಇವೆಲ್ಲ ದೆವ್ವಗಳು, ಯಾರೋ ಸತ್ತೋಗಿರೋ ಆತ್ಮಗಳು, ದೆವ್ವಗಳು, ಭೂತ ಪ್ರೇತಗಳು ಯಾವುದೂ ಅಲ್ಲ. ಇವೆಲ್ಲ ಯಾವ್ದಪ್ಪ ಅಂದ್ರೆ ಬಿದ್ದೋಗಿರೋ ದೂತರು, ವಾಯುಮಂಡಲದಿಂದ ಯಾರು ವಿಲ್ ಪವರ್ ವೀಕ್ ಆಗಿದ್ಯೋ ಅವ್ರನ್ನ ಇಟ್ಕೊಂಡು ಅವ್ರ ಮುಖಾಂತರ ಕ್ರಿಯೆಗಳು ಮಾಡ್ತಾನೆ. ಮೊದಲನೇ ಲೋಕದಲ್ಲಿ ಅವ್ರಿಗೆ ದೇಹ ಇತ್ತು, ಆ ದೇಹದಲ್ಲಿ ಬಂದು ಕೆಟ್ಟ ಕೆಲಸ ಮಾಡ್ತಾ ಇದ್ರು. ಇವತ್ತು ದೇಹ ಇಲ್ಲ, ಯಾರ ದೇಹನ ಉಪಯೋಗಿಸ್ತಾರೆ ಅಂತಂದ್ರೆ ಯಾರ ಮೈಂಡ್ ವೀಕ್ ಆಗಿದ್ಯೋ, ಯಾರ ದೇಹ ಮಾಡ್ಕೊಂಡು ವಿಧಾನಾಗಿಲ್ಲೋ ಅವ್ರ ಬಾಡಿನ ಉಪಯೋಗಿಸ್ಕೊಂಡು ಅವ್ರ ಬಾಡಿ ಮುಖಾಂತರ ಎಲ್ಲ ಕೆಟ್ಟ ಕೆಟ್ಟ ಮೋಸವಾಗಿರೋ ಕೆಲಸಗಳು ಮಾಡ್ತಾನೆ. ಅದಕ್ಕೆ ನೀವು ನೋಡ್ಬೋದು ಇವತ್ತು ಯಾರೋ ಮೋಸವಾಗಿ ಬಿಹೇವ್ ಮಾಡ್ತಾ ಇದ್ರೆ ಕಂಡಿಟ್ಕೊಳ್ಳಿ ಇವರಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಅಶುದ್ಧ ಆತ್ಮ ಕೆಲಸ ಮಾಡ್ತಾ ಇದೆ ಅಂತ. ಅದರ ಏನ್ರಿ ಕಣ್ಣು ಕಾಣಿಸಿದಂತ ರೀತಿಯಲ್ಲಿ ಲೋಕದಲ್ಲಿ ಎಲ್ಲರದ ಅವಿತೆಗೆ ಪ್ರೇರಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ನೋಡ್ಬೇಕ್ರೆ ಈ ದೆವ್ವಗಳು ಅದೋ ಸತ್ತೋಗಿರೋ ಮನುಷ್ಯರ ಆತ್ಮಗಳು ಯಾವುದೂ ಅಲ್ಲ ರೀ. ಸತ್ಯವೇದ ನಮ್ಗೆ ಬಹು ಸ್ಪಷ್ಟವಾಗಿ ಹೊಡೆದ್ರೆ ನಮ್ಗೆ ಕ್ಲೀನ್ ಆಗಿ ಏನಾಗ್ತದೆ ನಮ್ಗೆ ನಮ್ಗೆ ಗೊತ್ತಾಗ್ತದೆ ಅಲ್ಲರ. ಸರಿ, ಇವಾಗ ಏನ್ ಮಾಡೋಣ ಅಂದ್ರೆ ಪುನರುತ್ಥಾನ ಹೇಗಿರ್ತ ನೋಡ್ಬಿಡ. ಸರಿ, ಅಂದ್ರೆ ಪುನರುತ್ಥಾನ ಏನಬೋದ ಹೇಗಿದ್ರೆ ಇವಾಗ ಏನ್ರಿ ನೋಡಿದ್ರಿ ಮನುಷ್ಯ ಸತ್ತ ಮೇಲೆ ಪುನರುತ್ಥಾನ ಆಗತ್ತ ಅಂತ ಏನೂ ಇಲ್ಲ ಅಂತ ನೋಡ್ರಿ. ಈ ದೆವ್ವಗಳ ಬಗ್ಗೆ ನೋಡಿದ್ರು ಹಂಗಂದ್ರೆ ಏನ್ರಿ ಇವಾಗ ಪುನರುತ್ಥಾನ ಅಂದ್ರೆ ಏನು, ಪುನರುತ್ಥಾನ ಹೇಗಿರ್ತದೆ ಅಂತ ನೋಡ್ಬೇಕ್ರೆ ಲಾಜರಸ್ ಬ್ಯೂಟಿಫುಲ್ ಎಕ್ಸಾಂಪಲ್. ದೇಹ ಇತ್ತು, ಅದರ ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡಿದ್ರು, ದೇವ್ ಜೀವಾಶ್ವಾಸ ಕೊಟ್ಟರು, ಸತ್ತೋಗಿದ್ರು. ಲಾಜರಸ್ ಏನಾದ್ರು ಇದು ಬಂದ್ರು, ಇದೇ ತರ ಏನಾಗೋದು ಪುನರುತ್ಥಾನ ಆಗಿರೋದು. ಅದಕ್ಕೆ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಇವಾಗ ಸತ್ತೋಗ್ಬಿಟ್ರೆ ಏನ್ರಿ ಅವನ ದೇಹನ ಏನ್ ಮಾಡ್ತಾರೆ ಮಲಗಿಸ್ಬಿಡ್ತಾರೆ. ಅದರ ಅವನ ದೇಹನ ಎತ್ತಬೇಕು ಎಲ್ಲರೂ ಏನಂತ ಹೇಳ್ತಾರೆ. ಇದಕ್ಕೆ ಎಕ್ಸಾಂಪಲ್ ಮೋಹನ್ ಸತ್ತೋಗ್ಬಿಡ್ತಾನೆ ತಿಳ್ಕೊಡಿ, ಅವನ ದೇಹನ ಏನ್ ಮಾಡಿದ್ರೆ ಅಲ್ಲಿ ಇಟ್ಬಿಡಿದ್ರೆ. ಇವಾಗ ಅವನ ದೇಹನ ಎತ್ತಬೇಕು ಎಲ್ಲರೂ, ಅವಾಗ ಏನಂತ ಕರೀತಾರೆ, ಎಲ್ಲ ಬರ್ರಿ 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 ಎಲ್ಲ ಕೈ ಹಾಕ್ರಿ ಮೋಹನ ಎತ್ತರಿ ಅಂತಂತಾರ. ಏನಂತ ಹೇಳ್ತಾರೆ, ಎಲ್ಲ ಇದ್ದೀರಾ ಲೈನ್ ನಲ್ಲಿ ಇಲ್ಲ ಓಡೋಗ್ಬಿಟ್ಟಿದ್ರ? ಇದ್ದೀವಿ. ಏನಂತ ಹೇಳ್ತಾರೆ, ಎಲ್ಲಾರು ಬಂದ್ಬಿಟ್ಟು ಬಾಡಿನ ಎತ್ತಿ ಅಂತ ಹೇಳ್ತಾರ ಅಥವಾ ಮೋಹನ್ನ ಎತ್ತಿ ಅಂತ ಹೇಳ್ತಾರ? ಬಾಡಿ ಅಂತಾರೆ ಸರ್, ಬಾಡಿ ಅಥವಾ ಅಂತ. ನೋಡ್ರ ನೋಡಿ ಶೇತಾನ್ ಹೆಂಗ್ ಮಂಕ್ ಮಾಡ ನೋಡ್ರಿ ಲೆವೆಲ್ ಅಲ್ಲಿ, ಬಾಯಿನಲ್ಲಿ ಬರೋದು ಬಾಡಿ ಎತ್ತು ಅಂತ. ನಂಗೆ ಗೊತ್ತು ಏನಿಲ್ಲ ಅದಲ್ಲಿ ಅಂತ, ಆದ್ರೆ ಬಾಡಿ ಎತ್ತಿ ಅಂತ ಹೇಳ್ತಾರೆ. ಅಂದ್ರೆ ಅದೇ ಮನುಷ್ಯ ಹಳ್ಳಿ ಬಿದ್ದೋಗ್ಬಿಟ್ರೆ ಏ ಬರ ಬರ ಮೋಹನ್ ಬಿದ್ದೋಗ್ಬಿಟ್ಟು ಎತ್ತೋ ಬರೋ ಅಂತ ಹೇಳ್ತಾರೆ. ಅಂದ್ರೆ ಅದೇ ಸತ್ತೋಗ್ಬಿಟ್ರೆ ಅಯ್ಯೋ ಮೋಹನ್ ಸತ್ತೋಗ್ಬಿಟ್ಟ ಮೋಹನ್ ಎತ್ತಂಡ್ ಬರೋ ಅಂತಂದ್ರೆ ಯಾರು ಬಾಡಿ ನೆತ್ತರಪ್ಪ. ಅದಕ್ಕೆ ಬಾಡಿ, ಓನ್ಲಿ ಬಾಡಿ ಇಸ್ ದೇರ್. ಜೀವಶ್ವಾಸ ಕೊಟ್ಟವಾಗ ಸತ್ತೋರ್ ಏನಾಗದ್ ಬರೋ ನೋಡಿ. ಇನ್ನು ಅಪೋಸ್ಟಲ್ ಪೌಲ್ ತುಂಬಾ ಕ್ಲಾರಿಟಿ ಹೇಳ್ತಾರೆ, ಓದನ ಒಂದನೇ ಕೊರಿಂಥ 15ನೇ ಅಧ್ಯಾಯ 35 ಮತ್ತು 36 ಓದಿ. ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ, ಎಂಥ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳಾನು. ಮೂಢನು ಮೂಢನು ನೀನು ಅಂಡರ್ಲೈನ್ ಮಾಡ್ಕೊಳ್ಳಿ, ಇದೇ ಪ್ರಶ್ನೆ ನಮಗೆ ನೋಡ್ತಾರೆ. ಅದು ಸತ್ತವ್ರು ಹೇಗ್ ಬರ್ತಾನೆ ಯಾರಕ್ಕೆ ಅಂದ್ರೆ ಅಪೋಸ್ಟಲ್ ಪೌಲ್ ಫಸ್ಟ್ ಬೈತಾರೆ. ಏನ್ ಬೈತಾರೆ ಅಂತ ನೋಡೋಣ ಮುಂದಕ್ಕೆ. ಓದ್ರಿ ಜಲ್ದಿ ಮುಂದಕ್ಕೆ ಓದ್ಬೇಕು ಜಲ್ದಿ. ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗಿರುವುದಿಲ್ಲ ನೋಡ್ರ ನೋಡು. ಏನ್ರಿ ಸಾಯಿದ್ರೆ ಇದನ್ನ ಜೀವನವಾಗಿ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮೂಢನು ನೀನು ಅಂತ ಹೇಳ್ತಾರೆ. ಏನಪ್ಪ ಬೈಬಲ್ ಎಲ್ಲ ಓದಿ ಇಷ್ಟು ಗೊತ್ತಿಲ್ವಾ? ಒಬ್ರು ಜೀವಂತ ಬರಬೇಕು, ಪುನರ್ತನ ಬರಬೇಕು ಅಂದ್ರೆ ಫಸ್ಟ್ ಸಾಯ್ಬೇಕು. ಸಾಯ್ಲೇ ಇಲ್ಲ ಅಂತಂದ್ರೆ ಹೆಂಗ್ ಬರಕ್ ಸಾಧ್ಯ? ಸತ್ತೇ ಇಲ್ಲ ಅಂತ ನೀವು ನಂಬ್ತೀರಾ ಅಂತಂದ್ರೆ ಆತ್ಮ ಅಲ್ಲೋಗ್ಬಿಡ್ತೀವಿ ಇಲ್ಲೋಗ್ಬಿಡ್ತೀವಿ ನಂಬ್ತಾರೆ ಅಂತಂದ್ರೆ ಪುನರ್ತನ ಹೆಂಗೆ? ಅದನ್ನೇ ಅಪೋಸ್ಟಲ್ ಪೌಲ್ ಬಯ್ಯೋದು. ಮೂಡೋದು ನೀನು ಸಾಯ್ದನೆ ಇದ್ರೆ ಒಬ್ರು ಜೀವಂತ ಬರಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಏನ್ ಹೇಳ್ತಾರೆ. ಒಂದ್ ಬೀಜದ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ. ಏನ್ ಹೇಳ್ತಾರೆ, ಒಂದು ಬೀಜ ಏನ್ರಿ ಬಿತ್ತುವಾಗ ಸಾಯ್ದರೆ ಇದ್ರೆ ಜೀವಂತವಾಗಿ ಸಾಧ್ಯನೇ ಅಂತ ಹೇಳ್ತಾರೆ. ಏನಾದ್ರು ಅರ್ಥ ನೋಡಿ. ಇವಾಗೆಲ್ಲ ಬೀಜ ಬಿತ್ತನೆ ಮಾಡ್ತೀರಿ, ಬೀಜ ಬಿತ್ತನೆ ಮಾಡ್ಬೇಕ್ರೆ ಹೆಂಗೆ ಬೀಜ ಬಿತ್ತನೆ ಮಾಡ್ತೀರಿ? ಬೀಜನ ಸಾಯಿಸ್ಬೇಕು ಅಂತ ಹೆಂಗ್ ಗೊತ್ತಾ ಮೀನಿಂಗ್? ಬೀಜನ ಒಣಗಿಸ್ಬೇಕು, ಡ್ರೈ ಆಗಿರೋ ಬೀಜ ಹಾಕಿದ್ರೇನೆ ಜೀವಂತವಾಗಿ ಬರೋಕ್ಕೆ ಸಾಧ್ಯ. ಇದನ್ನೇ ಅಪೋಸ್ತಲ ಪೌಲ್ ಹೇಳೋದು. ಒಬ್ರು ಜೀವಂತ ಫಸ್ಟ್ ಬರಬೇಕು ಅಂದ್ರೆ ಸಾಯ್ಲೇಬೇಕು. ಸತ್ತೇ ಇಲ್ಲ ಅಂದ್ರೆ ಪುನರ್ತನ ಬರಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದ್ ಏನ್ ಹೇಳ್ತಾರೆ ಪಾಯಿಂಟ್ ನೋಡಿ, ನೆಕ್ಸ್ಟ್ 37ನೇ ವಾಕ್ಯ ಓದಿ. ಹಾ, ಒಂದು ವೇಳೆ ಗೋಧಿಯನ್ನಾಗಲಿ ಬೇರೆ ಯಾವುದೋ ಬೀಜವನ್ನಾಗಲಿ ಬಿತ್ತುವಾಗ ಬರಿ ಕಾಳನ್ನೇ ಹೊರತು ಮುಂದೆ ಆಗಬೇಕಾದ ದೇಹವನ್ನು ಬಿತ್ತುವುದಿಲ್ಲ. ನೋಡ್ರ ನನಗೆ ಎಕ್ಸಾಂಪಲ್ ಕೊಟ್ಟನಪ್ಪ, ಬೀಜ ಬಿತ್ತನೆ ಮಾಡ್ತೀರಿ, ಅದು ಬಿತ್ತನೆ ಮಾಡ್ಬೇಕು. ಏನ್ ಬಿತ್ತನೆ ಮಾಡ್ತೀರಿ? ಒಂದ್ ಕಾಳು ಬಿತ್ತನೆ ಮಾಡ್ತೀರಿ, ಅದೇ ಕಾಳು ಗಿಡದಲ್ಲಿ ಬೆಳೀತದಾ? ಇಲ್ಲ, ಅದೇ ತರದ ಇನ್ನೊಂದ್ ಕಾಳು ಗಿಡದಲ್ಲಿ ಬೆಳೀತದೆ ಹೊರತು
ಅದೇ ಕಾಳಲ್ಲ. ನೋಡಕ್ಕೆ ಆ ಕಾಳು ಸೇಮ್ ಇರ್ಬೋದು, ಒಂದ್ ಅಳಸಂದಿ ಕಾಳು ಒಂದ್ ಗೋಧಿ ಕಾಳು ಹಾಕಿದ್ರೆ ಅದೇ ತರದ ಡಿಟ್ಟೋ ಎಕ್ಸಾಕ್ಟ್ ಜಾಕ್ಸ್ ಕಾಪಿ, ಏನೋ ಬದಲಾವಣೆ ಇನ್ನೊಂದು ಕಾಳು ಬೆಳಿತಾರೆ ಬರ್ತು ಅದೇ ಕಾಲು ಬೆಳೆಯಕ್ ಸಾಧ್ಯ ಇಲ್ಲ. ಅದೇ ರೀತಿ ಏನ್ರಿ ಪುನರುತ್ಥಾನ ಕೂಡ ಓದಿಸ್ತಾರ. ಆದರೆ ದೇವರು ತನ್ನ ಇಷ್ಟದಂತೆ ಅದಕ್ಕೆ ದೇಹವನ್ನು ಕೊಡುತ್ತಾನೆ. ಏನ್ ಮಾಡ್ತಾರೆ ದೇವರು, ಏನ್ ಮಾಡ್ತಾರೆ ಅದಕ್ಕೆ ದೇವರು ಯೋಜನೆ ಪ್ರಕಾರ ಇಷ್ಟ ಬಂದಂತೆ ದೇಹ ಕೊಡ್ತಾರಂತೆ. ಆನೆಗೆ ಕೋತಿ ದೇಹ ಕೊಟ್ಬಿಡ್ತಾರ? ಏ ಇಲ್ಲ ರೀ, ಅದಕ್ಕೆ ಏನ್ ದೇಹ ಕೊಡ್ಬೇಕು ಅದನ್ನೇ ಕೊಡ್ತಾರಂತೆ. ನೆಕ್ಸ್ಟ್ ಒಂದೊಂದು ಬೀಜಕ್ಕೆ ಅದರದರ ದೇಹವನ್ನು ಕೊಡುತ್ತಾನೆ. ಏನ್ ಮಾಡ್ಕೊಳ್ರಿ ಅಂದ್ರೆ ಅದ್ರ ದೇಹ ಅದಕ್ಕೆ ಕೊಡ್ತಾರೆ ಅಲ್ವರ. ನಾವು ಸತ್ರೆ ಏನ್ರಿ ನಮ್ ನಮ್ ತರ ದೇಹ ಕೊಡ್ತಾರೆ, ಅವ್ರು ಸತ್ರೆ ಅವ್ರಿಗೆ ಆ ತರ ದೇಹ ಕೊಡ್ತಾರೆ ಅಲ್ವರ. ಇವಾಗ ಬಿಲ್ ಕ್ಲಿಂಟನ್ ಸತ್ತೋಗ್ಬಿಟ್ರೆ ಅವ್ನಿಗೆ ಒಸಾಮಾ ಬಿನ್ ಲಾಡನ್ ದೇಹ ಕೊಟ್ಟ ಸೂಟ್ ಆಯ್ತದ, ಕಾಮಿಡಿ ಆಗ್ಬಿಡ್ತಾರೆ ಅಲ್ವರ. ಅವ್ರಿಗೆ ಏನ್ ದೇಹ ಕೊಡೋದು ಅದನ್ನೇ ಕೊಡೋದು, ಅದನ್ನೇ ಹೇಳೋದಿಲ್ರಿ ನೋಡ್ರಿ. ಅದಕ್ಕೆ ಏನ್ರಿ ಇವಾಗ ಒಂದ್ ಟಿವಿ ಇದೆಯಪ್ಪ, ಈ ಟಿವಿ ಹೊಡೆದಾಕ್ ಬಿಡ್ತೀರಿ, ಇದೇ ತರ ಟಿವಿ ತರಕಾಗಲ್ವಾ? ತರ್ಬೋದಾ ಇಲ್ವಾ? ತರಬಹುದು ತರಬಹುದು. ಎಸ್, ಎಲ್ಲಿ ಸಿಗ್ತದೆ, ಯಾರು ತಯಾರಿಸ್ಬೋದು ಅದೇ ತರ ಟಿವಿನ? ಯಾರು, ಯಾವ ಮನುಷ್ಯ? ಕರೆಕ್ಟ್, ಯಾವ ಮನುಷ್ಯ? ಅದನ್ನ ಯಾರು ಮಾಡ್ಯಾರ ಅವ್ರ ಮಾತ್ರ ಎಸ್, ತರಕ್ಕೆ. ಅದನ್ನ ಯಾರು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಮಾಡೋದು ಅವ್ರನ್ನ ತಿರ್ಗಾ ಇನ್ನೊಂದು ಮ್ಯಾನುಫ್ಯಾಕ್ಚರ್ ಮಾಡೋದು ನೋಡಿ. ನಮ್ಮನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಯಾರು? ದೇವರು. ಹಳೆ ದೇಹ ನಾಶ ಆಗ್ಬಿಟ್ರು, ಇದಕ್ಕೆ ಪಕ್ಕಾ ಹೊಸ ದೇಹ ಕೊಡ್ತದೆ. ಇದೇ ದೇಹನ ಸಮಾಧಿಯಿಂದ ಎಬ್ಸಿದಾರೆ, ಆ ದೇಹ ಮಣ್ಣಿಂದ ಮಣ್ಣಿಗೆ ಹುಟ್ಟೋಯ್ತು. ಅಂದ್ರೆ ಹೊಸ ದೇಹ, ಇದೇ ತರದ ದೇಹ ಇನ್ನೊಂದು ದೇವ್ರು ನಮ್ಗೆ ಏನ್ ಮಾಡ್ತಾರೆ ಗೊತ್ತಾ, ನಮ್ಗೆ ಕೊಡ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಿಗಳೇ, ಅದಕ್ಕೆ ಪುನರುತ್ಥಾನದಲ್ಲಿ ದೇವರು ನಮ್ಗೆ ಒಬ್ಬೊಬ್ಬರಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೊಸ ತರ ದೇಹ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ. ಅಂದ್ರ ಅಲ್ಲಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಪುನರುತ್ಥಾನ ಎಷ್ಟು ವಿಶೇಷವಾಗಿರಬಹುದು ಅದನ್ನ ಯೋಚನೆ ಮಾಡಿರ್ತೀನಿ. ಅಂದ್ರ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ನೋಡಪ್ಪ, ಮನುಷ್ಯನ್ಗೆ ಹೆದರಬೇಡಿ, ಮನುಷ್ಯನ್ ಏನ್ ಮಾಡ್ಬೋದು, ನಿಮ್ಮ ಒಂದು ದೇಹನ ಮಾತ್ರ ನಾಶ ಮಾಡ್ಬೋದು. ನಾಶ ಮಾಡಿ ಏನ್ ಮಾಡ್ತಾನೆ, ಚಿತ್ರ ಚಿತ್ರ ಪೀಸ್ ಪೀಸ್ ಮಾಡ್ಬಿಡೋದು, ಸಾಯಿಸ್ಬಿಡೋದು, ಬಾಂಬ್ ಬ್ಲಾಸ್ಟ್ ಮಾಡೋದು, ಸಮಾಧಿಗೆ ಹಾಕ್ಬಿಡೋದು. ಅವ್ನಿಗೆ ಹೆದರಬೇಡ್ರಿ, ಅವರ ದೇಹ ಆತ್ಮ ಎಲ್ಲವನ್ನು ನಾಶ ಮಾಡೋಂತ ಅವ್ರಿಗೆ ಏನ್ ಮಾಡಿ, ದೇವ್ರು ಒಬ್ರು ಹೆದ್ರಿ ಹೆದ್ರಿ ಅಂತ ಹೇಳ್ತಾರೆ. ಸರಿ, ಇವಾಗ ಎಲ್ಲಾರ್ಗು ಏನು ಅಪನಂಬಿಕೆ ಅಂದ್ರೆ, ಅದೇ ಕಳೆದವರ ಒಬ್ರು ಬರ್ತಾರೆ ಹೇಳ್ತಾರಲ್ಲ, ಸತ್ತೋಗ್ಬಿಡ್ತಾರೆ, ದೇವ್ರ ಸಿಂಹಾಸನ ನಿಂತ್ಕೊಂಡ್ಬಿಡ್ತಾರೆ, ನ್ಯಾಯ ತೀರ್ಪು ಆಗ್ತಾರೆ, ಅದರ ನರ್ಕಕ್ಕೆ ಹೋಯ್ತಾರೆ, ಸ್ವರ್ಗಕ್ಕೆ ಹೋಯ್ತಾರೆ ಅಂತ ಎಲ್ಲರಿಗೆ ಏನ್ ಬೇಕು, ಎಲ್ಲ ತಲೆಯಲ್ಲಿ ಕೂತಿರೋದು ಇರೋದು, ಚಿಕ್ಕ ವಯಸ್ಸಲ್ಲೇ ಎಲ್ಲರಿಗೂ ತಲೆ ಕೂತ್ಬಿಡಿದೆ ಅಲ್ವರ. ಸರಿ, ಇದಿಲ್ಲ ಅಂತ ಹೇಳ್ತಾ ಇಲ್ಲ, ಇದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಕ್ಲಾರಿಟಿನ ತಿಳ್ಕೊಬೇಕು ಅಲ್ವರ. ಯಾವ ಬುಕ್ ತೆಗಿತಾರೆ, ಯಾವ ಬುಕ್ ಪ್ರಕಾರ ತೀರ್ಪು ಮಾಡ್ತಾರೆ, ಇವೆಲ್ಲ ಓದೋಣ ಮುಂದೆ ಬರೋ ವಾರಗಳಲ್ಲಿ. ಆದ್ರೆ ಒಂದು ಮಾತ್ರ ನಾವು ತಿಳ್ಕೊಬೇಕು, ಮನುಷ್ಯ ಸತ್ತಿದ ತಕ್ಷಣ ಅವನು ಎಲ್ಲೂ ಹೋಗಲ್ಲ, ಅವನು ಹೋಗೋದು ಸಮಾಧಿಗೆನೆ. ಇದನ್ನೇ ಅಪೋಸ್ಟಲ್ ಪೌಲ್ ಡಿಬೇಟ್ ಮಾಡ್ತಾರೆ, ಒಂದನೇ ಕೊರಂತ 15ನೇ, ದಯವಿಟ್ಟು ಫ್ರೀ ಬೇಕು ಮನೆಗೆ ಓದಿ ಈ ಪಾಠ, ಅಮ್ಮ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಾರೆ. ಅಲ್ಲಿ ಇದೇ ತತ್ವ ಬರೀತು ಕೊರಂತ ಸಭೆಯಲ್ಲಿ, ಸತ್ತೋರೆಲ್ಲ ಹೋಗ್ಬಿಟ್ಟರು ಅಲ್ಲಿ ಇಲ್ಲಿ ಅಂತ ಬಿಟ್ಟು, ಅದನ್ನೇ ಹೇಳ್ತಾರೆ. ಸತ್ತೋರು ಏನೋ ಸತ್ತೇ ಇಲ್ಲ, ಅವ್ರ ಹಂಗೆ ಅಲ್ಲಿ ಇಲ್ಲಿ ಹೋಗ್ಬಿಟ್ರು ಅಂತಂದ್ರೆ ಯೇಸು ಕ್ರಿಸ್ತ ಸತ್ತೇ ಇಲ್ಲಪ್ಪ, ಯೇಸು ಕ್ರಿಸ್ತಕ್ಕೂ ಪುನರ್ತನ ಆಗಿಲ್ಲ, ನಾವಿನ್ನೂ ರಕ್ಷಣೆ ಹೊಂದಿಲ್ಲ. ಹಾಗಾದ್ರೆ ನಾವು ಎಲ್ಲರಲ್ಲೂ ಯೇಸು ಕ್ರಿಸ್ತ ನಂಬ್ತೀರಿ, ಇದೋರು ಕಾಯ್ಕೊ ಕೂತಿದ್ದೀರಿ ಪುನರ್ತನಕ್ಕೆ ಅಂತಂದ್ರೆ ನಾವೆಲ್ಲಕ್ಕಿಂತ ಮೋಸವಾದ ಜನಗಳು ಅಂತ ಹೇಳ್ತಾರೆ. ನೋಡಿ ಗೊತ್ತ, ವಾಕ್ಯ 1 ಕೊರಿಂಥ 15ನೇ ಅಧ್ಯಾಯ 12ರಿಂದ 14 ಓದಿ. ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ? ಸತ್ತವರಿಗೆ ಸತ್ತವರಿಗೆ ಪುನರುತ್ಥಾನವೇ ಪುನರ್ತನ ಇಲ್ಲ ಅಂತ ಹೇಳೋದು ಹೇಗೆ? ಸತ್ತಿದ ತಕ್ಷಣ ಅಲ್ಲಿ ಹೋಗ್ಬಿಟ್ಟ ಇಲ್ಲಿ ಹೋಗ್ಬಿಟ್ಟ ಅಂತಾನೆ, ಅಂದ್ರೆ ಪುನರ್ತನ ಇಲ್ಲ ಅಂತ, ಪುನರ್ತನ ಬೇಕಾಗಿಲ್ವಲ್ಲ, ಆಲ್ರೆಡಿ ಅವ್ನ ಜಾಗದಲ್ಲಿ ಇದ್ದಾನೆ, ತಿರ್ಗಿ ಏನು ಪುನರ್ತನ? ಅದಕ್ಕೆ ಹೇಳ್ತಾರೆ ಬದ ಇಲ್ಲ ಬದ ದೇಹ ಅಂತ ಕರ್ಸ್ಕೊಂಡ್ಬಿಡ್ತಾರೆ, ತಿರ್ಗಿ ಆತ್ಮ ಸೇರಿಸ್ಕೊಡ್ತಾರೆ. ಏನ್ ತಪ್ಪ, ತಿರ್ಗಿ ವಾಪಸ್ ರಿಟರ್ನ್ ಜಾಕ್ ಅದೇ ಸೇರ್ಸಕ್ಕೆ? ಅರೆ ಇದೇ ಕೆಲಸ ಫಸ್ಟ್ ಟೈಮ್ ನೋಡ್ಬೇಕಲ್ಲ, ಸೆಕೆಂಡ್ ಟೈಮ್ ಏನಕ್ಕೆ ಬೇಕಂದ್ರೆ? ಏನ್ ಅಟ್ರ ಕನ್ಫ್ಯೂಷನ್ ನೋಡಿ ಅಂತೀನಿ, ಆತ್ಮ ಆಲ್ರೆಡಿ ಇಲ್ಲಿ ಎಲ್ಗೋ ಹೋಗಿರ್ತಾರೆ, ನರ್ಕಕ್ಕೆ ಸ್ವರ್ಗ, ತಿರ್ಗಾ ಸೇರಿಸ್ಕೊಡದಂತೆ, ದೇಹ ಎಬ್ಬಿಸ್ಬಿಟ್ಟು ದೇಹನ ಆತ್ಮ ಸೇರಿಸ್ಬಿಟ್ಟು ತಿರ್ಗಾ ವಾಪಸ್ ಇಲ್ಲಿ ಕಳ್ಸದಂತೆ ನರ್ಕಕ್ಕೆ ಸ್ವರ್ಗ. ಏನಕ್ಕೆ? ಆಲ್ರೆಡಿ ಹಿಂಸೆ ಅನುಭವಿಸ್ತು ಅಂತಾನೆ, ಶಿಕ್ಷೆ ಅನುಭವಿಸ್ತಾನೆ, ತಿರ್ಗಿ ಏನು ತಲೆಗೆ ಕಳಿಸ್ಬೇಕು ಅಲ್ವರ. ತಿರ್ಗಾ ದೇವ್ರ ಜೊತೆ ಕೊಳ್ಸೋ ಉದ್ದೇಶ ಏನಿದೆ ಅಲ್ವರ? ಓದಿ ಅಂತೀನಿ, ನಂಗೆ ಕಂಟಿನ್ಯೂ ಮಾಡಿ. ಸತ್ತವರಿಗೆ ಪುನರುತ್ಥಾನವಿಲ್ಲವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಉರುಳಿಲ್ಲ
ಉರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಉರುಳಿಲ್ಲದ್ದು. ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ. ಎಬ್ಬಿಸಿದನೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ಕಂಡು ಬಂದೆವು. ನೋಡ್ರ ಏನ್ರಿ ಯೇಸು ಕ್ರಿಸ್ತ ಏನ್ರಿ ಅವರು ಎಬ್ಸೇ ಇಲ್ಲ, ಅವ್ರ ಬಗ್ಗೆ ನಾವು ನಾವು ಏನಾದ್ರು ಯೇಸು ಕ್ರಿಸ್ತ ಪುನರ್ತನ ಆಗ್ಬಿಟ್ಟಾರೆ ಅಂತ ಸಾಕ್ಷಿ ಕೊಟ್ರೆ ಏನಪ್ಪ ಅಂತಂದ್ರೆ ನಾವ್ ಎಲ್ಲಾರಲ್ಲಿ ಏನ್ರಿ ಸುಳ್ಳು ಸಾಕ್ಷಿ ಕೊಟ್ಟಂತೆ ಲೆಕ್ಕ ಅಂತ ಏನ್ ಮಾಡ್ತಾರೆ ಅಲ್ಲಿ ಏನ್ರಿ ಅಪೋಸ್ಟ್ಲು ಪೌಲ್ ಏನ್ ಮಾಡ್ತಾರೆ ಅಲ್ಲಿ ಬಹು ಸ್ಪಷ್ಟವಾಗಿ ಏನ್ ಮಾಡ್ತಾರೆ ಅಲ್ಲಿ ನಾನು ಹೇಳ್ತಾರೆ ಅಂದ್ರೆ ಅದನ್ನ ಕರ್ತನಿಗೆ ಪ್ರೀತಿ ಅಂತ ಸಹೋದರರುಗಳೇ ನಾವು ಏನಪ್ಪ ನೋಡ್ಬೇಕು ಅಂತಂದ್ರೆ ಏನ್ರಿ ಇದನ್ನ ಕರೆಕ್ಟ್ ಆಗಿ ನಾವ್ ಏನ್ ಮಾಡೋದು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳೋದು ಏನ್ರಿ ಸತ್ತವರು ಏನ್ರಿ ಎಲ್ಲೋಗ್ತಾರಂತೆ, ಎಲ್ಲೂ ಹೋಗೋದಿಲ್ಲ. ಅಂದ್ರ ಸತ್ತವರು ಏನ್ರಿ ಸತ್ತಿದ್ದಾರೆ, ಅದಕ್ಕೇನೆ ಪುನರುತ್ಥಾನ ಅಂತ ತತ್ವ ಅಂತ ಹೇಳಿದ್ರು ಅಲ್ಲಿ ಇಟ್ಟಿರೋದು. ಅದಕ್ಕೆ ಏನ್ರಿ ಹೇಳೋದು ನಾವು ಎಲ್ಲಾರಲ್ಲೂ ನಿರ್ಭಾಗ್ಯರೇ ಸರಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರ ಅದಕ್ಕೆ ನೋಡಿದ್ರಿ ಏನ್ರಿ ಇವತ್ತು ಇಡೀ ಜಗತ್ತು ಯಾರು ನಂಬ್ತಾ ಇದ್ದೆ ಗೊತ್ತಾ, ಈಡೇನ್ ತೋಟದಲ್ಲಿ ಇರಂತ ಮೊದಲನೇ ಸುಳ್ಳು. ಈಡೇನ್ ತೋಟದಲ್ಲಿ ಮೊದಲನೇ ಸುಳ್ಳು ಹೇಳಿದವ್ರು ಯಾರು? ಅವಳು 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 ಹೇಳುದ. ಅಯ್ಯೋ ಅಯ್ಯಪ್ಪ ನೀವೆಲ್ಲ ಯಾವ ಬೈಬಲ್ ಓದ್ತಾ ಇದ್ದೀರಪ್ಪ? ಸೈತಾನ ಚೈತಾನ ಯಾರಿಗೆ ಹೇಳ್ದ ಸುಳ್ಳು? ಏನ್ ಸುಳ್ಳು ಹೇಳ್ದ ಓದನ್ ನೋಡಿರ್ತೀನಿ ಆ ವಾಕ್ಯ ಓದನ. ದೇವ್ರೇನ್ ಹೇಳೋದು ಸೈತಾನ ಹೇಳದ? ಫಸ್ಟ್ ದೇವ್ರೇನ್ ಹೇಳೋದು ಓದನ. ಆದಿಕಾಂಡ 2:17 ಓದು. ಆದಿಕಾಂಡ 2:17 ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ತಿಂದೆ ದಿನ ಏನಂತಂದ್ರು ಸತ್ತೇ ಹೋಗಿವಿ ಅಂತ ವಿಧಿಸೋದು ಅಲ್ವರ. ಇಂಗ್ಲಿಷ್ ಯಾರಪ್ಪ ಇಂಗ್ಲಿಷ್ ಓದ್ತೀರಾ? ಇಂಗ್ಲಿಷ್ ದಯವಿಟ್ಟು ಇಂಗ್ಲಿಷ್ ಓದಿ. ಓದ್ರಿ ಸ್ವಲ್ಪ ಜಲ್ದಿ, ನಾವು ಇಲ್ಲ ಅಂದ್ರೆ ನಾನೇ ಓದ್ಬಿಡ್ತೀನಿ. ಆದಿಕಾಂಡ 2:17 ಓದಿ ದಯವಿಟ್ಟು. ಯಾಕಂದ್ರೆ ಇದೆಯಾ ಇಂಗ್ಲಿಷು? ಇಲ್ಲ ಪಾಸ್ಟರ್ ನನ್ನ. ಸರಿ ಓಕೆ ನಾನೇ ಓದ್ಬಿಡ್ತೀನಿ ಕೇಳಿ. ಬಟ್ ಆಫ್ ದ ಟ್ರೀ ಆಫ್ ದ ನಾಲೆಜ್ ಆಫ್ ಗುಡ್ ಅಂಡ್ ಈವಿಲ್ ದೋ ಶಲ್ ನಾಟ್ ಈಟ್ ಆಫ್ ಇಟ್, ಫಾರ್ ಇನ್ ದ ಡೇ ದೋ ಈಟರ್ಸ್ ದೇರ್ ಆಫ್ ದೋ ಶಲ್ ಶ್ಯೂರ್ಲಿ ಡೈ. ದೋ ಶಲ್ ಶ್ಯೂರ್ಲಿ ಡೈ ಅಂದ್ರೆ ಏನರ್ಥ? ನೀನ್ ಸತ್ತೇ ಅಂದ್ರೆ ಏನರ್ಥ? ಸತ್ಯ ಸಾಯಿದೆ ಅಂದ್ರೆ ಡೌಟ್ ಪಡ್ಬೇಡ, ಸಂದೇಹ ಪಡ್ಬೇಡ, ಹೇಳ್ತಾ ಇದೀನಿ ಕೇಳು. ಸತ್ರೆ ಖಂಡಿತವಾಗ ಏನಾಯ್ತು ನೀನು ಏನಾಯ್ತೀಯ ಸತ್ತೋಯ್ತೀಯ ಅಂತ ಅರ್ಥ. ಕರೆಕ್ಟಾ? ಇದು ಯಾರು ಹೇಳಿದ್ದು? ದೇವ್ರು ಹೇಳಿದ್ದು. ಸೇತಾನ ಹೇಳ್ದ ನೋಡೋಣ ನೋಡಿರ್ತೀನಿ. ಆದಿಕಾಂಡ 3:4 ಅಲ್ಲಿ ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯೋದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ. ಏನಾಗದಿಲ್ವಂತೆ ಸಾಯೋದಿಲ್ಲ. ಯಾವ ವಾಕ್ಯ ಹೇಳ್ತೀನಿ ಆ ವಾಕ್ಯ ಮಾತ್ರ ಓದ್ಬೇಕು. ಅದರ ಹೇಗು ಏನಾಗದಿಲ್ಲ ಸಾಯೋದಿಲ್ಲ. ಇದು ಇಂಗ್ಲಿಷ್ ಓದ್ರಿ ಯಾರಾದ್ರ ಇಂಗ್ಲಿಷ್ ಇದೆಯಾ ಎಲ್ಲಿ? ನಮ್ಮ ಮಣಿಬೋದರ್ ಇದ್ದಲ್ಲ ಇಂಗ್ಲಿಷ್ ಶಿವ ಬ್ರದರ್ ಮಣಿ ಬ್ರದರ್. ಸರಿ ನಾನೇ ಓದ್ಬಿಡಿ ಕೇಳಿ. ಜೆನಿಸಿಸ್ 3:4 ಅಂಡ್ ದ ಸರ್ಪೆಂಟ್ ಸೆಡ್ ಅನ್ ಟು ದ ವುಮೆನ್ ಯು ಶಾಲ್ ಶ್ಯೂರ್ಲಿ ನಾಟ್ ಡೈ. ಏನಪ್ಪ ಅಂತ ಅಂದ್ರೆ ಸರ್ಪ ನೀನ್ ನಿಜವಾಗ್ಲೂ ಏನಾಗೋದಿಲ್ಲ ಸಾಯೋದಿಲ್ಲ. ಅಂದ್ರ ಇವತ್ತು ವ್ಯವಸ್ಥೆ ಮಾಡಿರ್ತೀನಿ ಇವತ್ತು ಇಡೀ ಜಗತ್ತು ಯಾರು ನಂಬ್ತಾ ಇರೋದು? ದೇವ್ರ ವಾಕ್ಯ ನಂಬ್ತಾ ಇದೀಯಾ ಸೈತನ್ ಮಾತ್ರ ನಂಬ್ತಾ ಇದೀಯಾ? ದೇವ್ರ ವಾಕ್ಯ ನಂಬ್ತಾವ್ರ? ದೇವ್ರ ವಾಕ್ಯ ನಂಬ್ತಾ ಇಲ್ಲ, ಎಲ್ಲಾರು ನಂಬ್ತಾರ ಸೈತಾನ್ ಮಾತನೇ. ನೀನ್ ನೋಡಿ ಹೇಗೂ ಸಾಯೋದಿಲ್ಲ, ಸತ್ತಿದ ತಕ್ಷಣ ಇಲ್ಲಿ ಹೋಗ್ಬಿಡ್ತೀಯ, ಅಲ್ಲಿ ಹೋಗ್ಬಿಡ್ತೀಯ, ಇಲ್ಲಿ ಹೋಗ್ಬಿಡ್ತೀಯ. ಕರೆಕ್ಟಾ? ಮೊದಲನೇ ಮನುಷ್ಯ ಸತ್ತಿದ ತಕ್ಷಣ ಆದಾಮ್ ಪ್ರಶ್ನೆ ಮಾಡಿರ್ತಾನೆ ಇಲ್ಲೋ, ಅಯ್ಯೋ ಏನಪ್ಪಾ ಆಯ್ತು ಅಂತ. ಅವಾಗ ಏನ್ ತಂದ್ಬಿಡ್ತಾನೆ? ಇಲ್ಲ ಇವ್ನು ಅಲ್ಲೋಗಿದಾನೆ, ಇವ್ನು ಇಲ್ಲೋಗಿದಾನೆ, ಹಂಗಾಯ್ತದೆ ಹಿಂಗಾಯ್ತದೆ, ಬರೀ ಕತೆಗಳೇ ಅಲ್ದರ. ಯಾಕೆ ಅಂತಂದ್ರೆ ಏನ್ರಿ ಸುಳ್ಳಿಗೆ ತಂದೆ ಯಾರಪ್ಪ? ಸೈತಾನ ಸುಳ್ಳಿಗೆ ತಂದೆ ಯಾರು? ಸೈತಾನನು. ಅವ್ನು ಸುಳ್ಳಾಡ್ಬೇಕಾರೆ ಹಿಂಗಾಡ್ತಾನಂತೆ. ಓದಿ ನೋಡೋದಂತ್ರಿ ಆದಿಕಾಂಡ ಇಲ್ಲಿ ಸಾರಿ ಯೋಹಾನ 8:44 ಓದಿ, ಅಲ್ಲಿ 2 ನಿಮಿಷ ಮುಗಿಸ್ಬಿಡೋಣ ಜಲ್ದಿ. ಸೈತಾನನು. ಯೋಹಾನ 8:44 ನೀವು ಆ ತಂದೆಯಿಂದ ಹುಟ್ಟಿದವರಾಗಿತ್ತು,
ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಹಾದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಹಾಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. ಸುಳ್ಳಾಡ್ಬೇಕಂಗ್ ಸುಳ್ಳಾಡ್ತಾರಂತೆ. ಏನಂದ್ರೆ ಮನ್ಸಿಗೆ ಬಂದಿಂದೆಲ್ಲ ಹೇಳ್ಬೋದೆ, ಇದನ್ನೇ ಜಗತ್ಗೆಲ್ಲ ಹೇಳ್ತಾರೆ. ಇವತ್ತು ನೀನ್ ಸಾಯೋದಿಲ್ಲ, ಸತ್ಮೇಲೆ ಹೋಗ್ಬಿಡ್ತೀಯ, ಹಿಂಗ ಆಗ್ಬಿಡ್ತಾ ನೋಡು, ಇದೇ ಜಗತ್ ನಂಬ್ಕೊಂಡು ಅಬ್ಬಾ 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 ಅಬ್ಬಾ. ಏನ್ರಿ ದೇವ್ರನ್ನೇ ಬಿಟ್ಬಿಡೋರ್ರಿ ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಗಳೇ. ಆಕ್ಚುಲಿ ಯಹೂದ್ಯರು ಏನ್ರಿ ಈ ತತ್ವನೇ ನಂಬೋದಿಲ್ಲ ಗೊತ್ತಾ, ಆತ್ಮ ಸಾಯೋದಿಲ್ಲ ಅಂತ ಅಂದ್ಬಿಟ್ಟು ನಂಬೋದಿಲ್ಲ ಯಹೂದ್ಯರು. ಈ ತತ್ವ ಹೆಂಗಂತ ಬಂತು, ಈ ತತ್ವ ಯಾವಾಗ ಬಂತು ಅಂದ್ರೆ ಸತ್ಯ ಯಹೂದ್ಯರನ್ನ ಬಿಟ್ಟು ಅನ್ಯ ಜನಾಂಗದವ್ರಿಗೆ ಬಂತು ಗೊತ್ತಾ, ಗ್ರೀಕ್ ದೇಶದಲ್ಲಿ ಬಂತು ಗೊತ್ತಾ. ಆವಾಗ ಈ ತತ್ವ ಬಂದಿದ್ದು ಗ್ರೀಕ್ ದೇಶದಲ್ಲಿ ಪ್ಲಾಟೋ ಅಂತ ಒಬ್ಬ ಇದ್ದ. ಇವನೇ ಏನ್ ಮಾಡಿದ್ದು, ಆತ್ಮ ಸಾಯಿಲ್ಲ ಅಂತ ತತ್ವನ ಫಸ್ಟ್ ಫಸ್ಟ್ ಕಂಡುಹಿಡಿದಿದ್ರಿ. ಅದರ ಇದು ಏನಾಗ್ಬಿಡ್ತು ಅಂದ್ರೆ, ಯಾವಾಗ ಎಲ್ಲ ಲೋಕದಂತ ಎಲ್ಲಾರು ಸುಮ್ಕ ನಾಮಕ ವಾಸ್ತೆ ಕ್ರೈಸ್ತವರು ಆಗ್ಬಿಟ್ರು ಸತ್ಯನ ಓದ್ತೀರಾ, ಆವಾಗ ಈ ತತ್ವ ಕ್ರಿಶ್ಚಿಯಾನಿಟಿ ಕೂಡ ಬಂದ್ಬಿಡ್ತು. ನೋಡಿ ಅಪೊಸ್ತಲ ಪೌಲ್ ಹೇಳ್ತಾರೆ ಇದನ್ನ ಎಲ್ಲಿ, ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ, 17ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಮೊದಲು ಓದಿ, ಆಮೇಲೆ 32ನೇ ವಾಕ್ಯ ಓದಿ. ಅವರು ಸಿಕ್ಕದೆ ಹೋದದ್ದರಿಂದ ಆ ಜನರು ಯಾಸೋನನ್ನು, ಕೆಲವು ಮಂದಿ ಸಹೋದರರನ್ನು ಊರಿನ ಅಧಿಕಾರಿಗಳ ಬಳಿಗೆ ಎಳಕೊಂಡು ಹೋಗಿ ಲೋಕವನ್ನು ಅಲ್ಲಕಲ್ಲೋಲ ಮಾಡಿದ ಆ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ. ಅಂತ ಹೇಳಿದ್ರಂತೆ ಲೋಕನ ಅದೆಲ್ಲ ಕಲ ಮಾಡೋದು ಏನಂತೆ, ಇವರೆಲ್ಲ ಏನ್ ನಂಬ್ಕೊಂಡಿದ್ರು, ಆತ್ಮ ಸಾಯಲ್ಲ, ಆತ್ಮ ಇಲ್ಲಿ ಹೋಯ್ತಾರೆ ಅಲ್ಲಿ ಹೋಯ್ತಾರೆ, ಅದಕ್ಕೆ ಈ ಯಜ್ಞ ಮಾಡ್ಬೇಕು ಆ ಯಜ್ಞ ಮಾಡ್ಬೇಕು ಈ ಹೋಮ ಮಾಡ್ಬೇಕು ಅಂತೆಲ್ಲ ನಂಬ್ತಾ ಇದ್ರು. ಅಪೊಸ್ತಲ ಪೌಲ್ ಬಂದು ಹೇಳ್ತಾರೆ ಅಂದ್ರೆ ಪುನರುತ್ಥಾನ ಬಗ್ಗೆ ಹೇಳಿದ ತಕ್ಷಣ ಏನ್ ಮಾಡ್ತಾರೆ, ಇದು ನಂಬಕ್ಕೆ ಹೋಗಲ್ಲ ಅಲ್ವರ. ಆತ್ಮ ಸಾಯ್ತಾರೆ ಪುನರುತ್ಥಾನ ಇದೆ ಅಂತ ಹೇಳ್ಬೇಕಾದ್ರೆ ನಂಬಕ್ಕೆ ಹೋಗಲ್ಲ. ಅವಾಗ ಏನ್ ಮಾಡ್ತಾರೆ, ಲೋಕಾನೇ ಅಲ್ಲೋಲ ಕಳ್ಳ ಮಾಡ್ತಾರಲ್ಲ ಅಂತ ಬಿಟ್ಟು ಮಾಡ್ತಾರೆ, ಪಟ್ಟಾಭಿಷೇಕ ಕಟ್ಬಿಡ್ತಾರೆ. ಇವತ್ ನಾವು ಕೂಡ ಸತ್ಯ ಹೇಳಿದ್ರೆ ಜನಗಳು ಹಿಂಗೆ ಹೇಳೋದು, ಅಯ್ಯೋ ಇವ್ರೇನಪ್ಪ ಡಿಫ್ರೆಂಟ್ ಆಗಿ ಹೇಳ್ತಾರೆ, ಲೋಕನೇ ಒಂಥರ ನಂಬ್ರಿ, ಇವ್ರೇನೋ ಒಂಥರ ಅಂತಾರೆ. ಹೌದು ಲೋಕ ಏನ್ಬೇಕು ನಂಬೋದು, ಸತ್ಯವೇದ ಅದನ್ನ ಹೇಳಲ್ಲ, ಲೋಕಾನೇ ಬೇರೆ ಸತ್ಯವೇದನೇ ಬೇರೆ. ಯೇಸುಕ್ರಿಸ್ತ ಹೇಳ್ತಾರೆ ಅದರ ಲೋಕ ಜೊತೆ ಸ್ನೇಹ ಇಟ್ಟವನು ದೇವ್ರ ಸ್ನೇಹ ಇದಕ್ಕೆ ಸಾಧ್ಯ ಇಲ್ಲ. ಲೋಕ ಯಾರ್ದು, ಈ ಪ್ರಪಂಚ ದೇವ್ರ ಸೇತ ಅಂದ್ರು ಹಾಗಿರ್ಬೇಕು. ಲೋಕದಲ್ಲಿರೋ ತತ್ವಗಳನ್ನ ತನ್ನ ಸತ್ಯವೇದಲ್ಲಿ ಇರಕ್ ಆಗ್ತದ, ಸತ್ಯವೇದಲ್ಲಿ ಇರೋದೆ ಬೇರೆ, ಲೋಕದಲ್ಲಿ ಇರೋದೆಲ್ಲ ಸೇತಾನಿನ ಅಂದ್ರೆ ಆಲೋಚನೆ ಅವಂದೇ ಪ್ರಪಂಚ ಅದರ. ಈ ಪ್ರಪಂಚದ ಅಧಿಪತಿ ಯೇಸು ಕ್ರಿಸ್ತ ಅಂದ್ರೆ ಲೋಕದಲ್ಲಿರೋದನ್ನೆಲ್ಲ ಏನ್ ಮಾಡ ಸತ್ಯವೇದ ಇಲ್ದಿರೋದನ್ನೆಲ್ಲ ತಲೆಯಲ್ಲಿ ತುಂಬಿಸ್ಬಿಟ್ಟಾನೆ. ಅದಕ್ಕೆ ಸತ್ಯವೇದ ತುಂಬಿಸಿದ್ರೆ ಜನಗಳಿಗೆ ಏನಾಗಲ್ಲ, ಗ್ರಹಿಸ್ಕೊಳಕೇನ್ರಿ ಕಷ್ಟ. ಅದಕ್ಕೆ ಸುಮ್ಮನೆ ಆರ್ಗ್ಯುಮೆಂಟ್ ಮಾಡ್ತಾರೆ. ನೋಡಿ ಆ ಅಪೊಸ್ತಲ ಪೌಲ್ ಬಗ್ಗೆ ಏನ್ ಹೇಳ್ತಾರೆ ಇದರಲ್ಲೇ 32ನೇ ವಾಕ್ಯ ಓದಿ ಕೊನೆಯಲ್ಲಿ, ಅದಲ್ಲೇ ಅಪೊಸ್ತಲ ಕೃತ್ಯಗಳು. ಸತ್ತವರು ಎದ್ದು ಬರುವ ವಿಷಯವನ್ನು ಕೇಳಿದಾಗ ಕೆಲವರು ಅಪಹಾಸ್ಯ ಮಾಡಿದರು, ಅಪಹಾಸ್ಯ ಮಾಡಿದ್ರು, ಅಂಡರ್ಲೈನ್ ಮಾಡ್ಕೊಳ್ಳಿ, ಅಪಹಾಸ್ಯ ಮಾಡಿದ್ರು. ಆಮೇಲೆ ಬೇರೆ ಕೆಲವರು ನೀನು ಈ ವಿಷಯದಲ್ಲಿ ಹೇಳುವುದನ್ನು ನಾವು ಇನ್ನೊಂದು ಸಾರಿ ಕೇಳುತ್ತೇವೆ ಅಂದರು. ನೋಡ್ರ ಅಂಡರ್ಲೈನ್ ಮಾಡ್ಕೊಳ್ಳಿ, ಇದೇ ತರ ಕಳೆದ ವಾರ ಆಯ್ತಲ್ಲ, ಕೆಲವು ಜನ ಏನ್ ಮಾಡಿದ್ರು, ಅಪಹಾಸ್ಯ ಮಾಡಿದ್ರು, ಗೆಲಿ ಮಾಡಿದ್ರು, ಆರ್ಗ್ಯುಮೆಂಟ್ ಮಾಡಿದ್ರು, ಕೆಲವು ಜನ ಹೇಳ್ತಾರೆ. ಇನ್ನೊಂದ್ಸತಿ ಏನ್ ಮಾಡ್ತೀರಿ ಕೇಳ್ತೀರಿ ಅಂದ್ರ, ಆಸಕ್ತಿ ಇರೋರು ವಾಕ್ಯದಲ್ಲಿ ಭಯ ಭಕ್ತಿ ಇರೋರು ಖಂಡಿತ ವಾಕ್ಯನ ಏನ್ ಮಾಡ್ತಾರೆ, ಕೇಳೇ ಕೇಳ್ತಾರೆ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇಡೀ ಜಗತ್ತು ಸೇತ ಮರ್ಸದಲ್ಲಿ ಏನಾಗಿದೆ ಇದೆ. ಅಪೊಸ್ತಲ ಪೌಲ್ ಹೇಳ್ತಾರೆ ಈಗ ದೇವ್ರ ಮಕ್ಕಳು ಸತ್ಯನ ಕೇಳ್ತಾರ ಬಿಡ್ತಾರ. ಅದರ ಇವಾಗ ಹಂಗಿರ್ಬೇಕು, ನಮ್ಗೆಲ್ಲರಿಗೂ ಡೌಟ್ ಇದೆ ಬ್ರದರ್. ಹಂಗಾದ್ರೆ ಲೋಕದಲ್ಲಿ ಎಷ್ಟೋ ಘಟನೆಗಳು ನಡೀತಾರೆ, ದೆವ್ವ ಭೂತ ಅದರ ಈ ಪೇತ್ರಗಳು ಅದರ ಎದ್ ಬರೋದು ಇವೆಲ್ಲ ಹೇಗೆ ನಡೀತಾರೆ ಬ್ರದರ್? ಅದರ ಇವೆಲ್ಲ ದೆವ್ವಗಳು ಮಾಡ್ತಾವಲ್ಲ, ಇವೆಲ್ಲ ಬಿಟ್ಟು ದೂತ್ರಗಳು ಮಾಡ್ತಾರಲ್ಲ, ಹೇಗ್ ಮಾಡ್ತಾರೆ ಇವೆಲ್ಲ, ಹೇಗ್ ನಡೀತದೆ ಅದರ ಇದ್ರ ಬಗ್ಗೆ ಏನ್ರಿ. ಮತ್ತೆ ಸತ್ಯವೇದಲ್ಲಿ ಎಷ್ಟೋ ವಿಚಾರಗಳಿದೆ ಅದರ. ಏನ್ರಿ ಸತ್ತೋದವ್ರು ಹಂಗಾಗಿರೋ ಹತ್ರ, ಸತ್ತೋದ್ರು ಹಿಂಗಾಗಿರೋ ಹತ್ರ, ಅದರ ಮೋಸೆ ಮತ್ತೆ ಎಲಿಯಾ ಅದರ ಇವರೆಲ್ಲ ಹೆಂಗ್ ಬಂದ್ರು ಏನಂತೆ, ಅದರ ಮೋಸೆ ಮತ್ತೆ ಎಲಿಯಾ ಅದರ ಸತ್ತವ್ರು ಯಾರು ಎದ್ ಬಂದಿಲ್ಲ ಅಂದ್ರೆ, ಅವ್ರು ಯಾರು ಪರ್ಲೋಕ್ ಹೋಗಿಲ್ಲ ಅಂದ್ರೆ, ಇವ್ರಲ್ಲಿ ಹೆಂಗ್ ಬಂದ್ರು, ಐಶ್ವರ್ಯ ಅಂತ ಗರ್ದನ ಲಾಜರಸ್ ಅಬ್ರಹ್ಮಡಿಯಲ್ಲಿ ಹೆಂಗ್ ಕುತ್ಕೊಂಡ್ರು, ಇವೆಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ. ಅಂದ್ರ ಮತ್ತೆ ಶಿರಿದಂತ ಕಳ್ಳ ಅವನು ಹೆಂಗ್ ಹೋಗ್ಬಿಟ್ಟ ಅಂದ್ರೆ, ಇವೆಲ್ಲ ಕಥೆಗಳು ನೆಕ್ಸ್ಟ್ ವೀಕ್ ಅಲ್ಲಿ ಮರಿದಿರಾ ಓಕೆನಾ. ಅದಾಗಿ ಮೇಲೆ ಕೂಡ ಅಲ್ಲರ ಖಂಡಿತವಾಗಿ ಹೇಳ್ತೀನಿ, ನಿಮ್ಮೆಲ್ಲ ಸಂದೇಹಗಳು ಕ್ಲಿಯರ್ ಆಗ್ತದೆ. ಅದಾಗಿ ಮೇಲೆ ಕೂಡ ನಿಮ್ಗೆ ಇನ್ನೂ ಡೌಟ್ ಇತ್ತು ಅಂದ್ರೆ, ನೀವು ದಯವಿಟ್ಟು ಸಂಕೋಚ ಪಡೋದು ಬೇಕಾಗಿಲ್ಲ, ಏನು ಮುಜುಗರ ಪಡಬೇಡಿ, ದಯವಿಟ್ಟು ಕೇಳಿ, ನಿಮ್ಮ ಎಲ್ಲಾ ಪ್ರಶ್ನೆಗಳ ಉತ್ತರ ಕೊಡ್ತೇನೆ ಓಕೆನಾ. ದೇವಿ ವಾಕ್ಯನ ಆಶ್ರಯಿಸ್ಲಿ ಓಕೆನಾ. ಇವತ್ತು ಪಾಠಕ್ಕೆ ಸಂಬಂಧಪಟ್ಟಾಗ ಮಾತ್ರ ಏನೇ ಡೌಟ್ ಇದೆ ಕೇಳಿ, ಇಲ್ಲ ಅಂದ್ರೆ ಬರೋಂತ ಒಂದು ವಾರಕ್ಕೆ ದಯವಿಟ್ಟು ವೇಟ್ ಮಾಡಿ,
ಎಲ್ಲ ಡೌಟ್ ಕೂಡ 100 out of 100% ಖಂಡಿತ ಕ್ಲಿಯರ್ ಆಗ್ತದೆ. ಓಕೆನಾ? ಯಾರಿಗೇನೆ ಕೇಳ್ಬೇಕಂತಾನೆ ಇದೆಯಾ? ಎನಿಬಡಿ ಯಾರಾದ್ರೂ? ಸರಿ, ಅಂದ್ರೆ ನೆಕ್ಸ್ಟ್ ವೀಕ್ಗೆ ನಾವು ಇನ್ನೊಂದ್ಸಲ ವೆಯ್ಟ್ ಮಾಡೋಣ. ಆ ಟೈಮಲ್ಲಿ ಕೂಡ ನಿಮ್ಮ ಪ್ರಶ್ನೆ ಇತ್ತಂದ್ರೆ ಖಂಡಿತವಾಗೂ ನಾವು ಕ್ಲಾರಿಫೈ ಮಾಡ್ಕೊಳ್ಳೋಣ. ಓಕೆನಾ? ಜೇರಿ ವಾಕಿಂಗ್ ನಾಶಿಸಲಿ. ಕೊನೆಯಾಗಿ ಅವ್ರು ಪ್ರಾರ್ಥನೆ ಮಾಡಿ ಮುಕ್ತಾಯ